ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಪೂಜ್ಯ ಡಿ ವಿ ಜಿಯವರಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗ, ಇವತ್ತಿನ ಆಯ್ದ 5 ಕಗ್ಗ ಪದ್ಯಗಳಿಗೆ ಹೋಗೋಣ. ಅದಕ್ಕೆ ಏನಪ್ಪ ಶೀರ್ಷಿಕೆ ಅಂದರೆ ಮುಗಿವೆ ಭಾಗ್ಯ ಅಂತ. ಮುಗಿವೆ ಭಾಗ್ಯ, ಮುಗಿವೆ ಅಂದರೆ ಮುಗಿಯುವುದೇ ಮನುಷ್ಯನಿಗಿರುವ ದೊಡ್ಡ ಭಾಗ್ಯ ಅಂತ ವರ್ಣನೆ ಮಾಡ್ತಾರೆ. ಏನದು ಅಂತ ನೋಡೋಣ. ಅದಕ್ಕೆ ಮುಂಚೆ ಕಗ್ಗ ಪದ್ಯದಲ್ಲಿರತಕ್ಕಂಥ ಸ್ತುತಿ ಭಾಗವನ್ನು ನೋಡಿ ಮತ್ತೆ ಕಗ್ಗದ ಹಿಂದಿನ ಭಾಗಕ್ಕೆ ಹೋಗೋಣ. ಆವುದನು ಕಾಣದೊಡಂ ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. ಆರುನೂರ 69 ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮೆರೆವುದರೆ ಸುಕೃತ, ಇದನೋ ಅದನೋ ಎಂದು ಮುಗಿವುಂತೆಂಬ ಭಾಗ್ಯವನ್ನು ನೆನೆದು ನನಿ ಮಂಕುತಿಮ್ಮ. ಎಲ್ಲರೂ ಕೂಡ ಅಬ್ಸಲ್ಯೂಟ್ ಆಗಿ ಯೋಚನೆ ಮಾಡೋದನ್ನು ಮನುಷ್ಯನಾದವನು ಮೊದಲು ತಿಳ್ಕೋಬೇಕು. ಅಬ್ಸಲ್ಯೂಟ್ ಅಂದ್ರೆ ಅರ್ಥ ಏನು ಅಂದರೆ ಸತ್ಯ ದರ್ಶನ ಅಂತ. ಅಂದರೆ ಯಾವುದು ಸತ್ಯ ಅಂತ ಒಮ್ಮೆ ಸರಿಯಾಗಿ ಆ ಡೈರೆಕ್ಷನಲ್ಲಿ ನಾವು ಯೋಚನೆ ಮಾಡೋದಾದರೆ ನಮಗೆ ನಿಜವಾಗಲೂ ಕೂಡ ಜೀವನ ಅನ್ನೋದು ನಿಜವಾಗಿಯೂ ದರ್ಶನ ಆಗ್ಬಿಡುತ್ತೆ. ಅದು ಮುಗಿಯುವ ಮೊದಲೇ ಅವಳಿಗೆ ಮೊದಲನೇ ಭಾಗ್ಯನೇ ಅದು. ಅಂದರೆ ಮುಗಿವೆ ಭಾಗ್ಯ ಅಂದರೆ ಉದಾಹರಣೆಗೆ ನೋಡಿ, ಮದುವೆ ಆಗಿರುತ್ತೆ, ಗರ್ಭಿಣಿ ಆಗ್ತಾಳೆ, ಒಂದು ಹೆಣ್ಣು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆಗುವಾಗಲೇ ಮನೇಲೆಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ. 3 ತಿಂಗಳಾಯಿತು, 4 ತಿಂಗಳಾಯಿತು, 9 ತಿಂಗಳಾಯಿತು, ಡೆಫಿನೆಟ್ಟು ಪ್ರಸವ ಆಗುತ್ತೆ. ಹೌದಲ್ಲ, 9 ತಿಂಗಳು 9 ದಿನ 9 ಗಂಟೆ 9 ಗಳಿಗೆ ಲೆಕ್ಕಾಚಾರ ತಪ್ಪಾಗಿಲ್ಲ. ಸಪೋಸ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, 10 ತಿಂಗಳಾಯಿತು, 11 ಆಯಿತು, 12 ಆಯಿತು, 1 ವರ್ಷ ಆಯಿತು, ಹೆರಿಗೆನೇ ಆಗಲಿಲ್ಲ, ಏನಾಗುತ್ತೆ? ಈ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಮನೇಲೆಲ್ಲ. ಹಲೋ, ಇದೇನು ಡಾಕ್ಟ್ರು ನೋಡ್ತಾರೆ, ಇದೇ ರೀ ಮಗು ನೋಡಿ ಓಡಾಡ್ತಿದೆ, ಒದೆಯತ್ತೆ, ಎಲ್ಲ ಹೇಳ್ತಾರೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೀರಿ, ಎಲ್ಲ ಇದೆ, ಆದರೆ ಡೆಲಿವರಿ ಮಾತ್ರ ಆಗ್ತಾರಾ ಇಲ್ಲ? ಹೌದಲ್ವಾ? ಎಲ್ಲರಿಗೂ ಯಾವುದಪ್ಪ ಅಂದರೆ ಪ್ರಸವವೇ ಸುಖ. 9 ತಿಂಗಳಾದಮೇಲೆ ಅಬ್ಬ ಈ ಹೆರಿಗೆ ನೋವು ಹೊತ್ತಿದ್ದು ಎಲ್ಲನೂ ಕಳೀತಲ್ಲಪ್ಪ ಅಂತ ಆಕೆಗೂ ಅದು. ಅಂದ್ರೆ ಅರ್ಥ ಏನು? ಮುಗಿಯೋದು ಅನ್ನೋದೇನಿದೆ ಅದು ಮನುಷ್ಯನಿಗೆ ಯಾವಾಗಲೂ ಸುಖ ಕೊಡುತ್ತೆ ಹೊರತು ಯಾವಾಗಲೂ ಅದು ಅವನಿಗೆ ಆ ಕಾಟ ಕೊಡೋದಿಲ್ಲ. ನೋಡಿ, ನಮಗೆಲ್ಲರಿಗೂ ಅಷ್ಟೇ, ಈ ಶರೀರ ಒಂದೆಲ್ಲ ಒಂದು ದಿವಸ ಏನಾದರೂ ಆಗಲಪ್ಪ, ಒಂದು ಹೋಗೇ ಹೋಗುತ್ತಲ್ಲ ಅನ್ನೋ ಕಾರಣಕ್ಕೆ ಮನುಷ್ಯ ಹೊಡೆದಾಡೋದು ಬದುಕಿಗಾಗಿ, ಸಾಯೋದಕ್ಕಲ್ಲ, ಹುಟ್ಟೋದಕ್ಕೂ ಅಲ್ಲ. ಹುಟ್ಟೋದಕ್ಕೂ ಸಾಯೋದಕ್ಕೂ ನಾವು ಹೊಡೆದಾಡಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಅದೆರಡು ಹೌದಾ, ಒಂದು ಆಗೋಗಿದೆಯಲ್ಲ, ಹುಟ್ಟೋಣ ಅದು ಆಗೋಗಿದೆ, ಅದು ಅಲ್ವಾ, ಇನ್ನೊಂದು ಹಾಗೆ ಆಗತ್ತೆ, ಗ್ಯಾರಂಟಿ ಖಚಿತ ಅದು. ಆದರೆ ಬದುಕೋದು ಮಾತ್ರ ಅನಿವಾರ್ಯ ಇವನಿಗೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಮುಗಿವೆ ಭಾಗ್ಯ. ಯಾವುದಾದ್ರೂ ಒಂದು ಮುಗಿದೇ ಇದ್ರೆ ಮುಂದಕ್ಕೆ ಅವನಿಗೆ ಯಾವುದೇ ವಿಜ್ಞಾನದ ಬೆಳವಣಿಗೆ ಇರೋದಿಲ್ಲ. ಈ ತಿಂಗಳು ಸಂಬಳ ಖರ್ಚೆ ಆಗದೇ ಇದ್ರೆ ದುಡ್ಡು ಹಾಕ್ಬೇಕು, ಅದೇ ಅಲ್ವಾ? ಆದರೂ ಇವ್ನಿಗೆ ಆಗಲ್ಲ, ಏನಾದ್ರು ಮಾಡಿ ಕೂಡಿಡೋಣ ಇರುತ್ತಲ್ಲ ದುರ್ಬುದ್ಧಿ, ಅದರಿಂದ ಇವ್ನಿಗೆ ಆ ಥರ ಇಲ್ಲ ಇದೆ. ಅದಕ್ಕೋಸ್ಕರ ಮುಗಿವೆ ಭಾಗ್ಯ ಅಂದರು. ನಮಗೆ ವಯಸ್ಸಾಗ್ತಾ ಇರೋದು ಭಾಗ್ಯ, ಕಾಲ ಅನ್ನೋದು ನಮ್ಮ ಆಯಾ ಶರೀರಕ್ಕಿರ್ತಕ್ಕಂಥ ಕಾಲ ಮುಗಿಯೋದು ಭಾಗ್ಯ. ಇದಕ್ಕಿಂತ ದೊಡ್ಡದಾದ ಇನ್ನೊಂದಿಲ್ಲ. ಮನೆಯಲ್ಲಿ ಅಕ್ಕಿ ಇದೆ, ಅಕ್ಕಿ ಮುಗಿದರೆ ಭಾಗ್ಯ, ಅದೇ ಅಲ್ವಾ? ಯಾರು ಬರೋದು ಬೇಡ, ತಿನ್ನೋದು ಬೇಡ, ಹಾಗೆ ಇರುತ್ತೆ. ಆದರೆ ಮುಗಿದ ಮೇಲೆ ಇನ್ನೊಂದ್ಸತಿ ತರ್ತೀವಲ್ಲ. ಸೊ ಬಂದು ಹೋಗುವ, ತಂದು ತಿನ್ನುವ, ತಿಂದ ಮೇಲೆ ಮತ್ತೆ ತರುವ ಈ ಜೀವನ ವ್ಯಾಪಾರ ಏನಿದೆ ಇದು ಯಾವಾಗಲೂ ಮುಗಿಯುವಂಥದ್ದಲ್ಲ, ಸದಾ ಸರ್ವದಾ ನಡೆಯುತ್ತಲೇ ಇರಬೇಕಾದದ್ದು, ನಿಲ್ಲುವಂತಹದಲ್ಲ. ಆದರೆ ನಿಂತು ಹೋಗುತ್ತೆ ಒಂದು ದಿವಸ, ಅದೇ ಅಲ್ವಾ? ಕಾಲ ದೇಶ ವಸ್ತುವಿನ ದೃಷ್ಟಿಯಿಂದ ಇದು, ಆ ವಸ್ತುವಿನ ದೃಷ್ಟಿಯಿಂದ ಅಂದರೆ ಆ ಕಾಲದ ದೃಷ್ಟಿಯಿಂದ ಪರಿಚ್ಛಿನ್ನ ಅದು, ದೇಶದ ದೃಷ್ಟಿಯಿಂದ ಪರಿಚ್ಛಿನ್ನ ಅದು, ಮತ್ತು ವಸ್ತುವಿನ ದೃಷ್ಟಿಯಿಂದ ಪರಿಚ್ಛಿನ್ನ. ಆದರೆ ಜೀವನದ ದೃಷ್ಟಿಯಿಂದ ಅದೆಲ್ಲವೂ
ಅಪರಿಚ್ಛಿನ್ನವಾಗಿದೆ, ಆಗಿಲ್ಲ ಆಗಿರೋದಿಲ್ಲ, ಅಪರಿಚ್ಛಿನ್ನವೇ ಆಗಿರುತ್ತೆ. ಅದರಿಂದ ಮುಗಿದು ಹೋಗುತ್ತೆ. ಮುಗಿಯುವಿಕೆ ಅನ್ನೋದು ದೊಡ್ಡ ಭಾಗ್ಯ ಮನುಷ್ಯನಿಗೆ, ಹೌದಲ್ವೋ? ನೋಡಿ, ನಿಮಗೆ ಎಲ್ಲರಿಗೂ 10,000 ವರ್ಷ ಆಯುಷ್ಯ ಇದೆ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಏನೇ ಆದರೂ ನೀವು ಬಯಸಿದ್ರೂ ಸಾಯಲ್ಲ. ಯಾಕೆ? ವರ ಇದೆ, ವರ ಇದೆ, ಸಾಯೋ ಆಗಿಲ್ಲ. ಹೆಣಗದು ಹೆಣಗದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಏನು ಹೇಳ್ತೀರ ಅವಾಗ? ಅಯ್ಯೋ ಸತ್ತೋಗ್ಬಿಟ್ರೆ ಸಾಕಪ್ಪ, ಹೌದಲ್ವಾ? ಏನಾರೋ ಆಗೋಲಿ, ಮುಗಿದೋದ್ರೆ ಸಾಕು, ಇದೆಲ್ಲ ತಲೆನಲ್ಲಿ ಬರುತ್ತೋ ಇಲ್ವಾ? ಅದರಿಂದ ಮುಗಿಯುವು ಅನ್ನತಕ್ಕಂಥದ್ದು ಏನಿದೆ, ಆ ಮುಗಿಯುವುದು ಅನ್ನೋದು ಮನುಷ್ಯನಿಗಿರತಕ್ಕಂಥ ದೊಡ್ಡ ಭಾಗ್ಯದ ವಿಚಾರ. ಬಂತೇನೋ? ಟ್ರೈ ಮಾಡ್ತಾ ಇದ್ರೆ ಮಾಡಿ, ಕೊನೆಗಾರು ಬಂದರೆ ಕೊನೆಯನ್ನು ಹೇಳ್ಬೋದು. ಹೌದಾ? ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಇವತ್ತಿನ 5 ಕಗ್ಗಗಳು ಕೂಡ ಭಾಳ ಹತ್ತಿರ ಬಂದಿದ್ದು ಒಳ್ಳೆಯದಾಯಿತು. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ, ನಾವು ಪರ್ಮನೆಂಟ್ ಅಂದ್ಕೊಂಬಿಟ್ಟಿದ್ದೀವಿ, ನಮ್ಮ ಮನೆ ಪರ್ಮನೆಂಟ್ ಅಂದ್ಕೊಂಬಿಟ್ಟಿದ್ದೀವಿ, ನನ್ನ ಹೆಂಡತಿ ಮಕ್ಕಳು ಪರ್ಮನೆಂಟ್ ಅಂದ್ಕೊಂಬಿಟ್ಟಿದ್ದೀವಿ, ನಂತರ ದುಡ್ಡು ಕಾಸು ಆಸ್ತಿ ಪಾಸ್ತಿಗಳು ಮತ್ತು ನನ್ನ ಆರೋಗ್ಯ ಎಲ್ಲನೂ ಕೂಡ ಭಾಳ ಪರ್ಮನೆಂಟು ಅಂತ ಅಂದ್ಕೊಂಡಿದ್ವೋ ಇಲ್ವೋ? ಜಗತ್ತಿನಲ್ಲಿ ಯಾವುದೂ ಕೂಡ ಪರ್ಮನೆಂಟ್ ಇಲ್ಲ. ಎರಡನ್ನು ಮಾತ್ರ ದೃಢವಾಗಿ ತಿಳ್ಕೊಂಬಿಡಿ ಮಿತ್ರರೇ, ದೇರ್ ಈಸ್ ನಥಿಂಗ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಇನ್ಕ್ಲೂಡಿಂಗ್ ದಿಸ್ ಬಾಡಿ. ಒಂದು. ಎರಡನೇದು, ಐ ಆಮ್ ನಾಟ್ ದಿ ಓನರ್ ಆಫ್ ಎನಿಥಿಂಗ್ ಆನ್ ದಿಸ್ ಬಾಡಿ ಇನ್ಕ್ಲೂಡಿಂಗ್ ದಿಸ್ ಬಾಡಿ. ಇದು ಚಂದದಲ್ಲಿ ಗಟ್ಟಿ ಮಾಡ್ಕೋಬೇಕು, ಅವಾಗಲೇ ನಮಗೆ ಅಹಂತೆ ಮಮತೆ ಹೋಗೋದು. ಈ ಶರೀರ ಅನ್ನೋದು ನನ್ನದು ಅಲ್ಲ, ಇದು ನಾನು ಅಲ್ಲ, ಹೋಗ್ತಾನೆ. ಆಗಲೇ ಯಾಕಾಗಲಿಲ್ಲ ಇದು? ಯೋಗ ಮೇಷ್ಟ್ರು ಬಂದಿರೋ ಅವರೆಲ್ಲೋ ಕಳಿಸಿಟ್ಟಿದ್ರು ಅಂತ ಕಾಣುತ್ತೆ. ಎಲ್ಲ ಹಿಂದಿಕ್ಕೆ ಏನು ಹೋಗಬೇಡಿ, ಇಲ್ಲೇ ಇರಿ. ಅದು ಇಲ್ವಾ? ಈಗ ಸ್ಫುಟವಾಗಿ ಕೇಳುತ್ತೆ, ಏನಾಯ್ತು ಮಂಜು, ಏನಾಗಂದ ಅರ್ಥ? ಅಷ್ಟೇ, ಓಕೆ, ಹೇಗೋ ಸರಿ ಹೋಯ್ತಲ್ಲ. ಹೌದು, ಏನೇ ಆದ್ರೂ ನಿಮಗೂ ಕೂಡ ಒಂದು ಭಾಗ್ಯ ಕಾದಿದೆ. ಏನು ಗೊತ್ತಾ, ಈ ಮಂಕುತಿಮ್ಮನ ಕಗ್ಗ ಕೂಡ ಒಂದಿವಸ ಮುಗಿದೋಗತ್ತೆ, ಅದು ಭಾಗ್ಯ. ಹೌದ ಇಲ್ಲ? ಸೊ ಬುಧವಾರದ ನನ್ನ ಕಾಟ ಕೂಡ ಯಾವುದೋ ಒಂದು ಬುಧವಾರದಿಂದ ನಿಮಗೆ ಇರುವುದಿಲ್ಲ, ಕಾಟ ಅಂದ್ಕೊಂಡ್ರೆ. ಅದೇ ಅಲ್ವಾ? ಆದರೆ ಮುಗಿಯೋದು ಖಚಿತ. ಅದೇ ಅಲ್ವಾ? ಮುಗಿಯುವುದು ಖಚಿತ ಅನ್ನುವ ಕಾರಣದಿಂದಲೇ ಮನುಷ್ಯ ಏನನ್ನಾದರೂ ಗುಡ್ಡೆ ಹಾಕಿಕೊಳ್ಳುವ, ಅದನ್ನೇ ಏನನ್ನಾದರೂ ಮಾಡಿ ಧರಿಸಿಬಿಡುವ, ಧಾರಣೆ ಮಾಡುವ, ಅದರಲ್ಲೇ ನಾನೇ ಅಂದುಕೊಂಡು ಬಿಡತಕ್ಕಂಥ ಎಲ್ಲ ಅಪಾಯಗಳ ಯೋಚನೆಗಳು ಕೂಡ ಅವನ ತಲೆಗೆ ಬರುತ್ತೆ. ಇದು ಸಹಜ, ಆದರೆ ಸತ್ಯವಲ್ಲ. ಇವಾಗ ನಾವು ಸತ್ಯದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಚಂದ ಇದೆ ಇವತ್ತಿನ 5 ಕಗ್ಗಗಳು ಅಂದರೆ, ತುಂಬ ಏನೇನೋ ನಿಮ್ಗೆ ಹೇಳಬೇಕು ಅಂತ ಇದ್ದೆ ಇವಾಗ, ಅದೆಲ್ಲ ಹೇಳಲ್ಲ. ಏನು ಹೇಳಬೇಕೋ ಅಷ್ಟೇ ಹೇಳ್ತೀನಿ. ಈಗ ಈ ಮೊದಲನೇ ಕಗ್ಗದಲ್ಲಿ ಏನು ಹೇಳ್ತಾರೆ ನೋಡಿ, ಡಿ ವಿ ಜಿ ಅವರು ನೋಡಿ, ಜನುವ ಸಾಗಿ ಮುಗಿಯುವುದು. ನಮಗೆ ಬೇಕೋ ಬ್ಯಾಡವೋ, ನೀವು ಕೋಪವೋ ಕಾಮವೋ ಕ್ರೋಧವೋ ಲೋಭವೋ ಮತ್ಸರವೋ ರಾಗವೋ ದ್ವೇಷವೋ ಏನಾದರೂ ಮಾಡಿ, ನಿಮ್ಮ ಜೀವನದ ಪ್ರೋಗ್ರಾಮು ಯಾವ ಥರನಾದ್ರೂ ಇರಲಿ, ನಿಮಗೆ ಬೇಕೋ ಬ್ಯಾಡವೋ ಆ ಜೀವನ ಅಂತೂ ಮುಗದೆ ಮುಗಿಯುತ್ತೆ. ಹೌದೇ ಅಲ್ವಾ? ಸಂಸಾರ ನಮ್ಗೆ ಒಳ್ಳೇದಲ್ಲ ಅನ್ನಿ, ಕೆಟ್ಟದ್ದು ಅನ್ನಿ, ಮನೇಲಿರೋ ಅಯೋಗ್ಯರು ಅನ್ನಿ, ಹೊರಗಡೆ ಇರೋ ಸರಿ ಇಲ್ಲ ಅನ್ನಿ, ಜಗತ್ತೇ ಸರಿ ಇಲ್ಲ ಅನ್ನಿ, ರಾಜಕೀಯ ಸರಿ ಇಲ್ಲ ಅನ್ನಿ, ಯಾವುದು ಸರಿ ಇಲ್ಲ ಅಂತ ಇರುವಾಗ ಇವನಿಗೆ ಏನು ಹೇಳಿದ್ರು ಜೀವನ ಅನ್ನೋದು ದಾಟುತ್ತಲೇ ಇರುತ್ತದೆ. ಸೂರ್ಯಚಂದ್ರರು ಬಂದು ಹೋಗ್ತಾನೆ ಇರ್ತಾರೆ, ಮಳೆ ಬರುತ್ತೆ ಬಾರದೇ ಇರುತ್ತೆ, ಬೆಳೆ ಬರುತ್ತೆ ಬರದೇ ಇರುತ್ತೆ, ಹಸಿವಾಗುತ್ತೆ ಆಗದೆ ಇರುತ್ತೆ, ಹೊಟ್ಟೆ ತುಂಬುತ್ತೆ ತುಂಬದೇ ಇರೋದಿಲ್ಲ, ಕೋಪ ಬರುತ್ತೆ ಹೋಗುತ್ತೆ ಅಂತ ಇರ್ತೀವಲ್ಲ, ಇದೆಲ್ಲವೂ ಬಂದು ಹೋಗುವ ಪೈಶಾಚಿಕ ನೃತ್ಯದಂತೆ ಮನುಷ್ಯನ ಬಾಳಿನಲ್ಲಿ ಬಂದು ಹೋಗ್ತಾ ಇರುತ್ತೆ. ಇದು ಯಾವತ್ತೂ ಕೂಡ ಎಂದೂ ಕೂಡ ಕೊನೆಯಾಗೋದೇ ಗೊತ್ತೋ? ಏನೂ ಕೂಡ ಅಂತೋ ಇಂತೋ ಹೇಗೆ ಇದೋ ಕಂತೆ ಒಗೆದಂತೆ ಹೋಗಿಲೇಬೇಕು. ಹೌದಲ್ವಾ? ಆದರೆ ಯಾಕೆ ಮನುಷ್ಯ ಇಷ್ಟೊಂದು ಇದಕ್ಕೋಸ್ಕರ ಪ್ರಾಮುಖ್ಯತೆ ಕೊಡ್ತಾ ಇಷ್ಟೊಂದು ಒದ್ದಾಡ್ತಾ ಇದ್ದಾನಲ್ಲ? ಕಾರಣ ಒಂದೇ, ಇವನು ಯಾವಾಗಲೂ ಕೂಡ ನಾನು ನಂದು ಅನ್ನೋದನ್ನು ಶಾಶ್ವತ ಅನ್ಕೊಬಿಟ್ಟಿಯಾನೆ. ಏನು ಮಾಡಿದ್ರು ಯಾವ ಗುರುವೇ ಬಂದು ಇವನಿಗೆ ಅದೇ ಎದೆ ಮೇಲೆ ಹೊಡೆದ್ರು ನಿಂತ್ಕೊಂಡ್ರು, ನೀವೇನು ಹೇಳೋದು ಅಂತಾನೆ. ಅದೇ ಇಲ್ವೋ ಕಟು ಸತ್ಯ. ಯಾವುದು ಸತ್ಯ ಅಂದರೆ, ಯಕ್ಷ ಪ್ರಶ್ನೆಗಳಲ್ಲಿ ಧರ್ಮರಾಯನನ್ನು ಕೇಳಿದಾಗ ಇದನ್ನು ಭಾಳ ಭಾಳ ಪ್ರಮುಖವಾದ ಪ್ರಶ್ನೆಯಾಗಿ ಕೇಳ್ತಾನೆ ಯಕ್ಷ ಧರ್ಮರಾಯನನ್ನು. ಜೀವನದಲ್ಲಿ ನೀನೆಲ್ಲ ನೋಡ್ತಾ ಇರುವಾಗ ವಿಚಿತ್ರವಾದರೂ ಬಹಳ ಸತ್ಯವಾದದ್ದು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಇದು ಸರಿಯಾಗಿ ಹೇಳಿದ್ರೆ ನಿಮ್ಮ ತಮ್ಮಂದ್ರನ್ನೆಲ್ಲ ಬಿಡ್ತೀನಿ ನೀನು ಕೇಳ್ತಾನೆ. ಮಹಾಭಾರತದ ಕಥೆ ಇದು, ನಿಮಗೆಲ್ಲ ಗೊತ್ತಿರುತ್ತೆ ತುಂಬ ಜನಕ್ಕೆ. ಆಗ ಧರ್ಮರಾಯ ಸರಿಯಾದ್ದನ್ನು ಉತ್ತರ ಕೊಡ್ತಾನೆ. ಏನೆಂದರೆ, ಒಂದು ನನಗೆ ಬಹಳ ವಿಚಿತ್ರ ಅನಿಸುತ್ತೆ, ಆದರೂ ಬಹಳ ಕಟು ಸತ್ಯ. ಏಕೆಂದರೆ ಪ್ರತಿದಿನವೂ ನಾವು ಸಾವುಗಳನ್ನು ನೋಡ್ತಾನೆ ಇರ್ತೀವಿ. ಬೇರೆ ದೇಶದ್ದೋ, ನಮ್ಮ ರೋಡಿನದೋ, ನಮ್ಮ ರಾಜ್ಯದ್ದೋ, ನಮ್ಮ ಜಿಲ್ಲೆಯದೋ, ನಮ್ಮ ಬೀದಿಯದೋ, ಯಾರ್ದಾರು ಸಾವಿನ ಸುದ್ದಿ ಕೇಳ್ತಾ ಇರ್ತೀವಿ. ಕೆಲ ಸತಿ ಸಾವನ್ನು ನೋಡ್ತಾ ಇರ್ತೀವಿ, ಸಾವಿಗೆ ಒಳಗಾದ ವ್ಯಕ್ತಿಗಳನ್ನು ನೋಡ್ತೀವಿ. ಹೌದಲ್ವಾ? ಬಾಯಿಗೆ ಅಕ್ಕಿ ಕಾಳು ಹಾಕಿರ್ತೀವಿ, ಕಾಲಿ ನಮಸ್ಕಾರ ಮಾಡ್ತೀವಿ. ಆದರೂ ನಮ್ಮ ವಿಚಾರಕ್ಕೆ ನಾವು ಬಂದಾಗ ಮಾತ್ರ, ಇಲ್ಲ ಇಲ್ಲ, ನಾವು ಇವಾಗಲೇ
ಹೋಗೋರಲ್ಲ, ನಮಗೂ ಅಕ್ಕಿ ಕಾಳಿಗೂ ದೂರ, ಅದೇ ಇಲ್ವಾ ಅಂತೀವ? ಅನ್ನಿಸುತ್ತೋ ಇಲ್ವ ಮನುಷ್ಯಂಗೆ? ಯಾಕೆ ಅಂದರೆ ನಿಜವಾಗಿಯೂ ಅಂದರೆ ಬಹಳ ಬಹಳ ನಿಮಗೆ ಪರಮಾರ್ಥದ ಒಂದು ವಿಚಾರ ಹೇಳ್ತೀನಿ, ವಾಸ್ತವದಲ್ಲಿ ಜೀವಕ್ಕೆ ಸಾವಿಲ್ಲ. ಅದಕ್ಕೋಸ್ಕರನೇ ಮನುಷ್ಯನಿಗೆ ಯಾವಾಗಲೂ ಕೂಡ ತಾನು ಪರ್ಮನೆಂಟ್ ಅಂತ ಅನಿಸೋದು ದೇಹದ ದೃಷ್ಟಿಯಿಂದಲ್ಲ. ಯಾರನ್ನಾದ್ರು ಕೇಳಿ, ಮೂರು ದಿವಸ ಸ್ವಾಮಿ ಹಳ್ಳಿಯವನು ಕೇಳಿಬೇಕಾರೆ, ಅವನು ವೇದಾಗಿದ್ದಾಗ ಗೊತ್ತಿಲ್ಲ ಏನು ಹೇಳ್ತಾನೆ, ಇದೇನು ಪರ್ಮನೆಂಟಾ ಸ್ವಾಮಿ ದೇಹ ಯಾವತ್ತಿದ್ರು ಹೋಗದೆ, ಅದೇ ಇಲ್ವಾ ಹೇಳ್ತಾನೆ ಇಲ್ವಾ? ಗೊತ್ತಿಲ್ಲ ಅವನಿಗೆ ದೇಹ ಹೋಗುತ್ತೆ ಅಂತ ಗೊತ್ತು. ದೇಹ ಹೋಗುತ್ತೆ ಅಂತ ಗೊತ್ತಿರುವ ಜೊತೆಗೆ ನಾನು ಪರ್ಮನೆಂಟು ಅಂತ ಅನ್ನಿಸ್ತಾ ಇರೋದಕ್ಕೆ ಕಾರಣ ನಾನು ದೇಹ ಅಲ್ಲ, ಜೀವ ಅಂದರೆ ಪರಮಾತ್ಮನ ಅಂಶ ಅನ್ನೋದು ಕೂಡ ಅವನಿಗೆ ಒಳಗಡೆಯೇ ಖಚಿತವಾಗಿ ಗ್ಯಾರಂಟಿ ಆಗಿದೆ. ಇದು ಮನುಷ್ಯ ಪ್ರಾಣಿಗೆ ಮಾತ್ರ ಇರುವ ಜನ್ಮದಿಂದ ಬಂದಿರುವ ಸೌಲಭ್ಯ. ಅದನ್ನು ಗುರುತಿಸದೇ ಇದ್ದಾಗ ನಾವು ನಮಗಿರ್ತಕ್ಕಂಥ ಯಾವುದೋ ಕಾಮ ರಾಗಗಳಲ್ಲೋ ಯಾವುದ್ರೊಳಗೋ ಸಿಕ್ಕಾಕೊಂಡ್ಬಿಟ್ಟು ನರಳ್ತಾ ಇರ್ತೀವಿ, ಚಾಂಚಲ್ಯದಿಂದ ತಪ್ಪು ತಪ್ಪಾಗಿ ಹೋಗ್ತೀವಿ. ಹೇಗೆ ಅಂತ ನೋಡಿ, ಇದು ಭಾಳ ಕಟುವಾಗಿದೆ. ಈ ಮಾತು ಹೇಳಬೇಕೋ ಬೇಡೋ ಗೊತ್ತಿಲ್ಲ ನನಗೆ, ನೀವೆಲ್ಲ ದೊಡ್ಡವರಿದ್ದೀರಿ. ಯಾವಾಗಲೂ ಸತ್ಯ ಅನ್ನುವುದು ನಗ್ನ, ದಿ ಟ್ರೂತ್ ಈಸ್ ಆಲ್ವೇಸ್ ನೇಕೆಡ್. ಒಪ್ಪತ್ತಿರಲ್ವಾ? ಒಪ್ಕೊಳ್ಳದೆ ಇದ್ದರೂ ಅದು ನೇಕೆಡ್. ಆದರೆ ಮನುಷ್ಯಂಗೆ ಅಲಂಕಾರ ಮಾಡಿದರೆ ಮಾತ್ರ ಇಷ್ಟ. ಇವಾಗ ಒಂದು ಗಂಡು ಹೆಣ್ಣು ಹೆಣ್ಣು ಆಯ್ತು ಅಂತ ಇಟ್ಕೊಳ್ಳಿ, ತುಂಬ ಸುಂದರವಾಗಿದ್ದಾರೆ ಅಂತ ನಗ್ನವಾಗಿ ನಿಲ್ಲಿಸಿಬಿಟ್ಟರೆ ಬೇರೆ ಜನ ಏನು ಹೇಳ್ತಾರೆ, ಹುಚ್ಚಿರಬೇಕು, ಬೆಪ್ಪಿರಬೇಕು, ತಲೆ ಸರಿ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳ್ತಾರೆ, ಅದಲ್ವಾ? ಅಥವಾ ಹುಚ್ಚು ಹಿಡಿದ ಒಬ್ಬ ಗಂಡಸಿಗೆ ಒಂದು ಹೆಣ್ಣಿಗೆ ಅಲಂಕಾರ ಮಾಡಿ ಸೂಟ್ ಕಿಟ್ಟಾಗಿ ಟೈಯಾಗಿ ನಿಲ್ಲಿಸಿದ್ರೆ ವಾಟ್ ಎ ಪೇರ್ ಅಂತಾರೆ, ಅಂತಾರೋ ಇಲ್ವಾ? ಅಂದರೆ ಒಂದನ್ನು ನಾವು ಮುಸುಗ ಹಾಕೊಂಡಿದ್ದೀವಿ, ಒಂದನ್ನು ಮೇಲೆ ನೋಟಕ್ಕಿರೋ ಅಲಂಕಾರವನ್ನು ಮಾಡಿದ್ದೀವಿ. ಅದರಿಂದ ನಮ್ಗೆ ಯಾವಾಗಲೂ ಕೂಡ ರಿಲೇಟಿವ್ ಟರ್ಮ್ ಮನುಷ್ಯಂಗೆ ಇಷ್ಟ, ಟ್ರೂತ್ ಇಷ್ಟ ಆಗೋದಿಲ್ಲ. ಟ್ರೂತ್ ಈಸ್ ಅಬ್ಸಲ್ಯೂಟ್ ಬೈ ಇಟ್ ಸೆಲ್ಫ್. ಅದಕ್ಕೆ ಯಾವುದೇ ರೀತಿಯಾದಂಥ ಅದು ನಿರಪೇಕ್ಷವಾಗಿರುತ್ತದೆ, ಅದು ಯಾವಾಗಲೂ ಕೂಡ ಸಾಪೇಕ್ಷವಾಗಿರುವುದಿಲ್ಲ. ಇದನ್ನು ಎಷ್ಟು ಬೇಗ ಎಷ್ಟು ಕ್ಷಣದಲ್ಲಿ ಅರ್ಥವಾದರೆ, ಅರ್ಥ ಭಾವವಾದರೆ, ಭಾವವು ನನ್ನ ಒಳಗಡೆಯ ಭಂಗಿಯಾದರೆ, ಭಂಗಿಯಿಂದ ಸೇರಿದಲ್ಲ, ಭಂಗಿಯಾದರೆ ನನ್ನ ಒಳಗಡೆಯ ಧಾರಣೆಯಾದರೆ, ನನ್ನ ಧರ್ಮವಾದರೆ, ಅಷ್ಟು ಬೇಗ ನಿಮಗೆ ನಿಜವಾಗಲೂ ಉಳಿದಿರುವ ದಿನಗಳಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಮಾನಸಿಕ ಶಾಂತಿ ಖಂಡಿತ ಲಭ್ಯ. ಅದೇ ಮುಕ್ತಿ, ಅದೇ ಶಾಂತಿ, ಅದನ್ನೇ ಜೀವನ್ ಮುಕ್ತಿ ಅಂತ ಕರೆದಿರೋದು. ಅದರಿಂದ ಇಲ್ಲಿ ಡಿ ವಿ ಜಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೋಡಪ್ಪ ಎಂಥೋ ಎಂದೋ ಒಂದು ಸಹ ಮುಗಿದು ಹೋಗುತ್ತದೆ ಜೀವನ ಅನ್ನುವಾಗ ಕರ್ಮಯುಕ್ತವಾದ ದೇಹದ ಅಂತ್ಯವನ್ನು ಗುರುತಿಸಿ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು. ಮುಂದಕ್ಕೆ ಮುಗಿದು ಮರೆಯುವುದೇ ಸುಕೃತ. ನೋಡಿ, ಮುಗಿದು ಮರೆಯುವುದು ಅದೇ ಸುಕೃತ. ನೋಡಿ, ಸುಕೃತ ಯಾವುದು ಅಂದರೆ ಮುಗಿಯುತ್ತಲ್ಲ ಅಂತ ನಮಗೆ ತಿಳಿದ ಮೇಲೆ ಆ ಮುಗಿಯುವ ಅದನ್ನು ಮರೆತು ಬಿಡುವುದು ಸುಕೃತ, ಅದೇ ಅಲ್ವಾ? ಈಗ ನೋಡಿ ಹೇಗೆ ಅಂದರೆ ಅದು ಕೂಡ ನಮಗೆ ಬಿಲ್ಟಿನ್ನೇ. ಈಗ ನಮಗೆ ನಾವು ಒಂದಲ್ಲ ಒಂದು ದಿವಸ ಸಾಯ್ತೀವಿ ಅನ್ನೋದು ಗೊತ್ತಿದೆಯೋ ಇಲ್ವಾ? ದಿನ ಗ್ರಾಮಿಸ್ಕೋತೀವ, ನಾಡಿದ್ದು ಏನಾಗುತ್ತೋ, ಒಂದೂವರೆಗೆ ಏನಾಗುತ್ತೋ, ನಾಲ್ಕು ಗಂಟೆಗೆ ಏನಾಗುತ್ತೋ, ಎಂಟು ಗಂಟೆಗೆ ಏನಾಗುತ್ತೋ, ಹತ್ತು ಗಂಟೆಗೆ ಹೋಗ್ಬಿಟ್ರೆ ಹೆಂಗತಿ ನಾನು ಅನಿಸಿದ್ಯಾ? ಬೇರೆಯವ್ರ ಬಗ್ಗೆ ಹಾಗೆ ಅನಿಸಿದೆ. ಅವ್ನು ನೋಡಿದ್ರೆ ಇವತ್ತು ಹೋಗ್ತಾನೆ ಅಂತ ಕಾಣುತ್ತೆ, ನಾಳೆ ಹೋಗ್ತಾನೆ ಕಾಣುತ್ತೆ, ಡಾಕ್ಟರ್ ನೋಡಿದ್ರೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಒಂದು ಅಲ್ವಾ, ಅಟ್ರಲ್ಲಿ ಇವನೇ ಹೊಟ್ಟಬೋದು, ಗೊತ್ತಿಲ್ಲ. ಅದರಿಂದ ಸುಕೃತ ಯಾವುದು ಅಂದರೆ ಡೋಂಟ್ ಥಿಂಕ್ ಆಫ್ ಡೆತ್ ಅಂತ ಅರ್ಥ. ಸಾವನ್ನ ಎಂದೂ ಯಾರೂ ಯಾವತ್ತೂ ಬದುಕಿರುವಾಗ ನೆನಪಿಸಿಕೊಳ್ಳಬಾರದು, ಅದೇ ಸುಕೃತ ಅಂತಾರೆ. ಯಾಕೆ ನೆನಪಿಸಿಕೊಳ್ಳಬಾರದು? ಎಂದಿದ್ದರೂ ಯಾವತ್ತಾದರೂ ಬಂದೇ ಬರುವ ಅದನ್ನ ನೆನಪಿಸಿಕೊಳ್ಳೋದು ಯಾತಕ್ಕೆ? ಅದೇ ಅಲ್ವಾ, ನೀವು ಚೆನ್ನಾಗಿ ಗಟ್ಟಿ ಮಾಡ್ಕೊಂಡು ಜ್ಞಾಪಕ ಇಟ್ಕೊಂಡ್ರೆ ಸಾವು ಬರಲ್ವಾ? ಹಾ, ತುಂಬ ಭಯ ಪಟ್ಬಿಟ್ರೆ ಸಾವು ಬರಲ್ವಾ? ಧೈರ್ಯ ಬಂದ್ಬಿಟ್ರೆ ಸಾವು ಬರಲ್ವಾ? ನಿಜದ ಅರ್ಥದಲ್ಲಿ ಸಾವು ಅನ್ನುವುದು ಇಲ್ಲವೇ ಇಲ್ಲ. ನಿಜದ ಅರ್ಥದಲ್ಲಿ, ನಿಜದ ಅರ್ಥದಲ್ಲಿ ಗೊತ್ತಾಗಬೇಕಾ, ನೀವು ನಿಜಕ್ಕೆ ಹೋಗ್ಬೇಕಲ್ಲ, ಟ್ರೂತ್ಗೆ ಹೋಗ್ಬೇಕಲ್ಲ, ಸಾವೇ ಇಲ್ಲ. ಹಾಗಾದ್ರೆ ಇದೇನು, ಇದು ನೇಮ್ ಅಂಡ್ ಫಾರಂ ಮಾತ್ರ ಚೇಂಜ್ ಆಗ್ತಿರುತ್ತೆ. ಶರೀರನ ದೇಹಗಳು ಬದಲಾಗ್ತಾ ಇರುತ್ತೆ, ಎಲ್ಲೋ ಹೋಗ್ತಾ ಇರುತ್ತೆ, ಆದರೆ ಒಳಗಿರತಕ್ಕಂಥ ಚೈತನ್ಯಕ್ಕೆ ಯಾವತ್ತೋ ಸಾವಿಲ್ಲ. ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ಯು ಆರ್ ಎನರ್ಜಿ. ನಾವು ಅನ್ನೋದು ವಿಶುದ್ಧ ಸತ್ಯ, ವಿಶುದ್ಧ ಸತ್ಯ. ಶುದ್ಧ ಸತ್ಯ ಅಂತ ಪದವನ್ನು ನಾನು ಬಳಸಿಲ್ಲ, ಶುದ್ಧ ವಿಶುದ್ಧ ಇದೆಲ್ಲವನ್ನು ಈ ಜಾಗದಲ್ಲೇ ಬೇಕಾಗ್ತದೆ ನಿಮಗೆ ಪ್ರವಚನದಲ್ಲಿ ಹೇಳಲಾಗಿದೆ, ಮುಂದೇನು ಇನ್ನಷ್ಟು ಬೇಕಾದಾಗ ಹೇಳೋಣ. ಈಗ ಏನು ನಾವು ಅರ್ಥ ಮಾಡ್ಕೋಬೇಕು, ಎನರ್ಜಿ ಅನ್ನತಕ್ಕಂಥದ್ದು ನಾನು ಅನ್ನುವ ಈ ಶರೀರದಲ್ಲಿರುವ ಜೀವ ಭಾವಕ್ಕೆ ಎಂದು ಸಾವಿಲ್ಲ. ನಾನು ಸಾಯುವುದಿಲ್ಲ, ನನ್ನ ದೇಹವೂ ಸಾಯುವುದಿಲ್ಲ. ಹಾಗಾದ್ರೆ ಸತ್ತ ಮೇಲೆ ಇವಾಗ ಈ ದೇಹ ಎಲ್ಲೋಗುತ್ತೆ? ನಿಮಗೆಲ್ಲ ಪ್ರಶ್ನೆ ಇದೆಯಲ್ಲ,
ದೇಹವು ಎಲ್ಲೋಗುತ್ತೆ ಅಂದರೆ ದೇಹವು ಎಲ್ಲಿಂದ ಬಂದಿತೋ ಅಲ್ಲಿಗೆ ಹೋಗುತ್ತದೆ. ಎಲ್ಲಿಂದ ಬಂದಿತೋ? ಪಂಚಭೂತಗಳ ಬಂದಿತ್ತು. ಹೇಗೆ ಬಂತು? ಅಂಶ ರೂಪದಲ್ಲಿ ಬಂದಿತ್ತು. ಮತ್ತೆ ಈ ಇಲ್ಲಿ ಪ್ರಾಣ ಹೋದ ಮೇಲೆ, ಪ್ರಾಣ ಇಲ್ಲ ಅಂತಂದ ಮೇಲೆ, ಆ ಜೀವವು ಇಲ್ಲಿಲ್ಲ ಅಂದಮೇಲೆ ಶರೀರ ಎಲ್ಲಿಗೆ ಹೋಯ್ತು? ಆಯಾ ಭಾಗಕ್ಕೆ ಹೋಯ್ತು, ಆಕಾಶದ ಭಾಗ. ಅದಕ್ಕೆ ಇದಕ್ಕೆಲ್ಲ ವೈಜ್ಞಾನಿಕವಾಗಿ ಮತ್ತೆ ನಮ್ಮ ಆಧ್ಯಾತ್ಮಿಕವಾಗಿ ಕೂಡ ವೇದಾಂತ ವಿಜ್ಞಾನದಲ್ಲಿ ಎಲ್ಲ ಪರ್ಫೆಕ್ಷನ್ ಇದೆ. ಇದರೊಳಗಡೆ ನೀವೇನು ಗಾಬರಿ ಪಟ್ಕೋಬೇಡಿ. ದೇಹವು ಬಂದು ಹೋಗತಕ್ಕಂಥ ಒಂದು ತಟಿಗೆ ಥರ, ದೇಹವು ಬಂದು ಹೋಗತಕ್ಕಂಥ ಪಂಚಭೂತಾತ್ಮಕವಾಗಿರುವ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಉಂಟಾಗತಕ್ಕಂಥ ಟೆಂಪರರಿ ಅರೇಂಜ್ಮೆಂಟ್ ಅದಲ್ವಾ. ಬಸ್ ಕೆಟ್ಟೋದ್ರೆ ಪ್ರಯಾಣಿಕರು ಡ್ರೈವರ್ ಎಲ್ಲ ಕೆಟ್ಟೋಗ್ತಾರೇನೋ? ಇಲ್ಲ, ಅದೇ ಥರ ಇದು. ಸೊ ನಾನು ಈ ಶರೀರದಲ್ಲಿ ಇಟ್ಟುಕೊಂಡಿದ್ದಾನೆ, ಇದು ದೇವಾಲಯದ ಥರ ಅಂತ ಅಂದ್ಕೊಂಡಿರೋನಿಗೆ ಭಕ್ತನಾಗ್ತಾನೆ, ಇದು ಬಸ್ಸು ಅಂತ ಅಂದ್ಕೊಂಡಿರೋದ್ರೆ ಇದು ವೆಹಿಕಲ್ ಆಗುತ್ತೆ, ಅದು ಇಲ್ವ. ಪ್ರಯಾಣ ಮುಗಿದ ಮೇಲೆ ಅದು ಪಾಡ್ಗೋದು ಮುಗಿದು ಇಳಿದು ಹೋಗ್ತಾ ಇರ್ತಾನೆ. ಹಾಗಾದರೆ ನಾನು ಅನ್ನೋ ಎನರ್ಜಿ ಯಾವಾಗಲೂ ಇರುವುದರಿಂದ ಮತ್ತು ಅದು ಎಲ್ಲ ಕಡೆಯೂ ಯಾವಾಗಲೂ ಒಂದೇ ಥರ ಇರುವುದರಿಂದ ಅಲ್ಲಿ ಯಾವುದು ಬದಲಾವಣೆ ಆಗೋದಿಲ್ಲ. ಶರೀರ ಮಾತ್ರ ಹೋದಂತೆ ಬಂದಂತೆ ಕಾಣುತ್ತದೆ. ಎಷ್ಟೋ ಸತಿ ನಮಗೆ ಕೆಲವು ಅರ್ಥವಾಗೋದೇ ಇಲ್ಲ. ಯಾಕೆಂದರೆ ಏನು ನಿಮ್ಮ ಮಗಂಗೆ ಏನು ಹೆಸರಿಟ್ರಿ ಅಂದರೆ ಏನೋ ಒಂದು ಹೆಸರಿಡ್ತಾರೆ. ಇವಾಗ ನಮ್ಮೆಲ್ಲರಿಗೂ ಒಂದೊಂದು ಹೆಸರಿದೆ ಅಲ್ವಾ? ಯೋಚನೆ ಮಾಡಿ ನೋಡ್ಬೇಕು ಸ್ವಲ್ಪ ನಿಧಾನಕ್ಕೆ. ಈ ಹೆಸರು ನಮಗಿಟ್ಟಿರೋದಲ್ಲ, ಬೇರೆಯವ್ರಿಗೆ ಗೊತ್ತಿದೆ, ಕೆಲವರಿಗೆಲ್ಲ ಪ್ರವಚನದಲ್ಲಿ ಹೇಳಿರ್ತೀನಿ. ಈ ಹೆಸರು ನಮಗಿಟ್ಟಿರೋದಲ್ಲ, ಇದು ಬೇರೆಯವರು ನಮ್ಮನ್ನು ಗುರುತಿಸೋಗಿಟ್ಟಿರೋದು. ನಿಜವಾಗಲೂ ನಮ್ಗೆ ಯಾವ ಹೆಸರು ಇಲ್ಲ, ನನಗೆ ರಮೇಶ್ ಅಂತ ಹೇಳ್ತಾರೆ, ಹೌದೇ ಇಲ್ವಾ? ಯಾಕೆ ಇಟ್ಟಿದ್ದಾರೆ? ವ್ಯವಹಾರದಲ್ಲಿ ಎಲ್ಲರಿಗೂ ಬೇರೆ ಬೇರೆ ಹೆಸರಿಟ್ಟರೆ ಅವ್ರವ್ರ ಕೂಗ್ದ ಕರೆಯತ್ತೆ ಅಂತ. ಒಂದೇ ಹೆಸರಿಟ್ಬಿಟ್ರು ಅಂತ ಇಟ್ಕೊಳ್ಳಿ, ಪ್ರವಚನ ಮಾಡೋನು ಅವನೇ ಕೇಳೋನು ಅವನೇ ಸುಡುಗ ಸರಿನೇ ಹೋಗಲ್ಲ ನಿಮಗೆ. ಸೊ ವ್ಯವಹಾರಕ್ಕೆ ಬೇಕು ವೈವಿಧ್ಯತೆ. ನಾವು ರೂಪಾತ್ಮಕವಾಗಿರುವ ಜಗತ್ತು ನಾಮಕಾವಸ್ಥೆಗೆ ಮಾತ್ರ ಇರೋದು, ಅಂಡರ್ಸ್ಟ್ಯಾಂಡ್. ನಮಗಿರುವ ಹೆಸರು ಬೇರೆಯವರು ಬಳಸೋದಕ್ಕೆ ಅಷ್ಟೇ. ನಾವು ಅನ್ಕೊಂಡಿರೋದು ನಮ್ಮ ನಕ್ಷತ್ರವನ್ನು ನೋಡಿ, ನಾಮ ನಕ್ಷತ್ರದ ಮೇಲೆ ಹೀಗೆ ಇಟ್ಟಿದ್ದಾರೆ, ಆ ಸ್ವಾತಿ ನಕ್ಷತ್ರವಾಗಿದೆ, ಇದ್ರಲ್ಲಿ ಭಾಳ ಇದೆ, ಇವನು ಹಾಗಾಗ್ತಾನೆ, ಏನು ಆಗದೇ ಇಲ್ಲ. ಸುಮ್ಮನೆ ಅವೆಲ್ಲ ಸುಮ್ಮನೆ ಇರೋದು, ಅದು ಅದೆಲ್ಲ ಸತ್ಯ ಅಲ್ಲ. ಅದು ಯಾವ ನೋಡಿ, ಯಾವುದು ಸಾಂಪ್ರದಾಯಿಕವೋ ಯಾವುದು ಶಾಸ್ತ್ರವೋ ಅದು ಯಾವಾಗಲೂ ತಾತ್ಕಾಲಿಕ, ಯಾವುದು ಶ್ರುತಿಯೋ ಅದೇ ಶಾಶ್ವತ, ಅದೇ ಸತ್ಯ. ಸೊ ಸತ್ಯವು ಶಾಶ್ವತ, ಮಿಕ್ಕಿದ್ದೆಲ್ಲವೋ ಏನೋ ಆಗಾಗಲೇ ಅಲ್ಲಲ್ಲಿಗೆ ಪ್ರಾಂತಗಳಲ್ಲಿ ಟ್ರಾಪಿಕಲ್ ಚೇಂಜಸ್ ಏನಿರುತ್ತೆ ಅದರಂತೆ ಚೇಂಜ್ ಆಗುವ ಬದಲಾಗುವ ಶಾಸ್ತ್ರ ಸಂಪ್ರದಾಯಗಳು. ಅರ್ಥ ಆಯ್ತಲ್ಲ? ನಾವು ಅದನ್ನು ಬಿಟ್ಟುಬಿಟ್ಟು ಟ್ರೂತ್ನ ಶಾಸ್ತ್ರ ಸಂಪ್ರದಾಯ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ, ಅದೇ ಅಲ್ವಾ? ನಾಗರ ಪಂಚಮಿ ಮಾಡಿದ್ದೀರಾ ಇವತ್ತು? ಎಷ್ಟೋ ಜನ ಮಾಡಿದ್ದೀರಲ್ವಾ? ಯಾತಕ್ಕೆ ಮಾಡಿದ್ದೀರಿ? ನಾನೇನೋ ಸಿನ್ಸಿಯರಾಗಿ ಹೇಳ್ತೀನಿ, ಕಡುಬು ಭಾಳ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡಿರೋದು. ನಮಗೆ ನೆಪ ಬೇಕಲ್ಲ, ಅದಕ್ಕೆ ಏನು ಮಾಡೋದು? ಇದು ಹೊಕ್ಕಲು ಮೇಲೆ ಅದೇ ಬೆನ್ನು ತೊಳಿರಿ, ಆ ತೊಳಿ ಏನು ತೊಳಿ, ನಾವೇ ಸ್ನಾನ ಮಾಡಿಕೊಂಡ್ರೆ ಸಾಕು. ಆದರೆ ಇರೋದು ಹೇಗೆ ಇದು? ಯಾಕೆ ಸಂಪ್ರದಾಯ? ಇದೇನಾದ್ರು ಶ್ರುತಿ ಆಗ್ಬಿಟ್ಟಿದ್ರೆ ಏನಾಗಿರೋದು? ಇಡೀ ವರ್ಲ್ಡಲ್ಲಿ ಆಚರಿಸ್ಬೇಕಾಗಿತ್ತಲ್ವಾ? ಯೋಚನೆ ಮಾಡಿ, ಟ್ರೂತ್ ಅನ್ನೋದು ಇಡೀ ವರ್ಲ್ಡ್ಗೆ ಅಪ್ಲೈ ಆಗ್ಬೋದು, ರೈಟ್? ಇದು ಇದೆಯಾ ಇಡೀ ವರ್ಲ್ಡಲ್ಲಿ? ಇದೆಯಾ ಇಲ್ಲ ಅಂದಮೇಲೆ ಇದು ಟ್ರೂತ್ ಅಲ್ಲ. ಇದೇನಿದು? ಸಂಪ್ರದಾಯ. ಸಂಪ್ರತತಿ ಇತಿ ಸಂಪ್ರದಾಯ, ಪದ್ಧತಿ ನೋಡಿ, ಪದ ಹತಿ ಇತಿ ಪದ್ಧತಿ, ಕಾಲುದಾರಿ ಅಂತ ಇದಕ್ಕೆ ಹೆಸರು. ಕಾಲುದಾರಿ ಯಾವಾಗಲೂ ಬದಲಾವ ಹೋಗುತ್ತೆ, ಅದೇ ಇಲ್ವಾ? ಆದರೆ ಇದು ನಾವು ಕಗ್ಗವನ್ನು ನೋಡಬೇಕಾದ ದೃಷ್ಟಿ ಶ್ರುತಿಯದು, ಸತ್ಯದ್ದು, ದರ್ಶನದ್ದು, ಷಡ್ ದರ್ಶನವೂ ಇದರೊಳಗಿದೆ. ಅದರಿಂದ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ, ಮುಂದೆ ಕೇಳಪ್ಪ. ಈಗಲೋ ಆಗಲೋ ಎಂದೋ ಮುಗಿಯುಂಟು ಎಂಬ ಭಾಗ್ಯವನ್ನು ನೆನೆದು ನನಗೆ ಖುಷಿ. ಏನಪ್ಪ ಅಂದರೆ ಸದ್ಯಕ್ಕೆ ಏನೋ ಒಂದು ದಿವಸ ಒಂದಲ್ಲ ಒಂದು ಮುಗದೇ ಮುಗಿಯತ್ತಪ್ಪ ಅಂತ, ಹೌದಲ್ವಾ? ಯಾವುದೋ ಒಂದು ತಮಿಳು ಸಿನಿಮಾದಲ್ಲಿ ಎಂದೂ ತೋರ್ ಮನೆಗೆ ಹೋಗದೆ ಇರೋಳು ಹೆಂಡತಿ ತೋರ್ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಡ್ತಾಳೆ. ಅವಾಗ ಆ ಗಂಡಂಗೆ ಏನಾಗುತ್ತೆ? ಜೋರಾಗಿ ಹೇಳಿ, ಏನು ಎದ್ಕೋಬೇಡಿ, ನಿಮ್ಮ ಮನೆಯವರೆಲ್ಲ ಇಲ್ವಲ್ಲ ಇಲ್ಲಿ. ಖುಷಿ ಬಸ್ಗೆ ಹೋಗಿ ಹತ್ತಿಸ್ಬಿಟ್ಟು ಕೊಂಡಾಟಿ ಪೋಯಾಚೆ, ಅವಳ ಆ ಕಡೆಯಿಂದ ಇಳಿತಾಳೆ, ನಾನು ಹೋಗಲೇ ಇಲ್ಲ, ಬಂದಿದ್ದೀನಿ ಇಲ್ಲಿಗೆ, ಯಾಕೋ ಬಸ್ಸಲ್ಲಿ ಇಲ್ವಂತೆ. ನೆಕ್ಸ್ಟ್ ವೀಕ್ ಒಂದು ತಕ್ಷಣನೇ ಒಂಥರ, ಏನು ಹೇಳ್ದೆ ನೀನು ಅಂದರೆ ಹೇಳಾಗಿಲ್ಲ ಇವನು, ಅದೋ ಇಲ್ವ? ಕೇವಲ ಟೆಂಪ್ರರಿಯಾಗಿ ಹೋಗೋದಕ್ಕೆ ಇಷ್ಟು ಖುಷಿ ಆಗತ್ತಲ್ಲ ಇವನಿಗೆ, ಅದೇ ಥರ ಹೆಂಡ್ತಿಗುವೆ ಇವನ್ ಇವನಿಗೆ, ಅದಲ್ವಾ? ಅಂದ್ರೆ ಅರ್ಥ ಏನು ಅಂದರೆ, ನಾನು ಅನ್ನತಕ್ಕಂಥ ಈ ಶರೀರ ನಾನಾಗಲಿ ನನ್ನದು ಅಂದ್ಕೊಂಡಿರುವ ಮಕ್ಕಳೋ ಹೆಂಡತಿಯೋ ಅಪ್ಪನೋ ಅಮ್ಮನೋ ಇದಕ್ಕೆ ಯಾವತ್ತೂ ಕೂಡ ಎಂದೂ ಕೂಡ ಹಚ್ಚಿಕೊಳ್ಳಿ, ನೆಚ್ಚಿಕೊಳ್ಳಬೇಡಿ. ನನ್ನ ರಿಕ್ವೆಸ್ಟ್ ಇದು, ಏನನ್ನೂ ನೆಚ್ಕೋಬೇಡಿ ಜಗತ್ತಲ್ಲಿ, ಹಚ್ಚಿಕೊಳ್ಳಿ. ಯಾಕಂದ್ರೆ ಆಯಾ ಟೈಮಿಗೆ ಬೇಕದು ವ್ಯಾವಹಾರಿಕ ಅಷ್ಟೇ. ನಂಗೆ ಅನ್ನ ಅಕ್ಕಿ ತುಂಬ ಮುಂದೆ ಅವನು 2025ಕ್ಕೆ ಭಾಳ ಕಾಸ್ಟ್ಲಿ ಆಗುತ್ತಂತೆ ಅಂತ ಎಷ್ಟು ಮೂಟೆ ಇಟ್ಕೋತೀರಾ ಮನೆಯಲ್ಲಿ? ಹಾಂ, ಎಷ್ಟು ಮೂಟೆನಾದ್ರೂ ಇಟ್ಕೊಳ್ಳಿ. ನೀವು 2025ಕ್ಕೆ ಇರ್ತೀರಾ? ಇಲ್ಲ, ನೀವೇ ಹೇಳಿದ್ರು ಅಕ್ಕಿನ ಇಟ್ಕೊಂಡೇ ಮಾಡ್ತೀರಿ, ಅದೇ ಅಲ್ವೇ?
ಸೊ ಇಲ್ಲಿ ಈ ಜಗತ್ತಿನಲ್ಲಿ ಇದನ್ನು ನೆಚ್ಚಿಕೊಂಡು, ಈ ಜಗತ್ತನ್ನು ನೆಚ್ಚಿಕೊಂಡು ಯಾವುದೇ ದುಃಖ, ಯಾವುದೇ ಮೋಹ, ಯಾವುದೇ ಭಯ ಪಡುವಂಥ ಸನ್ನಿವೇಶವನ್ನು ತಂದುಕೊಳ್ಳಬೇಡಿ. ರಿಕ್ವೆಸ್ಟ್, ಡೋಂಟ್ ಡೂ ದಟ್. ಯು ನೋ ಯುವರ್ ಏಜ್. ನಮ್ಮಲ್ಲಿ ನಮ್ಮ ಶಾಸ್ತ್ರವು ಕೂಡ 100 ಶತಮಾನಂ ಭವತಿ ಶತಾಯುಷ್ಯ ಅಂತ ಆಶೀರ್ವಾದಲ್ಲಿ ಮಾಡ್ಬಿಡ್ತಾರೆ, ಹೌದಲ್ವಾ? ಹಾಗಂದ್ರೆ ಅರ್ಥ 100 ವರ್ಷ ಇರಿ ಅಂತಲ್ಲ, ಎಷ್ಟು ವರ್ಷನಾರ ಇರಿ 100% ಮನುಷ್ಯನಂತೆ ಇರಿ ಅಂತ ಆಶೀರ್ವಾದ ಇರೋದು. ತಪ್ಪು ತಿಳ್ಕೊಂಡಿದ್ದೀವಿ ನಾವು. ನಾನು ಏನು ಮಾಡಿದ್ರು 100 ಇಯರ್ಸ್ ಗೊತ್ತಾ, ದೊಡ್ಡವರೆಲ್ಲ ಹೇಳಿದ್ರು ತಲೆ ಮೇಲೆ ಕೈ ಮಡಗಿದ್ದಾರೆ, ಮಡಗಿ ಅವರೇ ಹೋಗ್ಬಿಟ್ರು, ಹೌದು, ಅವರೆಲ್ಲ 100ಕ್ಕೇನು ಹೋಗ್ಲಿಲ್ಲ, ಹೌದಲ್ವಾ? ಒಂದು ಅರ್ಥ ನೋಡಿ, ವಿವೇಕಾನಂದರಿಗಿಂತ ದೊಡ್ಡ ವ್ಯಕ್ತಿ ಇದ್ದಾರೇನಪ್ಪ ಇದಾರ? ಶಂಕರ ಭಗವತ್ಪಾದರಿಗಿಂತ ದೊಡ್ಡ ವ್ಯಕ್ತಿ ಇದ್ದಾರೇನಪ್ಪ? ಅವರೆಲ್ಲ 100 ಇಯರ್ಸ್ ಇದ್ರ, ಅವ್ರಿಗೇನು ಆಶೀರ್ವಾದ ಇರಲ್ಲ, ತಾವೇ ಇರಕ್ಕೆ ತಾಕತ್ತಿರಲಿಲ್ವ? ಆದರೆ ಅವರು 100% ಬದುಕಿದ್ರು 32 ವರ್ಷ 38 ವರ್ಷ ಅಲ್ಲಿ. ನಾವೆಲ್ಲ ಏನಂದ್ರೆ ಆಯ್ತು, ನಮಗೆಲ್ಲ 200 ವರ್ಷ ಬದುಕಕ್ಕೆ ಆಸೆ, ಪ್ರೋಗ್ರಾಮ್ ಏನು ನಿಮ್ಮದು? ತಿರ್ಗಿ ಅದೇ ಸೈಟ್ ತಗೋ, ಅದು ತಗೋ, ಚೀಟಿ ಹಾಕು, ಇದಾಕು, ಅವ್ನಿಗೆ ಕೊಡು, ಅವ್ನು ಬಡ್ಡಿ ಜಾಸ್ತಿ ಆಯಿತು, ಅವ್ನಿಗೆ ಹೋಗಿ ಜಗಳ ಕಾಯಿ ಬೈದು ಮಾಡು. ಸಾಧ್ಯವಾದರೆ ನಾವೇ ಜೈಲ್ ಕೊಟ್ಟೋಗು. ಇಲ್ಲಿ ತನಕ ಈಗಿರೋದೆ ಇದೇ ಒಂದು ಜೈಲು, ಅಮ್ಮನ ಹೊಟ್ಟೆನೆ ಒಂದು ಜೈಲು, ಹೌದಲ್ವಾ? ಸೊ ನಿರಾಳವಾಗುವ, ವಿರಳವಾಗುವ, ಹೌದಾ, ನಿಸರ್ಗದೊಡವನ ಯಾವುದೇ ರೀತಿಯಾದ ಕಾಂಪಿಟೇಷನ್ ಮಾಡೋದಕ್ಕೆ ಮನುಷ್ಯನಿಗೆ ಯೋಗ್ಯತೆ ಇರೋದಿಲ್ಲ. ಇದು ಬುದ್ಧಿ, ಹೌದಲ್ವಾ? ಬುದ್ಧಿಯಲ್ಲಿ ವಾದ ಇರಬಾರದು, ಬುದ್ಧಿಯಲ್ಲಿ ಸಂವಾದ ಇರಬೇಕು, ನಿರ್ವೇದವಾಗತಕ್ಕಂಥ ವೇದ್ಯ ಭಾಗ ಇರಬೇಕು. ಅದರಿಂದ ಯಾವಾಗಲೂ ನಮಗೆ ನಿಶ್ಚಯಾತ್ಮಕ ಬುದ್ಧಿ ಇದೆ, ನಿಶ್ಚಯಾತ್ಮಕ ತಿಳ್ಕೊಂಬಿಡಿ. ಇಲ್ಲಿ ಏನೇ ಮಾಡಿದ್ರು ಕೂಡ ಟೆಂಪರರಿ, ಎಷ್ಟೇ ವರ್ಷ ಇದ್ದರೂ ಇದೇ ಪ್ರೋಗ್ರಾಮು, ಹೌದಲ್ವಾ? ನಾವು ಇನ್ನೊಂದು ಭಾಗ ನೋಡೋದೇ ಇಲ್ಲ. 16108 ಕೃಷ್ಣ ಪರಮಾತ್ಮ ಮದುವೆ ಆದ, ನಾವು 16 ಆದ್ರೇನು? ಆಗಿ ಒಪ್ಕೊಳ್ಳೋಣ. ಆದರೆ ಇನ್ನೊಂದೆರಡು ಪ್ರೋಗ್ರಾಮ್ ಇದೆ, ಮಾಡ್ತೀರಾ? ಗೋವರ್ಧನಗಿರಿ ನೀವು ಬೆಟ್ಟಲ್ಲಿ ಹಿಡಿಬೇಕು. ಏ, ಅದು ಮಾಡೋಕ್ಕಾಗಲ್ಲ, ಇದು ಮಾತ್ರ ಮಾಡ್ಬೋದು. ಹಾಂ, ಏನೋ ಅಂದ್ರಿ ನೀವು, ಬೇಕಾ? ಮತ್ತೆ ಅದು ಮಾಡಿ, ಮೊದಲು ಬೆಟ್ಟ ಎತ್ಬಿಟ್ಟು ಬನ್ನಿ, ಆಮೇಲೆ ನಿಮಗೆ ಎಲ್ಲ ಊರಲ್ಲಿರೋ ಹೆಣ್ಣನ್ನು ನೀವೇ ಕೊಟ್ಟು ಮದುವೆ ಮಾಡ್ಸೋಣ, ಅದೇ ಅಲ್ವಾ? ಸೊ ಇವ ಮನುಷ್ಯ ಅದು ಬೇಡ, ಇವನು ಅನ್ಕೊಂಡಿಯಾನಷ್ಟೇ, 25 ಹೆಣ್ಣನ್ನು ಒಬ್ಬ ಮದುವೆ ಮಾಡ್ಬಿಡಿ, ಅವನು 1 ತಿಂಗಳ ಮೇಲೆ ಇದ್ರೆ ಕೇಳಿ ಸತ್ತೇ ಹೋಗ್ತಾನೆ, ಅದೇ ಅಲ್ವಾ? ಇವಾಗ ಮನೇಲಿ ಇರೋರೆಲ್ಲರೂ ಕೂಡ ಮನೇಲಿರೋದನ್ನ ಮಾರಕ್ಕೆ ರೆಡಿ ಇರ್ತಾರೆ, ಓದಕ್ಕೆ ಓದು ಎಂಥದ್ದು ಓಯ್ಲಕ್ಸ್ ತಾಕಕ್ಕೆ ರೆಡಿ ಇರ್ತಾರೆ, ಎಲ್ಲರೂ ರೆಡಿ ಇರ್ತಾರೆ, ಅದೇ ಅಲ್ವಾ? ಎಲ್ಲರೂ ರೆಡಿ ಇರೋದ್ರಿಂದ ಈ ಐಟಮ್ನ ಯಾರೋ ಕೊಂಡ್ಕೊಳ್ಳೋದು, ಯಾಕಂದ್ರೆ ನಮ್ಮ ಹತ್ರನೇ ಇದೆಯಲ್ಲ, ಮಾರುತಿ ಅಂದರೆ ನಮ್ಮ ಹತ್ರನೇ ಇರೋದು, ಅದೇ ಅಲ್ವಾ? ಅದರಿಂದ ಇದೆಲ್ಲವೂ ಕೂಡ ನಾವು ಬೇಗೆಯಲ್ಲಿ ಬೆಲ್ಲಲೇ ಬೇಯಲೇಬೇಕಾದಂಥ ಅನಿವಾರ್ಯದ ಬದುಕಿನ ಕೆಲವು ಹಂತಗಳು. ಅದರಿಂದ ನಮಗೆ ಇಲ್ಲಿ ಬರೀ ಸುಖ ಅಂತ, ಬರೀ ದುಃಖ ಅಂತ ಇರೋದಿಲ್ಲ, ಅದೇ ಅಲ್ವಾ? ಯಾವಾಗಲೂ ತಿಳ್ಕೊಳ್ಳಿ, ಸುಖ ಬಹಳ ಸುಲಭ ಸಂಪಾದಿಸಬಹುದು, ಆದರೆ ದುಃಖ ಅದರಿಂದ ಉಂಟಾಗತ್ತೆ ಅಂದರೆ ದಿ ಮೈಂಟೆನೆನ್ಸ್ ಆಫ್ ದಿ ಹ್ಯಾಪಿನೆಸ್. ಮದುವೆ ಅನ್ನೋದು ಸುಖ, ಒಪ್ಪತ್ತಿರೋ ಇಲ್ವಾ? ಹೂನ್ಬೇಕು ನೀವು, ಮಾಡ್ಕೊಂಡಿದ್ದೀರಾ, ಹೌದೇ ಅಲ್ವಾ? ಆದ್ರೆ ಅದರ ಮೈಂಟೆನೆನ್ಸ್ ಎಷ್ಟು ದುಃಖ! 1 ನಿಮಿಷದ ಸುಖ 100 ನಿಮಿಷದ ದುಃಖ, ಹೌದೇ ಅಲ್ವಾ? ಪ್ರಾಮಾಣಿಕತೆ ಇರಲಿ, ನಿಮಗೆ ನನ್ನ ಮೇಲೆ ಸಿಟ್ಟು ಬರ್ಬೋದು, ನಿಜ ಅದು, ಸಿಟ್ಟು ಬರೋದು ನಿಜನೇ. ಯಾಕೆ? ಸತ್ಯ ಯಾವಾಗಲೂ ಕಹಿ, ಹೌದೇ ಅಲ್ವಾ? ಟ್ರೂತ್ ಈಸ್ ಆಲ್ವೇಸ್ ಬಿಟ್ಟರ್, ಬಟ್ ಬಿಟ್ಟರ್ ಈಸ್ ಓನ್ಲಿ ದಿ ಬ್ಯೂಟಿಫುಲ್ ಥಿಂಗ್, ಓನ್ಲಿ ವೆನ್ ವಿ ಅಂಡರ್ಸ್ಟ್ಯಾಂಡ್ ಅಂಡ್ ಅನಲೈಸ್. ಇನ್ನೊಬ್ಬರನ್ನು ಅದರಲ್ಲೇ ನೋಡಿ, ನಮ್ಮನ್ನು ಅದರಲ್ಲೇ ನೋಡಿಕೊಳ್ಳತಕ್ಕಂಥ ತೂಕ ಭಾಗ ಅದು, ವಿಷ್ಣು ಭಾವ. ಅದರಿಂದ ಡಿ ವಿ ಜಿಯವರು ಹೇಳ್ತಾರೆ, ಇದು ಎಂದಾದರೂ ಒಂದು ದಿವಸ ಸದ್ಯ ಇದೆಲ್ಲ ಮುಗಿಯತ್ತಲ್ಲಪ್ಪ ಅನ್ನುವುದನ್ನು ಮೊದಲಲ್ಲೇ ನೆನೆದುಕೊಂಡು ಎಷ್ಟಿದೆಯೋ ಅಷ್ಟೊಳಗೆ ಹೇಗಿರಬೇಕು ಹಾಗೆ ನಾವಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯವಿಲ್ಲ ಎಂದು ನೆನೆಯಪ್ಪ ಅಂದರು. ಎರಡನೇ ಕಗ್ಗ ಬರುವೆಲ್ಲ ಬೀನೆ ಗಮ್ಮತ್ತ ನಾರಿರಿಸಿಹರು, ನರರ ಕೀರ್ತನಕ್ಕೆಲ್ಲ ಪರಿಹಾರವೆಂತು. ಇರಿದು ಪಲ್ಲವು ತಾಳಿ ಕೊಡಲೇಬೇಕಷ್ಟಿಷ್ಟು, ಎಂತ ಅಡ್ವೈಸ್ ಮಾಡ್ತಾರೆ ನೋಡಿ, ಅದೇ ಅಲ್ವಾ? ಅಂದ್ರೆ ಸಹನೆ ಅನ್ನೋದು ಮನುಷ್ಯನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನಿಗೆ ಪಾಠ ಕಲಿಸುತ್ತೆ. ಅದು ಕಲಿಸುವ ಮುನ್ನವೇ ನಮಗೆ ಪಾಠ ಇದ್ದರೆ ಸಹನೆಯೂ ಕೂಡ ನಮಗೆ ಒಂದು ವೆಪನ್ ಆಗುತ್ತೆ. ಯು ಕ್ಯಾನ್ ಯೂಸ್ ಯುವರ್ ಟಾಲರೆನ್ಸ್, ಅದರ್ವೈಸ್ ಟಾಲರೆನ್ಸ್ ಇಲ್ಲ ಅನ್ನೋದು ಬ್ರೇಕ್ ಆಗ್ಬಿಡುತ್ತೆ. ಅಂದರೆ ಮನುಷ್ಯಂಗೆ ಹೇಗಿರಬೇಕು ಅಂದರೆ, ಇವತ್ತು ಮನುಷ್ಯ ಮಾಡಿಕೊಂಡಿರುವ, ತನಗೆ ತಾನೇ ಮಾಡಿಕೊಂಡಿರುವ ಕಾನೂನಿನ ಸಂಕೋಲೆಗಳೆಲ್ಲ ಸಹನೆ ಇಲ್ಲದೆ ಕಾರಣದಿಂದಲೇ. ಯೋಚನೆ ಮಾಡಿ ನೋಡಿ,
ಇಲ್ಲದೆ ನಮಗೆ ವಿ ಡೋಂಟ್ ನೀಡ್ ಎನಿ ಲಾ ಅಟ್ ಆಲ್, ಕಾನೂನು ನಮಗೆ ಬೇಕಾಗಿಲ್ಲ, ಅದೇ ಅಲ್ವಾ. ಆದರೆ ಕಾನೂನಿಗೂ ಏನು ಬೇರೆ ದೈವಕ್ಕೂ ಏನು ವ್ಯತ್ಯಾಸ ಅಂತ ನೀವು ಯೋಚನೆ ಮಾಡಿದ್ರೆ, ಕಾನೂನು ಯಾವಾಗಲೂ ಸಾಕ್ಷಿಯನ್ನು ಕೇಳುತ್ತೆ, ಆದರೆ ದೈವ ಅನ್ನೋದು ಸತ್ಯವನ್ನು ನೋಡುತ್ತೆ. ಕಾನೂನು ಯಾವಾಗಲೂ ಸತ್ಯವನ್ನು ನೋಡೋದಿಲ್ಲ. ಕಾನೂನಿಗೇನು ಬೇಕೋ ಸಾಕ್ಷಿ, ಅವನೇನಾರು ಆಗಿರಲಿ ಆ ಸಾಕ್ಷಿ ಇದೆ ಅವನ ಒಳಗಾಕೋ, ಅದೇ ಅಲ್ವಾ. ಅವನು ಸತ್ತೋಗಿದ್ದಾನೆ ಪರವಾಗಿಲ್ಲರಿ, ಬಾಡಿನಾರು ತೆಳಗಡೆಯಿಂದ ತೊಗೊಂಬಂದು ಒಳಗಡೆ ಹಾಕಿ, ಯಾಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಅಂದರೆ ಅವನು ಸತ್ತೋಗಿದ್ದಾನೆ ರೀ, ಅವನು ಹೊಳಿತಾನೆ ಇಲ್ಲ ಜಡ್ಜ್ಗೆ, ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಕಾನೂನು, ಅದೇ ಇಲ್ವ. ಯಾಕೆಂದರೆ ಒಬ್ಬರ ಹತ್ರ ಆಕ್ಸಿಡೆಂಟ್ ಆದಾಗ ಪೇಷೆಂಟ್ನ ಕರ್ಕೊಂಡು ಹೋಗ್ತಾರೆ, ಡಾಕ್ಟ್ರ್ ಹೇಳ್ತಾರೆ ಏನಪ್ಪ ಇವಾಗ ತಂದಿದ್ಯಾ, ಒನ್ ಅವರ್ ಮುಂಚೆ ನೀವು ತೊಗೊಂಬಂದು ಏನಾದ್ರು ಮಾಡ್ಬೋದಾಗಿತ್ತು ಅಂತಾರೆ. ಏ ಡಾಕ್ಟ್ರೇ, ಆಕ್ಸಿಡೆಂಟ್ ಆಗಿರೋದೇ ಅರ್ಧ ಗಂಟೆ ಹಿಂದೆ, ಅದೇ ಆಗ್ರಿ ಒಂದು ಗಂಟೆ ಮುಂಚೆ ಹತ್ರ ಕಾತೆ, ಕರೆಕ್ಟ್ ತಾನೇ? ಇದೇ ನಮ್ದೆಲ್ಲ ಬುದ್ಧಿ, ಒನ್ ಅವರ್ ಮುಂಚೆ ತಂದ್ಬಿಟ್ಟಿದ್ರೆ ಏನಾದ್ರು ಮಾಡ್ತಿದ್ದೆ ಅಲ್ಲಪ್ಪ. ಆಕ್ಸಿಡೆಂಟ್ ಆಗಿರೋದು ಅರ್ಧ ಗಂಟೆ ಮುಂಚೆ, ಒಂದು ಅವರ್ಗಿಂತ ಮುಂಚೆ ಹಾಕ್ತಾರದು, ನಮ್ಮ ಲೆಕ್ಕಾಚಾರ ಹೀಗೆ ತಾನೇ? ಅದರಿಂದ ಏನೇನು ಪ್ರಾಪ್ತಿನೋ, ಏನು ಪ್ರಾರಬ್ಧ ಇದೆಯೋ ಅದು ಕರ್ಮಾನುಸಾರೇಣ ಬುದ್ಧಿ ಜನ್ಮ ಪ್ರಾಪ್ತಸ್ಯ ಪ್ರಾಪ್ತಿ ಅಪ್ರಾಪ್ತಸ್ಯ ಪ್ರಾಪ್ತಿ. ಇನ್ನೂ ಒಂದು ಹೇಳ್ತೀನಿ, ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಹೌದು ಅಂತ ಒಪ್ಕೊಳ್ಳಲ್ಲ. ಏನೇನು ನಿಮಗೆ ದಕ್ಕಿದೆಯೋ ದಕ್ಕಿದ ಮೇಲೆ ಅದು ಸರಿ ಇಲ್ಲ ಎಂದೇ ಅನಿಸುತ್ತದೆ. ಮೇಲ್ಮೇಲೆಗೆ ಯೋಚನೆ ಮಾಡಿ ಯಾವ್ಯಾವುದು ಯಾವ್ಯಾವುದು ಅಂತ. ಹಾಗೆ ಇರೋದು ಸುಳ್ಳು ಹೇಳ್ತಿದ್ದೀರಿ ನೀವು. ಯಾಕೆ ಅಂದರೆ ಏನಾಗಿರುತ್ತೆ ಅಂತ ನೋಡಿ, ಸರಿ ಇಲ್ಲ ಅಂತಲ್ಲ, ಅದರೊಳಗೆ ಮಾರ್ಪಾಡನ್ನು ಬಯಸ್ತೀರಿ. ಸರಿ ಇಲ್ಲ ಅಂದರ್ಥ ನೀವು ಅಂದುಕೊಂಡ ಹಾಗೆ ನೂರಕ್ಕೆ ನೂರು ಇಲ್ಲ ಅಂತ ಅರ್ಥ, ಯಾವುದೂ ಇರೋದಿಲ್ಲ, ಹೌದೇ ಇಲ್ವ. ಯಾಕೆ? ದೇಶತಃ ಕಾಲತಃ ಎಲ್ಲವೂ ಕೂಡ ಹಾಗೇ ಇರುತ್ತೆ, ಹೌದೇ ಇಲ್ವ. ಮದುವೆ ಮನೆಯಲ್ಲಿ ತಾಳಿ ಕಟ್ಟಿಸಿಕೊಂಡವಳು ಆಗ ಹಿಂದೂ ಮುಖಿ, ಎರಡು ಮೂರು ವರ್ಷ ನಾಲ್ಕು ವರ್ಷ ಇದಾದರೂ ಶೂರ್ಪನಕ್ಕಿ ಅಂತ ಇವನು ಎಂತಾನೆ. ಇದು ಬದುಕಿನ ಸತ್ಯತೆಗಳು, ಇದು ಯಾರಿಗೋ ಒಬ್ರಿಗೆ ರೆಫರ್ ಮಾಡಿರೋದಲ್ಲ. ಒಬ್ರು ಹೇಳ್ಬೋದು ಇಲ್ಲ ಇಲ್ಲ ನಮ್ದು ಆ ಥರ ಅಲ್ಲ, ನಮ್ಮಲ್ಲಿ ಭಾಳ ಇದಾಗಿದೆ. ಏನಾಗಿದೆ? ಅದೇ ಇದಾಗಿದೆ ಅನ್ಲಿಲ್ವಾ? ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದಿಲ್ಲ ಅದೇ ಆಗಿರೋದು ಅಂತಾರೆ. ಏನಾಗಿದೆ ಅದು? ಬೇಕೋ ಬೇಡವೋ ಇನ್ನೂ ಒಂದು ತಿಳ್ಕೊಂಡಿರಿ ಸತ್ಯ. ನೀವು ಕೇಳಿದಕ್ಕೆ ನಿಮಗೆ ಉತ್ತರ ಹೇಳ್ತಾ ಇದ್ದೀನಿ ನೇರವಾಗಿ. ಜಗತ್ತಿನಲ್ಲಿ ಪ್ರಪಂಚದಲ್ಲಿ ನಿಮ್ಮ ಕೊನೆಯ ಉಸಿರಿರುವವರೆಗೂ ಜಗತ್ತಿನಲ್ಲಿ ಇರೋದು 95% ಅಡ್ಜಸ್ಟ್ಮೆಂಟು, 5% ಅಂಡರ್ಸ್ಟ್ಯಾಂಡಿಂಗ್. ಅಡ್ಜಸ್ಟ್ಮೆಂಟು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ ಅಲ್ವಾ? ಈ ಆಟ ಅಡ್ಜಸ್ಟ್ ಅನ್ನೋದು ಏನದು? ಅಡ್ಜಸ್ಟ್ಮೆಂಟ್ ಇಸ್ ನಾಟ್ ಎ ಕಮಿಟ್ಮೆಂಟ್. ಯಾಕೆಂದ್ರೆ ಇವಾಗ ಗೋ ಆನ್ ಅಡ್ಜಸ್ಟಿಂಗ್, ಇಟ್ ಇಸ್ ನಾಟ್ ಇನ್ ಟು ಆರ್ಗ್ಯುಮೆಂಟ್ ಬಿಕಾಸ್ ದೇರ್ ಇಸ್ ನೋ ಜಡ್ಜ್ಮೆಂಟ್. ಕರೆಕ್ಟ್? ಯು ಆರ್ ಆಲ್ವೇಸ್ ಗೋಯಿಂಗ್ ಟು ಅಡ್ಜಸ್ಟಿಂಗ್ ಥಿಂಗ್ಸ್. ಅದರಿಂದ ನಿಮ್ಮ ಕಾಂಟೆಕ್ಸ್ಟ್ ಸರಿ ಇದೆ, ದ ವೇ ಆಫ್ ರಿಲೇಟಿವ್ ಟರ್ಮ್ ಇದೆಯಲ್ಲ ಅಲ್ಲಿ ಹೊಡ್ಕೊಂಡ್ಬಿಡ್ತೀವಿ. ಅದರಿಂದ ನಮಗೆ ಯಾವ್ದಾದ್ರು ಇಡೀ ಸಂಸಾರದಲ್ಲಿ ಅನ್ಕೋಬಹುದು, ಒಳ್ಳೆ ಹೆಂಡತಿ ಇರ್ಬೋದು, ಒಳ್ಳೆ ಅಪ್ಪ ಅಮ್ಮ ಇರ್ಬೋದು, ಯಾರೋ ಒಬ್ಬ ಫ್ರೆಂಡು ಬೇರೆ ಥರ ಕಾಣ್ಬೋದು ನಿಮಗೆ, ಅಥವಾ ಮುಂದೆ ನಿಮ್ಗೆ ಆಗುವ ಯಾವುದೋ ಮಗು ಇದೆಯಲ್ಲ ಅದು ಬೇರೆ ಥರ ಕಾಣ್ಬೋದು. ಹೌದಾ? ಇದೇನು ಈ ಥರ ಆಗ್ಬಿಡ್ತು? ಆಗತ್ತೆ. ಕೃಷ್ಣ ಅನ್ಕೊಂಡು ಕಂಸ ಆಯಿತು, ಅದಲ್ವ ಆಯಿತು ಅಂದ್ರೆ ಏನರ್ಥ ಅಂದರೆ ಪರಿವರ್ತನೆ ಜಗತ್ತಿನ ರೀತಿಯ ಹಾಗೆ. ಇದೊಂದು ಮೋಹಜಾಲ, ಎಲ್ಲಾದರೊಂದು ಶೋಕದ ಬಿಂದು, ಎಲ್ಲಾದರೊಂದು ಭಯದ ವಾತಾವರಣ, ಎಲ್ಲಾದರೊಂದು ಮೋಹದ ಆವರಣ ಇಲ್ಲದೆ ಮನುಷ್ಯ ಬದುಕುವುದಕ್ಕೆ ಆಗೋದಿಲ್ಲ. ಇದು ಬದುಕಿನ ಅನಿವಾರ್ಯತೆ, ಅದೇ ಅಲ್ವಾ. ಹಾಗಂದ್ಬಿಟ್ಟು ಯು ಅಕ್ಸೆಪ್ಟ್ ಎವ್ರಿಥಿಂಗ್ ಅಂತಲ್ಲ, ಯಾವುದ್ಯಾವುದು ಸಾಧ್ಯವೋ ಎಲ್ಲೆಲ್ಲಿ ಮಾರ್ಪಾಡಾಗುತ್ತೋ ಎಂದೂ ಬೇರೆಯದನ್ನು ಏನೂ ಮಾರ್ಪಾಟು ಮಾಡದೆ ತನ್ನನ್ನು ತಾನು ಮಾರ್ಪಾಟು ಮಾಡ್ಕೋತಾ ಇರಬೇಕು. ದಿ ಮ್ಯಾನ್ ಹ್ಯಾಸ್ ಗಾಟ್ ಓನ್ಲಿ ಒನ್ ಫ್ರೀಡಮ್, ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್ ನಾಟ್ ದಿ ವರ್ಲ್ಡ್, ಬಿಕಾಸ್ ದಿ ಕಾನ್ಸ್ಟೆಂಟ್ ಚೇಂಜ್ ಆಫ್ ದಿ ವರ್ಲ್ಡ್ ಇಸ್ ಟ್ರೂತ್. ಹೌದಲ್ವಾ? ಕಾನ್ಸ್ಟೆಂಟ್ ಚೇಂಜ್ ಆಫ್ ದಿ ವರ್ಲ್ಡ್ ಇಸ್ ಟ್ರೂತ್. ಹಾಗಾದ್ರೆ ವರ್ಲ್ಡ್ ಅನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಯಾರನ್ನ ಚೇಂಜ್ ಮಾಡ್ಬೋದು? ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು, ಅದೇ ಅಲ್ವೋ. ಸೊ ಇದರೊಳಗೆ ಬೇಕಾಗಿರೋ ಸಾಧನೆ, ಅದಕ್ಕೆ ಡಿ ವಿ ಜಿಯವರು ನಮಗೆ ಇಲ್ಲಿ ಕ್ಲೂ ಕೊಡ್ತಾ ಇದ್ದಾರೆ ಅಷ್ಟೇ. ಸಾಧನೆ ನೀವೇ ಮಾಡಬೇಕು, ಅದೇ ಅಲ್ವೋ. ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ. ನಮಗೆ ಕೋಪ ಇದ್ದಾಗ ಇನ್ನೊಬ್ರಿಗೂ ಕೋಪ ಇರುತ್ತೆ, ನಮಗೆ ರಾಗ ಇದ್ದಾಗೆ ದ್ವೇಷ ಇದ್ದಾಗ ಇನ್ನೊಬ್ರಿಗೂ ಇದ್ದೇ ಇರುತ್ತೆ. ಹೌದೌದು. ಅಂದರೆ ಅವರವರಿಗೆ ಲಿಮಿಟೇಷನ್ ಅನ್ನೋದು ಗೊತ್ತಾದಾಗ ಅವರವರು ಅದನ್ನು ಗೆಲ್ಲಬಹುದು. ಯು ಹ್ಯಾವ್ ಟು ವಿನ್ ಓವರ್ ದಿ ಸೆಲ್ಫ್, ನಾಟ್ ಅವರ್ ಸೆಲ್ಫ್, ದೆಮ್ ಸೆಲ್ಫ್, ಹಿಮ್ ಸೆಲ್ಫ್. ನಾನು ಸೆಲ್ಫ್ ಅನ್ನೋದು ರಿಯಲೈಸೇಷನ್ ಆಗಬೇಕು. ಅದೇ ಈ ಜೀವನದ ಎನ್ಕ್ವೈರಿ. ಅದು ಏನಂದ್ರು? ಬರುವೆಲ್ಲ ಬೇನೆಗಂ ಮದ್ದನ್ ಆರಿಸಿರೋ. ನೋಡಿ, ಜಗತ್ತಿನಲ್ಲಿ ಬರುವ ಬೇನೆಗೆಲ್ಲ ಮದ್ದನ್ನು ಆರಿಸಿರೋದು, ಅದನ್ನ ಯಾರು ಮೆಡಿಸನ್ ಇಟ್ಟಿದ್ದಾರೆ? ಮೊದಲನೇ ಬೇನೆ ಯಾವ್ದು ನೋಡೋಣ. ಜನ್ಮವೇ ನಮಗೆ ಬೇನೆ, ಹೌದಾ ಅಲ್ವಾ? ಇದು ನಾವು ಇವಾಗ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗೋದು. ಇಲ್ದಿರಲಿಲ್ಲ, ತಾಯಿ ಗರ್ಭದಲ್ಲಿ 9 ತಿಂಗಳು ಆ ಕಸ ಮಲ ಮೂತ್ರದ ಮಧ್ಯೆ ಇದ್ವಲ್ಲ, ಅದು ಬೇನೆ ಹೌದಲ್ಲ? ಅದ ಇವಾಗ ನಮಗೆ ಗೊತ್ತಿಲ್ಲ, ಯಾಕೆ ಅಂದರೆ ಆಚೆ ಬಂದ್ಬಿಟ್ಟಿದೀವಲ್ಲ.
ಅದಕ್ಕೆ ಈ ಜಗತ್ತು ತೋರಿಸುತ್ತೆ, ಯಾರಿಗಾದ್ರು ಡೆಲಿವ್ ಆದಾಗ ಇದಾಗ ಅದು ನೋಡಿದಾಗ ಪಾ ಎಷ್ಟು ಹೆಣ್ಣು ಹೆಣ್ಣುಗು ಅನ್ನೋದು ಮಾತೃತ್ವ ತಗೋಬೇಕಾದ್ರೆ ಎಷ್ಟು ಕಷ್ಟಪಡುತ್ತೆ, ಹಿಂಸೆ ಪಡುತ್ತೆ. ನಾವು ಅಲ್ಲಿಂದನೇ ಬಂದಿರೋದು, ಹೌದಾ ಇಲ್ವೋ? ಜನ್ಮ ಮೃತ್ಯು ಜರ ವ್ಯಾಧಿ ಮಧ್ಯದಲ್ಲಿ ಜೀವನದಲ್ಲಿ ಇರೋದು ಜರ ವ್ಯಾಧಿ, ಇದು ಕೂಡ ಹಿಂಸೆನೆ, ಇದೋ ಇಲ್ವ? ಹೌದ. ಹಾಗಾದ್ರೆ ಏನಂತ ಹೇಳಿದ್ರು ಅವರು, ಇದಕ್ಕೆ ಮದ್ದನ್ನು ಕಂಡು ಹಿಡಿದವರಾರೋ ನೋಡಿ. ಈ ಅಂದ್ರೆ ಅರ್ಥ ಏನೋ, ಇದಕ್ಕೆ ಮದ್ದಿಲ್ಲ ಅಂತ, ಹೌದಾ ಇಲ್ವ? ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಿದೆ, ಮನಸ್ಸು ಏನಾದ್ರು ಆದ್ರೆ ಮನೋರೋಗಕ್ಕೆ ಮದ್ದೇ ಇಲ್ಲ. ಮನುಷ್ಯಂಗೆ ಇರೋದು ಮನಸ್ಸಿನ ರೋಗವೇ ಜಾಸ್ತಿ, ಭಾವರೋಗಕ್ಕೆ ಇಲ್ಲ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಮನಸ್ಸಿಗೆ ನಿಜವಾದ ಮದ್ದೇ ಇರೋದು. ಅವನಿಗೆ ಭೌತಿಕವಾಗಿ ಏನಿದೆ ಇದೆಲ್ಲವನ್ನ ಹೊರಗಡೆ ಕಂಡ್ಕೊಳ್ತಾನೆ, ಆದ್ರೆ ಮನಸ್ಸಿಗಾಗಿರ್ತಕ್ಕಂಥ ಭಾವರೋಗಕ್ಕೆ ಅವನಿಗೆ ಬೇಕಾಗಿರೋ ದಿವ್ಯ ಔಷಧ ಅವನಲ್ಲಿಯೇ ಇದೆ. ಅದಕ್ಕೆ ದಿವ್ಯ ಅನ್ನೋ ಪದವನ್ನು ನಾನು ಬಳಸಿದ್ದೇನೆ, ಅದನ್ನು ನಾವು ಎಟರ್ನಲ್ ಅಂತ ಯೂಸ್ ಮಾಡಬೇಕು. ಸೊ ಆವಾಗ ನಮ್ಗೇನಾಗುತ್ತೆ ಅಂದರೆ, ನನ್ನ ಮನಸ್ಸಿನ ದುಃಖಕ್ಕೆ ಕಾರಣ ಯಾರು, ನನ್ನ ಮನಸ್ಸಿನ ಆನಂದಕ್ಕೆ ಅರಳುವಿಕೆಗೆ ಯಾರು ಕಾರಣ? ನಾನೇ. ಹೊರಗಿನ ವಸ್ತು ವ್ಯಕ್ತಿ ವಿಚಾರಗಳಿಗೂ ಈ ನನ್ನ ಸುಖ ದುಃಖಗಳಿಗೂ ಇದರ ಏರುಪೇರುಗಳಿಗೂ ಪರಿಣಾಮಗಳು ಯಾವ ಸಂಬಂಧವೂ ಇರೋದಿಲ್ಲ ಅಂತ ಚಂದದಲ್ಲಿ ಅರ್ಥ ಮಾಡ್ಕೋಬೇಕು. ಅದರಿಂದ ಇದೊಂದು ಒಂಥರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ, ಹಾಗೆ ಆಯಾ ಘಟನೆಗಳಲ್ಲಿ ಮ್ಯಾನೇಜ್ ಮಾಡಬೇಕಾದ್ರೆ ನಾವು ನಮ್ಮನ್ನು ಸಂಭಾಳಿಸ್ಕೋಬೇಕು. ಸೊ ಯಾವುದನ್ನು ಏನೋ ಮಾಡಿಬಿಡ್ತೀನಿ ಏನೋ ಆಗದೇ ಇಲ್ಲ, ಹೌದಾ ಇಲ್ವ? BBMP ಬಂತು, ಹೊಸ ನೀರನ್ನೆಲ್ಲ ಕಳ್ಸಿದ್ರಿ, ಕಾರ್ಪೊರೇಷನ್ನೆಲ್ಲ ಕರೆಸಿದ್ರಿ, ಆಗ್ಬಿಡುತ್ತೆ ಬೆಂಗಳೂರು ಏನು ಅಂದ್ಕೊಂಡಿದ್ದೀರಾ? ಏನೂ ಆಗಲ್ಲ, ಏನೂ ಆಗಲ್ಲ. ಯಾಕೆ? ಮೊದಲು ಏನಾಗಿರಲ್ಲ ಅನುಭವ ಇಲ್ವಾ ನಿಮಗೆ? ಮುಂದೆ ಏನೂ ಆಗಲ್ಲ. ಹಾಗಾದ್ರೆ ನಮ್ಗೆ ಗೊತ್ತಾಗಬೇಕಾದ್ದೇನು, ಯಾರೇ ಬಂದರೂ ಏನೇ ಆದರೂ ಏನೂ ಆಗುವುದಿಲ್ಲ ಅಂತ ಗೊತ್ತಾಗ್ಬಿಟ್ಟಾಗ ನೀವು ಓಟ್ ಹಾಕ್ಬಿಟ್ಟು ಬನ್ನಿ. ಯಾಕೆ ಅಂದರೆ ನಾವು ಒಂಥರ ಕುರಿಗಳ ಥರ ಸುಮ್ಮನೆ ಹಾಕಬೇಕು ಬರಬೇಕು. ನೋಡಿ ಹಾಕಿದ್ದೀನಿ, ನೋಡಿ ಹಾಕಿದ್ದೀನಿ, ಯಾರಿಗೂ ಹಾಕಿದ್ರಿ? ಯಾರಿಗೂ ಹೇಳಬೇಡಿ, ಸಸ್ಪೆನ್ಸು. ಯಾಕೆಂದರೆ ನೀನು ಹಾಕ್ದಿಲ್ಲ ಅವ್ನು ಹೊಟ್ಟೋದ ಅಂತಾರೆ ಅಂತ. ಯಾರು ಬಂದರೂ ಇದೇ ಥರನೇ ಇರೋದು ಅಷ್ಟೆಲ್ಲ. ಯಾಕೆ? ನೀವೇ ಕಾರ್ಪೊರೇಟ್ ಆದರೂ ಅಷ್ಟೇ ಆಗೋದು. ನೀವೆಲ್ಲ ನನ್ನನ್ನೇನಾದ್ರು ರಕ್ಷಣೆ ಕೇಳಿಸಿದ್ರೆ ಇನ್ನೂ ಓಪ್ಲೆಸ್ ಆಗುತ್ತೆ. ಯಾಕೆ ಗೊತ್ತಾ? ನಂಗೆ ಇದು ಬಿಡಕ್ಕೆ ಬರಲ್ಲ, ಅದನ್ನು ಕಟ್ಕೊಳಕ್ಕೆ ಬರಲ್ಲ. ಸೊ ಇಲ್ಲಿ ಬರೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ. ಎರಡು ಕಡೆನೂ ಲಾಸ್. ಯಾರಿಗೆ? ನಿಮಗೆ, ನನಗೆ ಅಲ್ಲ, ಹೌದಲ್ವಾ? ಅದರಿಂದ ಮೊದಲು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ಲಿಮಿಟೇಷನ್. ನಾನು ಯಾರು, ನಾನು ಎಲ್ಲಿಂದ ಬಂದೆ, ಏನಿಗೆ ಬೇಕು, ಎಷ್ಟು ದಿವಸ ಈ ಶರೀರ ನನಗಿದೆ, ಇದನ್ನು ಯಾತಿಗೆ ಬಳಸಿದ್ರೆ ಉತ್ಕೃಷ್ಟವಾಗುತ್ತೆ ಅನ್ನುವ ಆ ತೀವ್ರತೆ ಏನಿದೆ ಅದನ್ನು ಮುಮುಕ್ಷತ್ರ ಅಂತ ಕರೆದ್ರು. ಆ ಮುಮುಕ್ಷತ್ರದೊಡನೆ ಇದನ್ನು ನೋಡಬೇಕು. ನರನ ಕೀಳ್ತನಕ್ಕೆಲ್ಲ ಪರಿಹಾರವಿತ್ತು. ನೋಡಿದ್ರಾ, ನರನ ಕೀಳ್ತನಕ್ಕೆ, ಕೀಳ್ತನ ಅಂದರೆ ಒಂದೇ ಮಾತು, ಕಂಪ್ಯಾರಿಸನ್ ರಿಲೇಟಿವ್ ಟರ್ಮ್. ನಾವು ಯಾವಾಗಲೂ ನಮ್ಮನ್ನು ನಾವು ಚಿಕ್ಕವರು ದೊಡ್ಡವರು ಅಂತ ಅಂದ್ಕೊಳ್ಳೋದು ಅದು ಯಾವಾಗಲೂ ಸ್ವಾನುಭವ ಅಲ್ಲ. ಮೇಲೆ ಆ ಕಡೆ ಈ ಕಡೆ ನೋಡುತ್ತಾ ನಮಗಾಗುತ್ತಿರುವ ಜಗದಾನುಭವ ಸ್ವಾನುಭವ ಅಲ್ಲ, ಹೌದಾ ಇಲ್ವ? ಯೋಚನೆ ಮಾಡಿ, ಹುಟ್ಟು ಸಾವುಗಳು ಕೂಡ ನಮಗೆ ಸ್ವಾನುಭವ ಅಲ್ಲ. ಹಾಂ, ಪ್ರಯತ್ನ ಮಾಡಿ. ಸ್ವಾನುಭವನ ಹುಟ್ಟಿದಾಗ ನಮಗೆ ಗೊತ್ತಾ? ಯಾರ ಅಮ್ಮ ಹೇಳಿದ್ದು ನೀನು ಹೀಗಾಯ್ತು ಆಗಾಯ್ತು ಒಂಬತ್ತು ತಿಂಗಳು ಹೆತ್ತೆ ಅಂತ? ಸಾದ ಮೇಲೂ ಕೂಡ ಸಾವುವನ್ನು ಕೂಡ ನಮ್ಮ ಸ್ವಾನುಭವ ಅಲ್ಲ. ಯಾಕೆ? ಸತ್ ಮೇಲೆ ನಾವೇ ಇರಲ್ವಲ್ಲ ಅನುಭವ ಆಗೋಕ್ಕೆ, ಹೌದಾ ಇಲ್ವ? ಹಾಗಾದರೆ ನಾನು ಯಾರು ಅನ್ನುವ ಸ್ವಾನುಭವವನ್ನು ಪಡೆಯುವುದಕ್ಕೆ ಜೀವನ ಅತ್ಯಂತ ಅತ್ಯಮೂಲ್ಯವಾದದ್ದು. ಅದಕ್ಕೆ ಬಳಸಿಕೊಳ್ಳಬೇಕು ಶರೀರವನ್ನು, ಬುದ್ಧಿಯನ್ನು, ಅಂತಃಕರಣವನ್ನು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು, ಜಗತ್ತಿನ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡುವ ಕಣ್ಣುಗಳನ್ನು, ಕಿವಿಯನ್ನು ಕೇಳುವ ಕಿವಿಗಳನ್ನು, ಅಂತಃಕರಣದಲ್ಲಾಗುವ ಭಾವ ವಿಕಾರಗಳನ್ನು ಚಂದದಾಗಿ ನೋಡುವುದಕ್ಕೆ ಜೀವನದಲ್ಲಿರತಕ್ಕಂಥ ಬಹಳ ಅಮೂಲ್ಯವಾದದ್ದು ಮಧ್ಯಭಾಗ. ಅಂದರೆ ಬದುಕಿರುವಾಗ, ಈ ಶರೀರದಲ್ಲಿ ಬುದ್ಧಿ ತಾರುಣ್ಯದಲ್ಲಿರುವಾಗ, ಕಣ್ಣು ಕಪಾಳ ಸರಿಯಾಗಿ ಕಾಣ್ತಾ ಇರುವಾಗ, ಇದನ್ನು ಇದೆಂದು ನೋಡುತ್ತಾ ನೋಡುತ್ತಾ ದಿವ್ಯವಾಗಿರುವ ಆತ್ಮದ ಪರಿಪೂರ್ಣ ಅನುಭವ ಕಡೆಯುವತಕ್ಕಂಥದ್ದೇನಿದೆ ಅದೇ ಸ್ವಾನುಭವ, ಸ್ವಾತ್ಮಾನುಭವ, ಸ್ವ ಆತ್ಮಾನುಭವ ಅನುಭೂತಿ, ಇದೇ ಸ್ವಾನುಭವ. ಹುಟ್ಟು ಸಾವುಗಳಲ್ಲ, ದೇಹ ಅಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಬಂದತ್ತೆ ಹೋಗುತ್ತೆ ಎಲ್ಲನೂ ಹೀಗೆ, ಇದು ಹೀಗೆ ಗೊತ್ತು. ಅದನ್ನೇನು ನಾವು ಯಾವುದೋ ಒಂದು ಎಕ್ಸ್ಪ್ಲೇನ್ ಮಾಡಿ ಬುಕ್ ಓದಿ ತಿಳ್ಕೊಬೇಕಾದ್ದೇನಿಲ್ಲ, ಹೌದಲ್ವಾ? ವಾಟ್ ಈಸ್ ಡೆತ್, ವಾಟ್ ಆರ್ಟ್ ಆಫ್ ಡೈಯಿಂಗ್, ಆರ್ಟ್ ಆಫ್ ಲಿವಿಂಗ್, ಏನೂ ಇಲ್ಲ. ಯು ಡೋಂಟ್ ನೀಡ್ ಟು ಲರ್ನ್ ಆನ್ ಎನಿಥಿಂಗ್, ಹೌದಲ್ವಾ? ಸೊ ಲೈಫ್ ಈಸ್ ನಾಟ್ ಎ ಲಾಂಗ್ ಪ್ರಿಪರೇಷನ್ ಫಾರ್ ಡೆತ್, ಲೈಫ್ ಈಸ್ ಎ ಲಾಂಗ್ ಪ್ರಿಪರೇಷನ್ ಫಾರ್ ರಿಯಲೈಸೇಷನ್. ರಿಯಲೈಸ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳುತ್ತೆ ಕಗ್ಗ. ಒಪ್ಕೊತೀರಿ ಬಿಡ್ತೀರ? ಎಷ್ಟು ಅದು ಆ ದರ್ಶನ ಮಾಡಿರೋದು ಪುಣ್ಯಾತ್ಮರು, ಹೌದಾ ಇಲ್ವ? ನಾನು ಒಪ್ಕೊಳ್ಳಲ್ಲ ಅಂದಿದ್ರೆ ಡಿ ವಿಜಯ್ ಹಾರ್ಟ್ ಅಟ್ಯಾಕ್ ಆಗ್ಬಿಡೋದು. ಹೋಗಿದ್ರು ಇನ್ನೊಂದು ಸತಿ. ಎಷ್ಟು ಚಂದದ ಸತ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ ನೋಡಿ. ಕಿರಿದು ಪಲ್ಲನ್ನು ತಾಳಿಕೊಡಲೇಬೇಕು ಅಷ್ಟಿಷ್ಟು. ಸೊ ಇಲ್ಲೆಲ್ಲ ಇದೆಯಲ್ಲ, ಈ ಕೀಲು ಇದೆಯಲ್ಲ,
ಕೀಳರಿಮೆ ಹಿರಿಯರಿಮೆ ಇದೆಯಲ್ಲ, ಈ ಕಂಪ್ಯಾರಿಸನ್ ಇದೆಯಲ್ಲ, ನಾನು ದೊಡ್ಡವನು, ನಂಗೆ ವಯಸ್ಸಾಗಿದೆ, ಆಶೀರ್ವಾದ ಮಾಡ್ತೇನೆ, ನಂಗಿರೋ ಅನುಭವ ನಿಂಗಿಲ್ಲ, ನಾನು ಅಷ್ಟು ಡಿಗ್ರಿ ಮಾಡಿದ್ದೀನಿ ಅಂತಲೋ ಏನಾದ್ರು ಇದೆ, ಅವನ ಐ ಪಿ ಎಸ್ಸೋ ಐ ಎ ಎಸ್ಸೋ ಏನೋ ಒಂದು ಆಗಿರ್ತಾನೆ, ಸ್ಕೂಲ್ ಮೇಸ್ಟ್ರು ಸ್ಕೂಲ್ ಜವಾನ್, ಎಲ್ಲನೂ ಡಿಗ್ನಿಟಿ ಆಫ್ ಲೇಬರ್ಲಿ, ಏಜ್ನಲ್ಲಿ, ಹಣದಲ್ಲಿ, ಅವನಿರತಕ್ಕಂಥ ಸೌಂದರ್ಯ ಅಂತ ಅಂದ್ಕೊಂಡಿರ್ತಾನೆ, ಆ ಚರ್ಮದ ಕಾಂತಿಯಲ್ಲಿ ಹೇಳ್ತಾ ಇರ್ತಾನಲ್ಲ, ಅದೆಲ್ಲವೂ ಕೂಡ ಕೇವಲ ಅಹಂಕಾರದಿಂದ ಬರುವ ತಾತ್ಕಾಲಿಕ ಅದಿರತಕ್ಕಂಥ ಮಾಯಾ ವರ್ಣನೆ. ಯಯ ಮಾಯಾ ಜಗತ್ ಸರ್ವಮಿದಂ ಪ್ರಸೂಯತೆ, ಅದರಿಂದ ಬಂದಿರೋದೆ ಹೊರತು ಅದು ಸ್ವಾನುಭವ ಅಲ್ಲ. ಸ್ವಾನುಭವಕ್ಕೆ ಒಳಗಡೆ ಹೋಗಬೇಕು, ಅದೇ ಅಲ್ವಾ ಅಹಂಕಾರದ ಅಂದರೆ ಸ್ವಭಾವದ ಅನುಭವಕ್ಕೆ ಆಚೆ ಹೋಗಬೇಕು, ಸ್ವರೂಪದ ಅನುಭವಕ್ಕೆ ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ತಾ ಹೋಗ್ತಾ ಎರಡಕ್ಕೂ ಬೇಕಾಗಿರ್ತಕ್ಕಂಥ ಬೆಳಕು ನೀವೇ ಆಗಿದ್ದೀರಿ ಅಂತ ಗೊತ್ತಾಗತ್ತೆ. ಯಾರಲ್ಲೂ ಕೀಳಾಗಿ ನೋಡಬಾರ್ದು, ಯಾರಲ್ಲೂ ನಾನು ದೊಡ್ಡವನು ಅಂತ ಅನ್ಕೋಬೇಕಾದ ನೆಸೆಟಿನೇ ಇಲ್ಲ. ಜಗತ್ತಿನಲ್ಲಿರುವವರೆಲ್ಲರೂ ನನಗಿಂತ ಹಿರಿಯರು, ನಾನು ಎಲ್ಲಕ್ಕಿಂತ ಕಿರಿಯವ. ಯಾಕೆಂದರೆ ನಾವು ತಿಳಿಬೇಕಾದ ಬೇಕಾದಷ್ಟಿದೆ, ನನಗೇನು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಗೊತ್ತಿಲ್ಲದೆ ಇರುವುದು ಕೋಟಿ ಕೋಟಿ ಇನ್ ಮಲ್ಟಿಪಲ್ಸ್ ಅಂತ ಗೊತ್ತಾದಾಗ ನಮ್ಮಲ್ಲಿರ್ತಕ್ಕಂಥ ಅಹಂಭಾವ ಏನತ್ತೆ, ಅಹಂಕಾರ ಏನತ್ತೆ, ಅದು ಬ್ಯಾಲೆನ್ಸ್ ಆಗುತ್ತೆ, ಕಡಿಮೆ ಆಗುತ್ತೆ, ಅದೇ ಇಲ್ವೋ. ಸೊ ನನಗೆ ಗೊತ್ತಿರುವುದು ಬೇರೆಯವರಿಂದ ಗುರುತಾಗಬೇಕು, ನಾನೇ ಅಂದ್ಕೊಳ್ಳೋದಲ್ಲ, ಅನ್ಕೋಬಾರ್ದು. ಬೇರೆಯವರು ಅಂದಾಗಲೂ ಕೂಡ ತಾನು ಅದಕ್ಕೆ ಯೋಚನೆ ಮಾಡಬಾರ್ದು. ಮುಂದಕ್ಕೆ ಧರೆ, ಈ ಭೂಮಿಯಲ್ಲಿರತಕ್ಕಂಥ ದಗೆ ಏನಿದೆ ಅದು, ಮತ್ತು ಅಂತರಿಕ್ಷದಿಂದ ಉಂಟಾಗತಕ್ಕಂಥ ಯಾವುದಿದೆ ದಗೆ ಅಂದರೆ ವಾತಾವರಣದಲ್ಲಿ ಉಂಟಾಗ ದಗೆ, ಎರಡು ಅರ್ಥ ಏನು ಅಂದರೆ ನಮ್ಮ ಒಳಗಡೆ ಆಗತಕ್ಕಂಥ ರಾಗದ್ವೇಷಗಳು ದಗೆ. ನಮ್ಮ ಅಂತಃಕರಣದಲ್ಲಿ ಯಾವಾಗಲೂ ಒಬ್ಬರನ್ನ ಕಂಡ್ರೆ ಸಿಟ್ಟು ಸಿಡುವು, ಯಾರನ್ನ ಕಂಡ್ರೂ ಆಗಲ್ಲ, ದಗದಗ ಅಂತಿರ್ತಾನೆ, ಬರೀ ಕೋಪ, ಯಾವ್ದ್ರ ಬಗ್ಗೆನೂ ಸರಿಯಾದ ತಿಳುವಳಿಕೆ ಇಲ್ಲ, ಆದರೆ ನಾನೇ ಸರಿ ಅಂತಾನೆ, ಇದೆಲ್ಲ ಒಳಗಡೆ ಆಗತಕ್ಕಂಥ ವಿಕಾರದ ದಗೆ. ಇದೇ ಇಲ್ವಾ ಕೋಪತಾಪಗಳು ಒಳಗಡೆ ಇದೆಯಲ್ವಾ, ಆ ತಾಪ ಒಳಗಡೆ ಇದೆ, ಹೊರಗಡೆ ಇರೋದು ಬಾಹ್ಯದಲ್ಲಿರೋದು ವಾತಾವರಣದಲ್ಲಿರೋದಾಗೆ. ಅಂದರೆ ಸಮ್ಮರ್ ಬಂತು, ಅಪ್ಪ ನೆನ್ನೆಯಿಂದ ಹೇಳಕ್ಕೆ ಸರಿ ಸರ್ ನೀರು ಬಂದು ಮಳೆ ಬಂದ್ಬಿಟ್ರೆ ಸರಿ ಹೋಗುತ್ತೆ, ಅದು ಇದೆ, ಇವನ್ ಮಳೆ ಬರ್ಸಕ್ಕಂತೂ ಆಗಲ್ಲ, ಅದು ಅನ್ಕೊಳ್ಳೋ, ಅದ್ರ ಮೇಲೆ ಸಿಟ್ಟು, ಸುಡ್ಗಾಡ್ ಮಳೆ ಬರಲೇ ಇಲ್ಲ, ಆ ಸೂರ್ಯ ಹೋಪ್ಲೆಸ್ ಫೆಲೋ, ಹಾ ಹೀಗೆಲ್ಲ ಅನ್ಸಲ್ಲ. ಅದೆಲ್ಲ ಏನಾಗುತ್ತೆ ಒಳಗಡೆ ಸಂಕುಚಿತವಾವ, ವಿಶಾಲ ಇಲ್ಲ, ಚಿಕ್ಕದು, ತುಂಬ ಚಿಕ್ಕದಾದದ್ದು ಬಹಳ. ಎಷ್ಟು ದೊಡ್ಡದಾಗಿ ವಿಶಾಲವಾಗ್ತೀರಿ ಅಷ್ಟು ತಣ್ಣಗಿರ್ತೀರಿ, ಎಷ್ಟು ಚಿಕ್ಕದಾಗ್ತೀರಿ ಅದು ನೀವೇ ಆಗ್ತೀರಿ. ಕೋಪಾಗ್ನಿಯು ಕೋಪ ಅಗ್ನಿ, ಅಗ್ನಿ ಅಂದರೆ ಅಗ್ಗಿಷ್ಟಿಕೆಯಲ್ಲಿ ಇರತಕ್ಕಂಥ ಸ್ವಭಾವ, ಒಂದು ಕಟ್ಟಿಗೆ ಒಂದು ಸೌದಿಯಲ್ಲಿರುವ ಸ್ವಭಾವ ಏನು, ಬೆಂಕಿ ಅದರಲ್ಲಿದೆ, ಅದನ್ನು ಹಚ್ಚಿದಾಗ ಆ ಸ್ವಭಾವ ಪ್ರಕಟವಾಗುತ್ತೆ. ಸ್ವಭಾವ ಅಂದರೆ ಅದರ ಗುಣ ಪ್ರಕಟ ಆದರೆ ಮೊದಲು ಏನು ಮಾಡುತ್ತೆ ಬೆಂಕಿ, ತಾನು ಯಾವುದರಲ್ಲಿ ಹುದುಗಿದ್ದೇನೋ ಅದನ್ನು ಮೊದಲು ಸುಡುತ್ತದೆ, ತದನಂತರ ಪದಾರ್ಥ. ರೈಟ್, ಇದು ಕಾಯ ಅದೇ ಅಲ್ವಾ, ಇದು ಕಾಷ್ಟ, ಇದಕ್ಕೆ ಕಾಷ್ಟ ಅಂತ ಹೆಸರು, ಸೌದೆ ಇದು, ಇದೊಳಗಡೆ ಏನಿದೆ, ಬೆಂಕಿ ಇದೆ. ಕೋಪ ಏನಾದ್ರು ಬಂದ ತಕ್ಷಣ ಕೋಪಾಗ್ನಿ ಮೊದಲು ಸುಡೋದು ಯಾವುದನ್ನ, ಇದನ್ನೇ, ನನ್ನನ್ನೇ ಸುಡುತ್ತದೆ. ಬುದ್ಧಿ ವಿಭ್ರಮ ಕಾರಣಂ, ಬುದ್ಧಿ ಹೊರಟೋಗುತ್ತೆ, ಬಾಯಿ ಹೊರಗೆ ಮಾತಾಡ್ತಾನೆ, ಅವಾಚ್ಯದಿಂದ ಕಣ್ಣು ಕೆಂಪಾಗುತ್ತೆ, ನಾಲ್ಗೆ ತೊದಲತ್ತೆ ಕೋಪ ಬಂದರೆ, ಅಲ್ಲಿಗೆ ಇವನಿಗೆ ಒಳಗಡೆ ಸುಡ್ತಾ ಇದೆ ಅಂತ ಅರ್ಥ. ಹಾಂ, ಯಾಕೆ ಸುಡ್ತಾ ಇದೆ ಇದು, ಏನನ್ನೋ ಮಾಡಿಬಿಡ್ತೀನಿ, ಏನೂ ಮಾಡೋಕ್ಕಲ್ಲ, ನಿಮ್ಮ ಕೋಪದಿಂದ ಏನೂ ಆಗೋದೇ ಇಲ್ಲ. ಕೋಪ ಬಂದು ಬುಸ ಬುಸ ಅಂತ ತಿಳಿಬೇಡ, ಕಾಫಿ ಬೇಡ, ಮತ್ತು ಆಚೆಗೆ ಹೊಟ್ಟೋದ್ರಿ ಅಂತ ಇಟ್ಕೊಳ್ಳಿ. ದರ್ಶನಿಗೆ ಹೋದ್ರೆ ಏನು ನಿಮ್ಮ ಕೋಪ ಕೇಳ್ಬಿಟ್ಟು ಫ್ರೀ ಆಗಿ ಕೊಟ್ಬಿಡ್ತಾನ, ತೆಗರಿ ದೋಬಿಂದ ಅಂತಾನೆ, ಅದಕ್ಕೆ ಜಗಳ ಆಗಿರೋದು, ಮನೇಲಿ ಆಚೆ ಬಂದು ತಿರ್ಗಿ ಇವನು ಬೇರೆ ಅಲ್ಲ, 100 ರೂಪಾಯಿಗೆ ಜಗಳ ಆಗಿದೆ, 200 ರೂಪಾಯಿ ಖರ್ಚು ಮಾಡ್ಬೇಕಲ್ಲ, ಅಟ್ಟೊಳಗೆ ಏನಮ್ಮ ಚೆನ್ನಾಗಿದೆ ಅಂತ ಫ್ರೆಂಡ್ ಒಬ್ಬ ಅಂದರೆ 50 ಎಕ್ಸ್ಟ್ರಾ ಅವನಿಗೆ ಬೇರೆ ಪ್ರವಾಸಕ್ಕೆ ಹೋಗಬಾರ್ದು ಅದಲ್ವಾ. ಸೊ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಅಲ್ಲಿಯ ವಾತಾವರಣ ಎಂತಹುದೇ ಆದರೂ ಅದನ್ನು ಸಹಿಸಿಕೊಳ್ಳುವ ಅದನ್ನು ಮ್ಯಾನೇಜ್ ಮಾಡತಕ್ಕಂಥ ಆಂತರಿಕ ಶಕ್ತಿ ಬರೋದೇನೆ ಈ ಬುದ್ಧಿಯಲ್ಲಿರ್ತಕ್ಕಂಥ ಶಾಂತತ್ವದಿಂದ. ಏನು ಆರ್ಗ್ಯುಮೆಂಟನ್ನು ಆಗೋದೇ ಇಲ್ಲ. ಮುಂದಕ್ಕೆ ಹಿರಿದನ್ನ ಉಂಬಂಗೆ ಹುರುಡೇನು ಹಠವೇನು, ಕಿರುಪೇಡುವರು ಕುಪಿಸಿ ಬಿರು ನುಡಿಯ ನುಡಿಯೇ, ದುರ ದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವವೇತಕ್ಕೆ ನಿನಗೆ ಮಂಕುತಿಮ್ಮ. ಇದೆಲ್ಲ ನಿಜವಾಗಲೂ ನಿಮಗೆ ಜೀವನ ಆಸಕ್ತಿ ಇದ್ರೆ 10-10 ಸತಿ ಬರೀರಿ, ಬರದೆ ಅಂತ ಯಾರಿಗೂ ಹೇಳಬೇಡಿ. 10 ಸತಿ ಬರೆಯುವಾಗ ಬರೆಯುವಾಗ ಓದ್ಕೊಂಡು ಓದ್ಕೊಂಡು ಬರೀರಿ. ಈ ಕಗ್ಗ ಪದ್ಯ ಅಷ್ಟೊಂದು ಚಂದದಲ್ಲಿ ನಿಮ್ಮ ಒಳಗಡೆ ಹೋಗುತ್ತೆ, ಅಷ್ಟೊಂದು ಚಂದವಾಗಿರತಕ್ಕಂಥ ಮಾಧುರ್ಯದ ನುಡಿ ಇದೆ. ಮೇಲು ನೋಟಕ್ಕೆ ಇದು ಭಾಳ ಕಠಿಣವಾಗಿ ಹೇಳ್ತಾ ಇದ್ದಾರೆ ಮೇಷ್ಟ್ರು ಇವರು, ಅದಕ್ಕೆ ಚಾಟೆ ಇಟ್ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಎಷ್ಟು ಚಂದದಲ್ಲಿದೆ ನೋಡಿ, ಯಾಕೆಂದರೆ ಇದರ ಒಳಗುಟ್ಟೇನು ಅಂದರೆ
ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ತಾಯಿ ಗರ್ಭದಿಂದ ಈ ಭೂಗರ್ಭಕ್ಕೆ ಬಂದ ಮೇಲೆ ಪ್ರತಿಯೊಂದು ವಿಷಯಕ್ಕೂ ಪರಾವಲಂಬನರಲ್ಲೇ ಬದುಕಬೇಕು. ಹೇಗೆ ಅಂತ ನೋಡಿ, ಬಂದ ಮೇಲೆ ನಾವು ವಾಯುವಿನ ಆಧಾರ ಇಟ್ಕೊಂಡು ಉಸಿರಾಡಬೇಕು, ಹೌದಲ್ವಾ? ನಂಗೆ ಬೇಡ ವಾಯು, ನಾನು ಐ ಡೋಂಟ್ ಕೇರ್ ವಾಯು, ಆಯ್ ಆಗಲ್ಲ ಅನ್ನಾಗಿಲ್ಲ. ಮಳೆ ನೀರೇ ಬೇಕೋ, ಸೂರ್ಯ ಚಂದ್ರ ಐ ಡೋಂಟ್ ಕೇರ್ ಅನ್ನೋ ಹಾಗೇ ಇಲ್ಲ ಅಂತೀರಾ? ಇಲ್ಲ. ಇನ್ನೂ ಒಳಗಡೆ ಬರೋಣ, ಮನೆ ಒಳಗಡೆ ಬನ್ನಿ. ಮನೆಯಲ್ಲಿ ಇನ್ನೂ ಚಿಕ್ಕವನಾಗಿರುವಾಗ ಅಮ್ಮ ಅನ್ಬೇಕು, ಪರಾವಲಂಬನ. ಅವಳು ಕೊಟ್ಟರೆ ಹಾಲು ಉಂಟು, ಇಲ್ದಿರ ಇಲ್ಲ. ಇದಕ್ಕೆ ಹಾಲಿನ ಡಬ್ಬ ಇಲ್ಲದೆ ಗೊತ್ತಿಲ್ಲ ಇದಕ್ಕೆ, ಅದಕ್ಕೆ ಹೌದಾ? ಬೆಳೀತಾ ಬೆಳೀತಾ ತಲೆ ಆಡ್ತಾನೆ, ನಾವು ಡಬ್ಬ ತಂದೆ ಹಾಲು ತಂದೆ. ಹಾಲು ತರಕ್ಕೆ ಹೋದ್ರೆ, ಡಬ್ಬ ತರಕ್ಕೆ ಹೋದ್ರೆ ಅವ್ನು ಕೊಟ್ಟರು ಉಂಟು, ಇಲ್ದಿರಿಲ್ಲ, ಇಲ್ಲ ಸ್ಟಾಕು ಕ್ಲೋಸ್. ಪರಾವಲಂಬನ. ಅಷ್ಟೇಕೆ ಮನೆಯಲ್ಲೇ ಭಾನುವಾರದ ದಿವಸ ನೀವು ಒಂಚೂರು ಕಾಫಿ ಇದೆಯೇ ಅಂತ ಬೇಡಬೇಕು, ಹೌದಲ್ವಾ? ಮೂರನೇ ಸತಿ ಕಾಫಿ ಕೇಳಿದ್ರೆ ಏನೋ ಅಂತಾರೆ, ಓಲಿ ಬೇಡ ಬೇಡಮ್ಮ ಅಂತ ಅಂತಾರೇ ಇಲ್ವಾ? ಅದೇ ಇಲ್ವಾ? ಅವನ ಹುಡುಗನ ಮೇಲೆ ಪೇಪರ್ ಏನು ಲೇಟ್ ಆಗ್ತಂದೆ ಆಯ್ತು, ಬೇಕಾ ಬೇಡವಾ, ನಾಳೆನ್ ಬರಲ್ಲ ಅಂತ ಅದೂ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ನೀವು ಇನ್ನೊಂದನ್ನು ಅವಲಂಬಿಸಬೇಕು. ಈವನ್ ಟು ಗೋ ಫಾರ್ ಎ ಟಾಯ್ಲೆಟ್, ಅದೇ ಇಲ್ವಾ? ಯು ನೀಡ್ ಇಂಟರ್ನಲ್ ಪ್ರೆಷರ್. ಎಷ್ಟು ಪರಾವಲಂಬನೆ, ಗರ್ವ ಯಾಕೆ? ನಮ್ಮ ಕೈಲಿ ಏನಿದೆ ಅರ್ಥ ಮಾಡ್ಕೊಳ್ಳಿ. ನಾವು ಜೀವಿಯು ಪ್ರತಿ ಶರೀರದ ದೆಸೆಯಿಂದ ಅಸ್ವತಂತ್ರ, ಅದೇ ಇಲ್ವಾ? ನಮಗೆ ಹೊಟ್ಟೆ ಹಸಿವೇ ಇಲ್ಲ. ಹೊಟ್ಟೆ ಹಸಿವಾದ್ರೆ ನೀವು ಊಟ ಮಾಡೋಕ್ಕಾಗೋದು. ಹಾಗಾದ್ರೆ ನೀವು ಹಸಿವನ್ನು ಅವಲಂಬಿಸಿದಿರಿ ಊಟ ಮಾಡೋಕ್ಕೆ. ಒಪ್ಕೋತೀರೋ ಇಲ್ವೋ? ತಿನ್ಬಿಟ್ವಿ. ತಿನ್ಬಿಟ್ಟ ಮೇಲೆ ನಾನು ನಂಗೆ ಇಷ್ಟ ಇಲ್ಲ ಜೀರ್ಣ ಮಾಡ್ಕೊಳ್ಳೋದು ಅನ್ನಿ, ಇಲ್ಲ ನಾನು ಎಷ್ಟಾದ್ರು ತಿನ್ಬಿಟ್ಟು ಜೀರ್ಣ ಮಾಡ್ಕೋತೀನಿ ಅನ್ನಿ, ಇಲ್ಲ. ಆ ಸಿಸ್ಟಮ್ ಸರಿಯಾಗಿದ್ದರೆ ಜೀರ್ಣ ಆಗೋದು, ಅದೇ ಇಲ್ಲ. ನಿಮ್ಮನ್ನು ಕೇಳಿ ಜೀರ್ಣ ಪರಣ ಆಗಲ್ಲ ಅದು. ನಾನು ಇವತ್ತು ಏನು ಮಾಡಿದ್ರು, ನಾನು ಶಿವರಾತ್ರಿ ಇದೆ, ನಿದ್ದೆ ಮಾಡಲ್ಲ, ಕಣ್ಣು ಬಿಟ್ಕೊಂಡಿರಿ ಹಾಗೇನಿದ್ದೆ ಅವರು. ಎಂದೋ ಒಂದು ದಿವಸ ನಾನು ಇವತ್ತು ಬೇಗ ಮಲ್ಕೊಂಡ್ಬಿಡ್ಬೇಕು, ಏನು ಮಾಡಿದ್ರು ನಿದ್ದೆ ಬರಲ್ಲ. ಎರಡು ಯಾಕೆ ಬರಲ್ಲ? ಅಸ್ವತಂತ್ರ ನಮ್ಮ ಕೈಯಲ್ಲಿ ಏನಿಲ್ಲ ನೋಡಿ. ನಮ್ಮ ಶರೀರದಲ್ಲಿ ಆಗುವ ಯಾವ ಕ್ರಿಯೆಗ ಮೇಲೂ ನಮಗೆ ಸ್ವತಂತ್ರ ಇಲ್ಲ, ಹೌದಾ ಮಹಾತ್ಮರೇ? ಅಂದ ಮೇಲೆ ನಮ್ಮಿಂದ ಬೇರೆ ಇರುವ ಹೆಂಡತಿ ಮಕ್ಕಳು ಬೇರೆ ಜನ ಅವರು ಇವರು ನಾಯಕರು ಜನನಾಯಕರು ಪ್ರಜಾನಾಯಕರು ದೇಶ ನಾಯಕರು ಅವ್ರ ಮೇಲೆ ನಿಮ್ಗೆ ಏನು ನಿಯಂತ್ರಣ ಇದೆ? ಓಟ್ ಹಾಕಿದ್ಮೇಲೆ ಬಾ ಮಿಟ್ಕೊಂಡು ಬಿದ್ದಿರ್ಬೇಕು ಅಲ್ವಾ? ತಾಳಿದವನು ತಾಳಿ ಕಟ್ಟಿದವನು ಬಾಯ ಮುಟ್ಕೊಂಡಿರ್ಬೇಕು. ಎಲ್ಲೂ ನೋಡಿ ತಾಳಿ ಕಟ್ಟಿಸಿಕೊಂಡವಳು ಅದೆಲ್ಲ ಬರ್ದಿಲ್ಲ, ಹೌದಲ್ವಾ? ಯಾಕೆಂದ್ರೆ ಯಾಕೆ ಬರ್ದಿಲ್ಲ ಅಂದ್ರೆ ಹೆಣ್ಣು ಗಂಡು ಅಂತ ಭೇದ ಇಲ್ಲ ಪ್ರಕೃತಿನಲ್ಲಿ. ಹೆಣ್ಣು ಹೆಣ್ಣೆ, ಗಂಡು ಕೂಡ ಹೆಣ್ಣೆ, ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿಯಿಂದ ಬಂದಿರೋದು. ಪ್ರಕೃತಿ ಹೆಣ್ಣು ಗಂಡು? ಹೆಣ್ಣು ಪ್ರಕೃತಿ ಅನ್ನೋದು ಹೆಣ್ಣಪ್ಪ. ಯಾಕೆ ಪ್ರಕೃತಿ ಮಾತೆ ಈ ಶರೀರ ಬಂದಿದೆ ಯಾವ್ದ್ರಿಂದ? ಹಾ, ಎಲ್ಲ ಹೆಣ್ಣೆ. ಒಳಗಡೆ ಇರುವ ಜೀವಭಾವದಲ್ಲಿ ನಾವೇನು ಚೈತನ್ಯ ಅಂತೀವಿ ಅದು ಮಾತ್ರ ಪುರುಷ. ಇದು ಬಡವಿ ಮನುಷ್ಯ ಅಂತಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಸರಿಯಾಗಿ ಅರ್ಥ ಮಾಡ್ಕೊಂಡಿರಿ. ಅದನ್ನ ಸತ್ಯ ನೋಡಿ ಸತ್ಯ ನೋಡಿ ಅನ್ನೋದು ತಪ್ಪು ತಪ್ಪು ತಿಳ್ಕೊಬೇಡಿ. ಏನು ನಮ್ಮನ್ನು ಹೀಗೆ ಅಂದ್ಬಿಟ್ರಲ್ಲ ಅನ್ಕೋಬೇಡಿ. ಅದೇ ಅಲ್ವಾ ಅಂದ್ರೆ ಪ್ರಕೃತಿ ದತ್ತವಾಗಿರುವ ನಿಸರ್ಗದಿಂದ ಬಂದಿರತಕ್ಕಂಥ ಎಲ್ಲ ದೇಹಗಳು ಸ್ತ್ರೀನೇ, ಒಳಗಡೆ ಇರುವ ಚೈತನ್ಯ ಮಾತ್ರವೇ ಪುರುಷ. ಅದು ಅರ್ಥ ಮಾಡಿಕೊಂಡ್ರೆ ಪುರುಷೋತ್ತಮ. ನಿಮಗೆ ಮೊದಲೇ ಅರ್ಥವಾದರೆ ಉತ್ತಮ ಪುರುಷ. ನೀವೇನಿವಾಗ ಉತ್ತಮ ಪುರುಷ ಅಂತ ನಾನು ಅನ್ಕೊಳ್ಳೋಣ. ಆಮೇಲೆ ಡಿವಿಜನ್ ಹೇಳ್ತಾ ಇದ್ದಾರೆ, ಕಿರಿದನ್ನ ಉಂಬಂಗೆ ಕುರುಡೇನು ಹಠವೇನು. ನೋಡಿ, ಕಿರುದನ್ನ ಉಣ್ಣ ಅಂತ ಹೇಳಿದಾಗಲೇನೆ ಪ್ರತಿಯೊಂದಕ್ಕೂ ನಾವು ಕೈ ಚಾಚಬೇಕು. ನಾವು ನಾವೇನು ಕೆಲಸ ಮಾಡ್ತೀವಿ ದುಡ್ಡು ಕೊಡ್ತಾರೆ, ವಾಟ್ ಇಸ್ ದಟ್? ನೋ, ನೀವು 30 ದಿವಸ ಹೋಗಲೇಬೇಡಿ, ಮನೆ ಕಳಿಸ್ತಾರೆ ಸಂಬಳನ ಅಲ್ಲ, ಹೋಗಲೇಬೇಕಲ್ಲ. ದಿವಸ ನೀವು ಕೆಲಸ ಮಾಡ್ತಿದ್ದೀರಿ ಯಾತಕ್ಕೆ? ಮಾವು ಏನು ಮಾಡಲ್ಲ, ಫ್ರೀಯಾಗಿ ಮಾಡ್ತೀವಿ ಹೇಳ್ತೀರಾ? ಇಲ್ಲ, ತಿಂಗಳಿಗೆ ಒಂದು ಸಹ ಸಂಬಳ ತೊಗೋತೀರಿ, ಸಂಬಳ ತೊಗೊಂಡು ಹೆಂಡತಿ ಕೈಲಿ ಕೊಡ್ತೀರಿ, ಆ ಸಾಮಾನೆಲ್ಲ ತಂದು ಕೊಡ್ತಾರೆ, ಅಡುಗೆ ಮಾಡಾಕ್ತಾರೆ ಪ್ರತಿಯೊಂದನ್ನು. ಅವರು ನಿಮ್ಮ ಜೊತೆ ಇರೋದು ವರ್ಷಕ್ಕೆ ಸೀರೆ ಇಷ್ಟನ್ನ, ಅದು ಬಟ್ಟೆ ಒಂದು ಬೇಕಾದರೆ ಅದು ಇದು ಮಾಡಿ ಒಂದು ಎರಡು ಮೂರು ಮಕ್ಕಳು, ಇಷ್ಟು ನೀವು ಕೊಡ್ತೀರ, ಏನು ಉಪಕಾರ ನಿಮ್ಗೆ ಬೇರೆ? ಅದಲ್ವಾ, ಇದೆಲ್ಲವೂ ಕೂಡ ಪ್ರತಿಯೊಂದು ರೀತಿಯಲ್ಲಿ ಒಬ್ಬರನ್ನೊಬ್ಬರು ಬೇಡ್ಕೊಂಡೇ ತಿನ್ನೋದು ನೋಡ್ತೀವಿ, ಯೋಚನೆ ಮಾಡಿ. ಅದೇಲ್ವಾ, ಮನೇಲಿ ಎರಡು ಗಂಟೆ ಆಯ್ತು ಏನು ಮಾಡಿಲ್ವಾ? ಏನು ಇಲ್ಲ, ಏನಾದ್ರೂ ಒಂದು ಮಾಡೋಕ್ಕಿಲ್ಲ, ಆಗಲೇ ಭಿಕ್ಷೆ ಬೇಡ್ದ. ಬೇಡುವುದು ಅನ್ನುವ ಅರ್ಥ ಇದು. ತಿರು ಅನ್ನ ಉಣ್ಣುವುದು ಅನ್ನ ಅಂದ್ರೆ ಅರ್ಥ ನಮಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು, ತಲೆಗೆ ಬೇಕಾಗಿರುವ ವಿಚಾರ, ತಿರುದುಣ್ಣುವುದು. ಏನಪ್ಪ ಸಮಾಚಾರ, ವಾಟ್ ಈಸ್ ಯುವರ್ ಪೊಲಿಟಿಕಲ್ ಇದು ಅಂತ ಹೋಗೋದು, ಕೇಳ್ತಿರೋ ಇಲ್ವೋ? ಅದೇ ಗಲಾಟೆ ಆಗ್ತಾ ಇದೆ, ಏನು ವಿಚಾರ, ಇವನಿಗೆ ಬೇಕು ತುಂಬ್ಕೋಬೇಕಲ್ಲ. ಸೊ ಎಲ್ಲವೂ ಕೂಡ ತಿರುದನ್ನ ಉಣ್ಣುವವನಿಗೆ ಸುಮ್ಮನೆ ಅಂಬ ಇದ್ಯಾಕೆ ಸುಮ್ಮನೆ, ಅದೇ ಇಲ್ವ? ಜಂಬ ಯಾಕೆ ಪಡ್ತೀಯಪ್ಪ ನೀನು, ಅದೇ ಇಲ್ವಾ? ಮುನ್ನೆ ನಮಗೆ ಫೆಸಿಲಿಟಿ ಪ್ರಕೃತಿಯಿಂದ ಬಂದಿದೆ, ನಾವು ಮಾಡ್ಕೊಂಡಿದ್ದಲ್ಲ, ತಿಳ್ಕೊಳ್ಳಿ. ಹೇಗೋ ಏನೋ ಇದು ಬಂದ್ಬಿಟ್ಟಿದೆ, ಬೇಕೋ ಬೇಡೋ ಮಾನವ ಜನ್ಮ ಬಂದ್ಬಿಟ್ಟಿದೆ. ಅದಕ್ಕೆ ಜೊತೆಗೆ ತಕ್ಕಾಗೆ ಎತ್ತೆತ್ತಲೋ ಚಾಂಚಲ್ಯವಳು ಕಪಿಯ ಥರ ಮನಸ್ಸು ಬುದ್ಧಿ ಇದೆ.
ಇದನ್ನ ನಾವು ಮನುಷ್ಯನಾಗಿರೋದ್ರಿಂದ ಬುದ್ಧಿ ಇರೋದು ಏನ್ ಮಾಡ್ಕೋಬೇಕು, ಸಮತ್ವಂ ಯೋಗ ಮುಚ್ಚತೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ಎಲ್ಲವನ್ನ ಒಪ್ಪವೋರಣ ಮಾಡ್ಕೋಬೇಕು, ಅದನ್ನೇ ಸಂಸಾರ ಅಂತ ಕರೆದಿರೋದು. ಹಾಗೆ ಮಾಡಿಕೊಂಡಾಗ ಅದರಲ್ಲಿರ್ತಕ್ಕಂಥ ಸುಖದ ಹನಿಯು ಭಾಸವಾದರೂ ಅದೊಂದು ಚಿನ್ಮಯ ಭಾವ ಬರುತ್ತೆ, ಅದರಿಂದ ಅದು ಚಿದಾಭಾಸವಾಗುತ್ತೆ. ಕೇವಲ ಅದು ಅಭಾಸ ವಿರೋಧಾಭಾಸವಾಗಿರೋದಿಲ್ಲ. ಅದಕ್ಕೆ ಮನುಷ್ಯಂಗಿರೋ ಜಾಣ್ಮೆಯನ್ನು ಬಳಸ್ಕೊಳ್ಬೇಕು ಅಂತ ಡಿ ವಿಜಯ್ ಅಪ್ಣೆ ಕೊಡ್ತಾ ಇದ್ದಾರೆ. ತಿರುಪ ಇಡುವರು ಕುಪಿಸಿ ಬಿರು ನುಡಿಯ ನುಡಿಯೇ ದುರದುರನೇ ನೋಡಿ ಅದೇ ಊಟಕ್ಕೆ ಕೂತಿರ್ತೀರಾ, ತುಪ್ಪ ಎಲ್ಲಿ ಅಂತೀರಾ, ಕೇಳದಿಸ್ಕೊಂಡವರು ಕೋಪಿಸ್ಕೊಂಡ್ರೆ ಅಂದ್ರೆ ಒಳಗಡೆ ಏನ್ ಕೇಳಿದ್ರಿ ಅಂತಾರೆ. ನೋಡಿದ್ರೆ ದುರು ದುರು ನೋಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ನೀವಾಗ? ಅಲ್ಲ ಉಪ್ಪು ಅಂತಂದೆ, ಅದು ಬಾಯಿ ತಪ್ಪಿ ತುಪ್ಪ ಅಂತ ಅದಲ್ಲ ಅಂತಿರಲ್ವಾ? ಯಾಕೆ ಅಂದ್ರೆ ನೀವು ರೋಪ್ ಹಾಕಾಗಿಲ್ಲ, ತಂದಿಟ್ಟಿದ್ದೀರಿ ಇರ್ಲಿ ಬಾಟ್ಲು ತುಪ್ಪಿದ ಮನೆಗೆ, ಊಟ ಕೂತಾಗ ಯಾರೋ ಫ್ರೆಂಡ್ಸ್ ಅವ್ರಿಗೆ ಜಬ್ಬಕ್ಕೆ ತುಪ್ಪ ಅನ್ಬಿಡೋದು, ತಂದಿಟ್ಟು ತಾನೆ ಹಾಕಕ್ಕಾಗತ್ತೆ. ಅಲ್ಲ ಮೊನ್ನೆ ತಾನೆ ತಂದು ಯಾರು ಸಜ್ಜಿಗೆ ಪಜ್ಜಿಗೆ ಮಾಡ್ಕೊಂಡು ತಿಂದಿದ್ದಾರೆ ನೀವೇ? ತಂದಿದ್ದ ಬಾಟ್ಲು 15 ದಿವಸ ಕ್ಲೋಸು, 16ನೇ ದಿವಸದಿಂದ ಬರೀ ಡ್ರೈ. ಅದಲ್ಲ ಇವನೇನು ಮಾತಾಡೋಹಾಗಿಲ್ಲ. ಯಾಕೆಂದ್ರೆ ಏನ್ ಬೇಕಾದ್ರೂ ಕೇಳಬೇಕು. ಇವನಿಗೆ ಮಾಡ್ಕೊಳಕ್ಕೆ ಬರಲ್ಲ, ಅವ್ರು ಮಾಡಿದ್ದು ಹಿಡಿಸಲ್ಲ, ಆಚೆ ಹೋಗಿ ಇನ್ನು ಕಾಸ್ಟ್ಲಿ, ಏನು ಮಾಡಬೇಕು? ಇದೆಲ್ಲ ಅನಿವಾರ್ಯ ತರದಾನೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಡಿ ವಿಜಯ್ ಹೇಳ್ಕೊಡ್ತಾರೆ. ಅದು ಹಿಂದಿಂದು ದುರದುರನ್ನೇ ನೋಡಿ, ನೀನು ಎದುರು ನೋಡಿ ನುಡಿಯುವುದೇ ಆಗತ್ತಾ? ಬಾಯಿ ಎದುರು ನುಡಿದ್ರೆ ಅಷ್ಟೇ, ಅದಲ್ವಾ? ಯಾಕೆಂದರೆ ಎಷ್ಟೋ ಜನ ನನ್ನ ಆರ್ಗ್ಯೂ ಮಾಡಿದಾಗ ಕೆಲವರು ಬಂದು ನನ್ನ ಹತ್ರ ಕೆಲವು ವಿಚಾರಗಳು ಹೇಳ್ತಾರೆ. ಒಬ್ಬ ಮಗ ಟಾಟಾ ಇನ್ಸ್ಟಿಟ್ಯೂಟಿಂದ ಬಂದು ಹೇಳ್ದ, ನಾನೇನು ಕೇಳ್ಕೊಂಡಿರಲಿಲ್ಲ ಸರ್ ಇವ್ರನ್ನ, ನನ್ನ ಹೆರಿ ಅಂತ. ಅಪ್ಪ ಅಮ್ಮ ಕೂತಿದ್ದಾರೆ, ನನ್ನನ್ನೇನು ಇವ್ರು ನನ್ನ ಹೇರಿ ಅಂತ ನಾನೇನು ಕೇಳ್ಕೊಂಡಿರಲಿಲ್ಲ. ಅವ್ರು ನಾನು ಹೇಳಿದೆ, ಅವರೂ ಕೂಡ ನೀನೇ ಬರಬೇಕು ಅಂತ ಮದುವೆ ಮಾಡ್ಕೊಳ್ಳಿಲ್ಲಪ್ಪ, ಅಪರಾಧ ಆಗೋದು ಗೊತ್ತಿಲ್ಲ ಅವ್ರಿಗೆ, ಅದೇ ಇಲ್ವ? ಹಾಗಾದರೆ ನಮ್ಮ ತಂದೆ ತಾಯಿ ನಂಗೇನು ಕೊಟ್ಟಿದ್ದಾರೆ? ಇದು ಕೊಟ್ಟಿಲ್ಲ, ಅದು ಕೊಟ್ಟಿ, ಕೆಲವು ತುಂಬ ದಿನ ತಲೆಯಲ್ಲಿ ಇರುತ್ತೆ ನಮ್ಮ ತಂದೆ ನಮ್ಗೇನು ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂತ. ಹೌದಲ್ವಾ? ಅವರು ಎಲ್ಲದಕ್ಕಿಂತ ದೊಡ್ಡದೊಂದು ಅಪರಾಧ ಮಾಡಿದ್ರು, ನಮ್ಮನ್ನು ಎತ್ತುಬಿಟ್ರು, ಅದು ಅವರ ಅಪರಾಧ. ಹೌದಲ್ವಾ? ಆದರೆ ಜನ್ಮ ತಾಳಿದ್ದೀನಿ, ನನಗೆ ಮಾನವ ಶರೀರ ಸಿಕ್ಕಿದೆ, ಕಾಡು ಪ್ರಾಣಿ ಅಂತ ಇರಬಾರದು ನಾನು ಅಂತ ಯೋಚನೆ ಮಾಡೋನಿಗೆ ಸ್ವಾವಲಂಬತನ ಬರುತ್ತೆ. ಹೌದಲ್ವಾ? ತಂದೆ ತಾಯಿಗಳು ಯಾವಾಗಲೂ ಕೂಡ ನಮಗೆ ಅಂತ ನಮ್ಮನ್ನು ಹೆತ್ತವರಲ್ಲ, ತಿಳ್ಕೊಳ್ಳಿ. ತಂದೆ ತಾಯಿಗಳು ಥ್ರೂ ದಿಸ್ ಬಾಡಿ ಕಿಡ್ಸ್ ವಿಲ್ ಕಮ್ ಔಟ್. ಹೌದಲ್ವಾ? ಅಂದ ಅರ್ಥ ಏನು ಅಂದರೆ, ನಮ್ಮಿಂದ ಮಕ್ಕಳು ನಮ್ಮಿಂದ ಬರುತ್ತಾರೆ, ನಮಗೋಸ್ಕರ ಅಲ್ಲ. ಅವರವರ ಬದುಕು, ಅವರವರ ಬಾಳು, ಅವರವರ ಜೀವನದ ಕ್ರಮಗಳು ಪ್ರತಿಯೊಂದು ಸಂತಾನದಲ್ಲೂ ಬದಲಾಗುತ್ತದೆ. ಇದು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ನಮ್ಮ ಮಗಂಗೆ ಎಷ್ಟು ಇಂಜಿನಿಯರಿಂಗ್ ಲಕ್ಷಾಂತರ ಖರ್ಚು ಮಾಡಿರೋದು ಅವ್ನು ನೋಡಿ ಇವಾಗ ಅಮೆರಿಕ ಕೊಡೋದು ಅಲ್ಲ. ಅವ್ನು ನಿಮ್ಮ ಜೊತೆನೆ ಇರಬೇಕು ಅಂತ ಆಸೆನ? ಅವ್ನು ಸುಖವಾಗಿರಬೇಕು ಅಂತ ಆಸೆನ? ಅವ್ನು ಯಾವಾಗರೂ ಇರಲಿ, ನಮ್ಮ ಜೊತೆ ಇರಬೇಕು. ಅದೇ ಇಲ್ವ? ಆ ಸೊಸೈಟಿಯಲ್ಲಿ ನೋಡಿ, ಏನೋ ಮಾಡಿಬಿಟ್ಟು ಫಾರಿನಿಗೆ ಕರ್ಕೊಂಡ್ರಲ್ಲ, ಅದೇ ಇಲ್ವಾ ಅಂತ ಇದೆಲ್ಲ ನೋಡಿದಿರಲ್ಲ ಜಗತ್ತಲ್ಲಿ ನೀವು. ಆದರೆ ಯಾವುದೇ ನಿರೀಕ್ಷೆಯಿಂದ ಏನನ್ನು ನಾವು ಮಾಡೋದಲ್ಲ. ನಾವು ಮಾಡುವುದು ನಮ್ಮ ಕರ್ತವ್ಯ ಕರ್ಮ, ಕಾಮ್ಯ ಕರ್ಮ ಅಲ್ಲ. ಯಾರೋ ತೊಟ್ಟಲಲ್ಲಿರುವಾಗ ಮಗುವನ್ನು ಇವನ್ನ ಸಾಕಲಿ ಅಂತ ಹೇಳಿ ಯಾರೋ ಅನ್ನ ಹಾಕಬಾರ್ದು. ಹಾಕಿದ್ರೆ ಆ ಮಗಂಗೂ ಇವನಿಗೂ ಇಬ್ಬರಿಗೂ ಹೊಟ್ಟೆಗಿಟ್ಟಿರಲ್ಲ ಮುಂಚೆನೆ. ಅದೇ ಇಲ್ವಾ? ಸೊ ನನ್ನ ರಿಕ್ವೆಸ್ಟ್ ಯಾರು ಹತ್ರ ಬಂದು ಅದೇ ಹೇಳೋದು, ಗೀವ್ ಎಜುಕೇಷನ್ ಟು ದಿ ಚಿಲ್ಡ್ರನ್, ನಾಟ್ ದಿ ಅಸೆಟ್ ಬಿಹೈಂಡ್ ಹಿಮ್. ನೀವು ಹೋಗೋ ತನಕ ಅದನ್ನು ಅಭಯಸಲ್ಲಿರಿ, ಏನಾದ್ರೂ ಇಟ್ಟಿರಿ, ಕೊಡಿ ಬೇಡ ಅಂತಲ್ಲ. ನೀವು ಹೋದ್ಮೇಲೆ ಅವನಿಗೆ ಗೊತ್ತಾಗಬೇಕು. ಅದೇ ಇಲ್ವಾ? ದುಡ್ಡಿನ ಬೆಲೆ ಗೊತ್ತಾದಾಗ ದುಡ್ಡನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಈಗಿನ ಹುಡುಗರಿಗೆ ಮೊಬೈಲು ಆಟೋಮೊಬೈಲ್ ಎರಡು ಕೊಟ್ಬಿಟ್ರೆ ಹಲವು 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 ಅಂದ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾರಿಗಾರು ಡಿಕ್ಕಿ ಹೊಡಿಲಿ, ಅವ್ನಿಗೆ ಆಕ್ಸಿಡೆಂಟ್ ಆಗಲಿ, ಏನಾರು ಆಗಲಿ, ಅದೆರಡು ಮಾಡಬಾರ್ದು. ಭಾಳ ದೊಡ್ಡ ತಪ್ಪದು. ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಕೊಡದೇ ಇರೋ ಸೌಲಭ್ಯನ ನಮ್ಮ ಮಕ್ಕಳಿಗೆ ಕೊಟ್ಬಿಟ್ಟಿದ್ದೀವಿ. ಅವ್ನು ಹೊರಗಡೆನೇ ತಿನ್ಕೋತಾನೆ. ಎವ್ರಿ ವೀಕ್ ಅವನಿಗೆ 2000 ಪಾಕೆಟ್ ಮನಿ, ಮನೆಗೆ ಬರಲ್ಲ. ಇವರು ಗಂಡ ಹೆಂಡತಿ, ಇವರು ಅಷ್ಟೆ, ಅವ್ರ ಪಾಡ್ಗವರು ಇವ್ರ ಪಾಡ್ಗಿರು, ಹೇಗಿರುತ್ತೆ? ಹೌದಲ್ವಾ? ಅವಿಭಕ್ತ ಕುಟುಂಬ ಅನ್ನೋದು ಅಲ್ಲೇ ವಿಭಕ್ತವಾಗಿ ಬಿಡುತ್ತದೆ. ಅದು ಯಾವಾಗಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಕಾನ್ಸೆಪ್ಟು ಏನಂದರೆ, ಎಜುಕೇಷನ್ ನಾವು ಕೊಡಬೇಕು, ಎಜುಕೇಷನ್ನು ಒಂದು ಹಂತದ ತನಕ, ತದನಂತರ ಕಲ್ಚರ್ ಕೊಡಬೇಕು. ಕಲ್ಚರ್ ಕೊಡಬೇಕಾದ್ರೆ ಯು ಶುಡ್ ಅಂಡ್ ಆಲ್ಸೋ ದಿ ಕಿಡ್ ಶುಡ್ ಅಗ್ರಿ ಕಲ್ಚರ್ ವಿತ್ ಯುವರ್ ಆಲ್ ಯುವರ್ ಹಿಂದಿನಿಂದ ಬಂದಿರತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು. ಅದಿಲ್ಲದೇ ಇದ್ರೆ ಇದೇ ಥರ ಆಗತ್ತೆ. ಅದಕ್ಕೋಸ್ಕರ ಯಾವುದು ರಗಳೆ ಮಾಡ್ಕೊಳ್ಬೇಡಿಪ್ಪ. ಗರ್ವ ವೇತಕ್ಕೆ ನಿನಗೆ ಮಂಕುತಿಮ್ಮ, ಗರ್ವ ಪಡಬೇಡಿ. ಎಲ್ಲರೂ ಶರೀರ ದೃಷ್ಟಿಯಿಂದ ಏಕವೇ, ಏಕಂ ಏವ ಮಧ್ವೇಂ ಬ್ರಹ್ಮ, ಬೇರೇನಿಲ್ಲ. ಎಲ್ಲರೂ ಅದೇ ಉಸಿರು, ಅದೇ ಗಾಳಿನೇ ಉಸಾಡ್ತಾ ಇರೋದು. ಒಬ್ಬೊಬ್ರಿಗೊಂದು ಬೇರೆ ಇದೆಯೇನಾ? ಇಲ್ಲ. ಅದೇ ಅನ್ನ, ಅದೇ ನೆಲ, ಅದೇ ಸೂರ್ಯ, ಅದೇ ಚಂದ್ರ. ಹೌದಲ್ವಾ? ಅದನ್ನು ಹಂಚ್ಕೊಳ್ಳೋ ಆಗುವುದಿಲ್ಲ. ಏನೇನು ಸಿಗುತ್ತೋ ಅಷ್ಟೇ. ಕೊನೆಗೆ ಇವನು ತೀರಾ ಇದಾದರೆ, ಆಕ್ಸಿಜನ್ ಇಲ್ಲ ಅಂದರೆ ಪ್ರಕೃತಿಯಿಂದ ಬರದೇದಾಗ ಏನು ಮಾಡ್ತಾರೆ?
ಅದಕ್ಕೊಂದು ಡ್ರಮ್ ತುಂಬಿಸಿಟ್ಟಿದ್ದಾರೆ, ಮುಖಕ್ಕೆ ಹಾಕ್ತಾರೆ, ಮಲಗ್ತಾರೆ ಒಂದು ಕಡೆ. ಇವತ್ತನೇ ಎತ್ಬಿಡ್ತು ಅವ್ರಿಗೆ ತಲೆ ಮೇಲೆ ಕೈ ಇಟ್ಕೊಂಡು ಏನು ಹೋಗ್ತಾರ ಇಲ್ಲ, ಹಾಗೇ ಆಗ್ಬೇಕಂತಿಲ್ಲ, ಇಲ್ಲಿನೇ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಓದೋಣ, ಎದು ಓದ್ಬಿಡ, ಪರವಾಗಿಲ್ವಾ ನಿಮ್ಗೆಲ್ಲ? ಹಾಂ, ಅಲ್ಲ ನಾನು ಇಲ್ಲಿಂದೇ ಒಟ್ಟಬೋದು, ಇದ್ದಾಗ ಇಲ್ವಲ್ಲ ಅದಕ್ಕೆ. ಹಾಂ, ಚಕ ಚಕ ಹೇಳ್ಬೋಣ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ, ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ ಮೂರಾಯ್ತು ಹೊರಡಿನಿ ತೆರಳಿ ದೊಡೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಏನು ಬರೀತಾರೆ, ಇದು ಉಪನಿಷತ್ ವಾಕ್ಯ ಇವೆಲ್ಲ. ಹಾ, ಚಪಲ ಹೊಡಿರ್ಬೇಕಾದ್ರೆ ಇವಾಗ ಯಾರು ಅನ್ಕೋತಾರೆ ಇವನು ಯಾವನೋ ಕೂತ್ಕೊಂಡು ಚಪಳ ಹೊಡ್ಸ್ಕೋತಾ ಇದ್ದಾನೆ, ಯಾವ ವಾರ್ಡಿಗೆ ನಿಂತ್ಕೊಂಡಿಯಾನೋ ಏನೋ, ವಾರ್ಡಿಗೆ ಸೇರಿಸೋವರೆಗೂ ಇದೇ ಪ್ರಾಬ್ಲಮ್ಮು. ವಾರ್ಡಲ್ದು ಅದು ಅದಲ್ಲ, ಇಲ್ಲಿ ನೋಡಿ ಇದೊಂಥರ ಇಂಟೆನ್ಸಿವ್ ಕೇರ್ ಯೂನಿಟ್ ಐ ಸಿ ಯು ಅದಲ್ವಾ. ಎಷ್ಟು ಎಷ್ಟು ಒಳಗಡೆಯಿಂದ ಬರೀತಾರೆ ಇದನ್ನ, ಹೇಗಿದೆ ನೋಡಿ. ಇದು ನಾವು ದಿವ್ಯ ಕ್ಷೇತ್ರವೇ ಇಲ್ಲ, ಹಾಗಾದ್ರೆ ಏನು ಮಾಡಬೇಕು ಪೂಜ್ಯರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇದನ್ನ ರಿಯಲೈಸ್ ಮಾಡ್ಕೋ ಆದಷ್ಟು ಬೇಗ. ಅಂದ್ರೆ ಇವಾಗಲೇ ಈ ಕ್ಷಣವೇ ಬುಧವಾರವೇ ಅಂತ ಅರ್ಥ. ಏನದು, ಯಾತ್ರಿಕರು ನಾವೆಲ್ಲ. ಯಾತ್ರಿಕರು ಅಂದ್ರೆ ಏನರ್ಥ, ಒಂದೇ ಜಾಗದಲ್ಲಿ ಎಂದು ನಿಲ್ಲದೇ ಇರುವವರು. ಮತ್ತು ಯಾತ್ರಿಕರು ಯಾವಾಗಲೂ ಕೂಡ ಪ್ರೇಕ್ಷಣೀಯ ಸ್ಥಳಗಳನ್ನು ಪ್ರೇಕ್ಷಕನಾಗಿ ನೋಡುವುದಕ್ಕೆ ಬಂದಿರುವವರು, ಇರುವುದಕ್ಕೆ ಅಲ್ಲ. ಇದು ಗ್ಯಾರಂಟಿ ಮಾಡ್ಕೊಳ್ಳಿ ಫಸ್ಟ್. ನಾವು ಎಲ್ಲೆಲ್ಲ ನೋಡಕ್ ಬಂದಿದ್ದೀವಿ ಅದೇ ಇಲ್ವಾ, ಏನನ್ನು ನೋಡಕ್ ಬಂದಿದ್ದೀವಿ, ಅಲ್ಲಿ ಲೊಚ್ಕುಟ್ಟೋದು ಅದೇ ಇಲ್ವಾ, ಅಲ್ಲಿ ಯಾರು ಜನ ಅಂದ್ರೇನು ಅಂತ, ಹುಟ್ಟು ಸಾವು ಅಂದ್ರೇನರ್ಥ, ಜೀವನ ಅಂದ್ರೇನು, ಪ್ರಕೃತಿ ಅಂದ್ರೇನು, ಬೆಟ್ಟ ಅಂದ್ರೇನು, ನೀರು ಅಂದ್ರೇನು, ಗಾಳಿ ಅಂದ್ರೇನು, ಶಬ್ದ ಸ್ಪರ್ಶ ರೂಪರಸಗಂಧ ಅಂದ್ರೇನು, ಇದಕ್ಕೆಲ್ಲ ಏನು ವ್ಯಾಲ್ಯೂಸ್ ಇದೆ, ವಿಜ್ಞಾನ ಅಂದ್ರೇನು, ಜ್ಞಾನ ಅಂದ್ರೇನು, ಕೆಮಿಸ್ಟ್ರಿ ಅಂದ್ರೇನು, ಫಿಸಿಕ್ಸ್ ಅಂದ್ರೇನು, ಮ್ಯಾಥಮೆಟಿಕ್ಸ್ ಅಂದ್ರೇನು, ಕಾಮರ್ಸ್ ಅಂದ್ರೇನು, ಇದೆಲ್ಲವೂ ಕೂಡ ಆ ವಿದ್ಯೆ ಇದೆಯಲ್ಲ ಪರಮ ವಿದ್ಯೆ, ಅದರ ಬ್ರಾಂಚ್. ಅದೆಲ್ಲವನ್ನು ಒಂದಷ್ಟು ನೋಡುತ್ತಾ ಜೀವಿತ ಕಾಲದಲ್ಲಿ ನೋಡ್ತೀವಿ. ಸ್ನೇಹ ಅಂದ್ರೇನು, ಕಾಮ ಅಂದ್ರೇನು, ಕ್ರೋಧ ಅಂದ್ರೇನು, ಲೋಭ ಅಂದ್ರೇನು, ಮದ ಅಂದ್ರೇನು, ಮತ್ಸರ ಅಂದ್ರೇನು, ಎಲ್ಲರ ಅನುಭವ ನಿಮಗಾಗಿದೆಯೋ ಇಲ್ವಾ? ಹಾಂ, ನೀವು ಅದಕ್ಕೆ ಒಳಗಾಗಿದ್ದೀರೋ, ಅದು ನಿಮ್ಮನ್ನು ಸವಾರಿ ಮಾಡ್ತಿದ್ಯಾ, ನೀವು ನಿಮ್ಮ ಹಿಡಿತದ ಅನ್ನೋದು ಪ್ರಶ್ನೆ ಇವಾಗ. ಅದಕ್ಕೆ ಡಿ ವಿಜಯ್ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಯಾತ್ರಿಕರು ಉಪ್ಪ ಈ ವಿಶ್ವದಲ್ಲಿ, ಈ ಜಗತ್ತಿನಲ್ಲಿ ಜನ್ಮ ತಾಳಿದಿವಲ್ಲ ಅಂದ್ರೆ ಈ ಪಿಂಡಾಂಡದಲ್ಲಿ, ಈ ಬ್ರಹ್ಮಾಂಡದಲ್ಲಿ, ಪಿಂಡಾಂಡ ಬ್ರಹ್ಮಾಂಡದಲ್ಲಿ. ಆ ಪಿಂಡಾಂಡ ಬ್ರಹ್ಮಾಂಡ ಯಾವುದು ಅಂದ್ರೆ ದಿವ್ಯ ಕ್ಷೇತ್ರ ಈ ಲೋಕ. ಇದೊಂದು ದಿವ್ಯ ಕ್ಷೇತ್ರ ಈ ಲೋಕ. ಯಾಕೆ ದಿವ್ಯ ಅಂತ ಕರೆದ್ರೆ ಇದನ್ನ, ಈ ಮನುಷ್ಯನ ಪಿಂಡ ಇದೆಯಲ್ಲ, ಈ ಮನುಷ್ಯ ಜೀವಕ್ಕಿರತಕ್ಕಂಥ ಈ ಪಿಂಡವು ದಿವ್ಯ. ಯಾಕೆ ಅಂದ್ರೆ ಬೇರೆ ಪ್ರಾಣಿಗಳಿಗಿಂತ ಇದಕ್ಕೆ ವಾಕ್ ಮತ್ತು ವಿವೇಕ ಇರುವುದರಿಂದ ಇದು ದಿವ್ಯ. ದಿವ್ಯಾಂಶದಿಂದ ಬಂದಿರೋದು, ಪರಮಾತ್ಮನ ಅಂಶ ಇದು ಅಂತ ಗೊತ್ತಾಗುವ ಅವಕಾಶ ಇರುವ ಏಕೈಕ ಮಾನವ ಇವನು. ಮಾನವನೇ, ಬೇರೆ ಅಲ್ಲ. ದೇವತೆಗಳು, ದಾನವರು, ಅದು ಇದು ಅಲ್ಲ. ಇದ್ರೊಳಗೂ ಮೂರು ಜನ ಇದ್ದಾರೆ ಬೇರೆ ಬೇರೆ, ಉತ್ತಮ, ಅಧಮ, ಮಧ್ಯಮ ಅಂತಿದ್ದಾನೆ. ನಾವು ಮಧ್ಯಮರೋ ಅಧಮರೋ ಅಂತ ಡಿಸೈಡ್ ಆಗಬೇಕಾದ್ರೆ ಮೊದಲು ನಮಗೆ ಉತ್ತಮರಾಗುವ ಯೋಚನೆ ಮಾಡುವ ಮಧ್ಯಮರಾಗಬೇಕು. ಅದರಿಂದ ನಾವು ಮಧ್ಯಮದಲ್ಲಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ನಮಗಿರೋದು ಏನೇನು ಫ್ಯಾಕಲ್ಟಿ ನೋಡ್ಕೊಳ್ಳೋಣ. ಶರೀರ ಇದೆ, ಬುದ್ಧಿ ಇದೆ, ಮನಸ್ಸಿದೆ, ಮತ್ತು ಇಲ್ಲಿ ಈ ಯಾತ್ರಿಕರಿಗಿರತಕ್ಕಂಥದ್ದು ವ್ಯವಸ್ಥೆ. ಬೇರೆ ಯಾತ್ರಿಕರು ನಮ್ಮ ಜೊತೆ ಇದ್ದಾರೆ, ಇದಾರೋ ಇಲ್ವೋ? ಇದ್ದಾರೆ. ಯಾರ್ಯಾರು ಅವರು? ಗಂಡ, ಹೆಂಡತಿ, ಮಕ್ಕಳು, ಸ್ನೇಹಿತರು, ಬಂಧು ಬಾಂಧವರು, ರಾಜಕೀಯದವರು, ಗುರುಗಳು, ಅವರು ಇವರು, ದೇವಸ್ಥಾನಗಳು, ಅದರಲ್ಲೂ ನಾವೇ ಪ್ರತಿಷ್ಠೆ ಮಾಡಿದಂಥ ದೇವರು ಎಂದು ನಾವೇ ಕರೆದಿರುವ ಬೇಕಾದಷ್ಟು ಮೂರ್ತಿಗಳು, ಅದಕ್ಕೆ ಸೊಂಡಲಿಟ್ಟಿದ್ದೀವಿ, ಗದೆ ಕೊಟ್ಟಿದ್ದೀವಿ, ಏನೇನೋ ಮಾಡ್ಕೊಂಡಿದ್ದೀವಿ. ಇದೆಲ್ಲವೂ ನಮಗೆ ಈ ಯಾತ್ರೆಯಲ್ಲಿ ನಾವು ಕಂಡಿರತಕ್ಕಂಥ ಪ್ರೇಕ್ಷಣೀಯ ವಸ್ತುಗಳು, ಗುಡಿಗಳು, ದೇವಾಲಯಗಳು, ದೇವಸ್ಥಾನಗಳು, ತೀರ್ಥ ಎಷ್ಟೊಂದಿದೆ ಅಲ್ವಾ? ಹಾಂ, ಫಾರಿನ್ಗಳು, ಹಾಂ, ತಿಂಡಿ ತಿನಿಸುಗಳು ದಿಗ್ಭ್ರಮೆ ಹಿಡಿಸುವಷ್ಟು, ಪಿಜ್ಜಾಗಳು, ಬರ್ಗರ್ಗಳು, ಏನೇನೋ ಇದೆಯಲ್ಲ, ಎಲ್ಲಾನೂ ನೋಡಿದ್ದಾಯ್ತು, ಬಂದು ನೋಡಿದ್ವಿ ಪ್ರೇಕ್ಷಕರಾಯ್ತು. ಆದರೆ ನಾವು ಹೇಗಿರಬೇಕು? ನಾವು ಬಂದಿರೋದು ಯಾತ್ರೆಗೆ ತಾನೆ. ಯಾತ್ರೆಗೆ ಬಂದಿರೋರು ಏನು ಕೆಲಸ? ಇವಾಗ ನಿಮ್ಮ ಮನೆಗೆ ಒಬ್ಬ ಗೆಸ್ಟ್ ಬರ್ತಾನೆ ಅಂತ ಇಟ್ಕೊಳ್ಳಿ. ಗೆಸ್ಟ್ ಬಂದಿಯಾನೆ, ನೀವು ಕಾಫಿನೋ ತಿಂಡಿನೋ ಆಫರ್ ಮಾಡ್ತೀರಿ. ಹಾಂ, ಗೆಸ್ಟ್ ಹೇಗಿರಬೇಕು? ಅಲ್ಲಯ್ಯ ನೀನೇನೆಯಾ, ಇಂಥ ಹೆಂಡತಿನ ಮದುವೆ ಆಗಿದೆಯಾ, ನಿನಗೆ ಯಾಕಯ್ಯ ಅದಲ್ವಾ, ಇದೇನು ಈ ಥರ ಸೋಫಾ ನಿಮ್ಮ ಮನೇದು, ಪೇಂಟಿಂಗ್ ಸರಿ ಇಲ್ಲ ನಿಮ್ಮ ಮನೇದು ಅಂತ ಗೆಸ್ಟ್ ಅಂದ ಅಂತ ಇಟ್ಕೊಳ್ಳಿ. ಅಥವಾ ನೀವೇ ಬೇರೆಯವ್ರ ಮನೆಗೋದ್ರೆ ಈಗಲ್ಲ ಅಂದಿದ್ರೆ ಇನ್ಮೇಲೆ ಮಾಡ್ಕೋಬೇಡಿ. ಯಾತ್ರಿಕರು ನಾವು ಅದೇ ಅಲ್ವಾ.
ಅವ್ರ ಮನೆಗೆ ಹೋಗಿದ್ದೀವಿ, ಉಪ್ಪಿಟ್ಟು ತಿನ್ನಿ ಚೆನ್ನಾಗಿಲ್ಲದ್ರೆ ತುಂಬ ಫೈನ್ ಆಗಿದೆ ಅಂದ್ರಿ. ಇನ್ನೊಂದ್ಸತಿ ಹೋದ ಉಪ್ಪಿಟ್ಟು ಕೊಟ್ಟರೆ ನಂಗೆ ಹೊಟ್ಟೆ ಸರಿಯಿಲ್ಲ, ಬೇಡ ಮನ್ನಿ ಚೆನ್ನಾಗಿಲ್ಲ ಇದ್ರೆ. ಅದೇ ಅಲ್ವಾ ಕಾಫಿ, ಸಾಮಾನ್ಯವಾಗಿ ಯಾರು ಮನೆಗೆ ಹೋದ್ರು ಕಾಫಿ ಕೊಟ್ಟರೆ ಕುಡಿಬೇಡಿ. ಅದೇ ಅಲ್ಲ ಕಾಫಿ ನಾವು ಕುಡಿಯಲ್ಲ ಅನ್ನಿ, ಆಗ ಇದ್ದಿರು ಹಾಲು ಜ್ಯೂಸ ಕೊಡ್ತಾರೆ, ಕುಡಿದ್ಬಿಟ್ಟು ಬನ್ನಿ. ಇಲ್ಲದೇ ಇದ್ರೆ ಏನು ಬೇಡ ಅನ್ನೋದು ಫಸ್ಟ್ ಕಲ್ತ್ಕೊಳ್ಳಿ, ಇಲ್ಲದೇ ಏನ್ರಿ ಬೇಡ ಅಂದ ತಕ್ಷಣ ಏನು ಕೊಡಲೇ ಇಲ್ಲ. ಈ ಥರ ಎಲ್ಲ ಮಾತಾಡೋರು ಉಂಟಿ ಇದ್ದಾರೆ. ಹೌದಾ ಇಲ್ವಾ? ಯಾಕೆಂದ್ರೆ ನನಗೇನೆ ಬೇಕಷ್ಟು 35 ವರ್ಷದಲ್ಲಿ ಅನುಭವ ಆಗಿದೆ. ಹೌದಾ? ನೀವು ಗುರುಗಳು ಏನು ತಗೊಳ್ಳೋದಿಲ್ಲ? ಯಾರು ಹೇಳಿ ಯಾರ ನಾನೇನು ಒಂದೇ ಇಲ್ಲ, ಏನು ಮುಟ್ಟದೇ ಇಲ್ವಲ್ಲ, ಕೊಟ್ರಲ್ಲ ಮುಟ್ಟೋದು. ನಾ ಅದಕ್ಕೆ ಹೇಳಿದ್ದು ಈ ಗುರು ಪಟ್ಟ ಅದು ಇದು ಇದೆಲ್ಲ ಬೇಡಪ್ಪ, ಏನ ನಾನು ನಿಮ್ಮ ಥರನೇ ಮನುಷ್ಯ ಎಲ್ಲರಂತಾನೆ ಇರೋನು ಅಂತ ನೀವು ಟ್ರೀಟ್ ಮಾಡಿದ್ರೆ ಸಾಕು. ಹೌದಾ ಇಲ್ವಾ? ನೀವೇನು ತೊಗೊಳಲ್ಲ ಅಂತ ಕಾಣುತ್ತೆ, ಏನು ತೊಗೊಳ್ಳೋದು ತಗೋಬಿಡೋದೇನು, ಎಲ್ಲ ತಗೋತೀವಿ, ಏನೇನು ತಗೋಬೇಕೋ ಅದನ್ನ ಮಾತ್ರ ಅದನ್ನ ತಗೋತೀರ, ಆ ಥರ ಎಲ್ಲ ಕೇಳ್ಕೊಡಿ. ಅದಲ್ವಾ? ಅದರಿಂದ ನಿರ್ದಿಷ್ಟವಾದ ಬದುಕಿಗೆ ನಿರ್ದಿಷ್ಟವಾಗಿರತಕ್ಕಂಥ ಮಾರ್ಗದರ್ಶನ ಇದೆ. ಸೊ ಇದರಲ್ಲಿ ಮೆಥಡಾಲಜಿ, ಈ ಮೆಥಡಲ್ಲಿ ಹೀಗಿರಬೇಕು. ಈ ಇಲ್ಲಿ ನಾವು ಈ ಅರವಂಟಿಕೆನಲ್ಲಿ ಉಳ್ಕೊಂಡಿದ್ದೀವಿ, ಈ ಯಾತ್ರೆಯಲ್ಲಿ ಬಂದಿರಿ, ಯಾತ್ರಾ ನಿವಾಸ, ಈ ಪಿಂಡಾಂಡ ಬ್ರಹ್ಮಾಂಡ ಇದೆ. ಈ ಪಿಂಡಾಂಡವು ಓಡಾಡುವ ದೇಗುಲ ಇದ್ದಂತೆ ಎಲ್ಲ ಕಡೆಯನ್ನು ನೋಡುತ್ತೆ, ದರ್ಶನ ಮಾಡುತ್ತೆ, ಅದರ ಅನುಭವವನ್ನು ಪಡೆಯುತ್ತೆ, ಇದಿಷ್ಟೇ ಇದಿಷ್ಟೇ ಅಂತ ಗುರುತು ಮಾಡಿಕೊಳ್ಳುತ್ತೆ. ಸತ್ಯದ ದರ್ಶನ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ಅಪರ ವಿದ್ಯೆಯನ್ನು ಇಲ್ಲಿ ದರ್ಶನ ಮಾಡಿ ಪರಾವಿದ್ಯೆಗೆ ನೆಗೆಯುವಂತಹ ಪೂರ್ಣ ಅವಕಾಶ ಮಾನವ ಜನ್ಮಕ್ಕೆ ಇದೆ ಎಂದು ತಿಳಿದುಕೊಳ್ಳುತ್ತದೆ, ತಿಳಿದುಕೊಳ್ಳಬೇಕು. ಅದು ಇದರ ಇಂಗಿತ. ಹೀಗಿದೆ ಇದಾದ್ಮೇಲೆ ಸತ್ರದಲ್ಲಿ ನಿಯಮದಿಂದಿರಲಿ ಕೆಡೆಯುಂಟು. ಸತ್ರದಲ್ಲಿ ನಿಯಮದಿಂದಿರಲಿಕ್ಕೆ ಎಣೆಯುಂಟು. ಹೌದಲ್ವಾ? ಅಂದ್ರೆ ಏನಂತ, ಈ ಶರೀರ ಇದೆಲ್ಲ ಇದೆಲ್ಲ ಯೋಗದಿಂದಿರಲು, ಕರ್ಮವನ್ನು ಯೋಗ ಮಾಡಿ, ಭಕ್ತಿಯನ್ನು ಯೋಗ ಮಾಡಿ, ಜ್ಞಾನವನ್ನು ಯೋಗ ಮಾಡಿ, ಎಲ್ಲರೂ ನನ್ನಂತೆಯೇ ಅಲ್ಲ, ನಾನು ಎಲ್ಲರಂತೆಯೇ, ಬೇರೆ ನಾನೇನು ಬಹಳ ಡಿಫರೆಂಟ್ ಬೇರೆಯವ್ರಿಗಿಂತ ಅಂತ ಎಂದು ಬಿಹೇವ್ ಮಾಡಬೇಡಿ. ಯು ಸೀ ಯುವರ್ ಸೆಲ್ಫ್ ಇನ್ ಎವ್ರಿಥಿಂಗ್. ಹೌದಲ್ವಾ? ಸರ್ವಂ ಕಲ್ವಿದಂ ಬ್ರಹ್ಮ. ಹೌದಲ್ವಾ? ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ತತ್ವಮಸಿ ಅನ್ನೋ ಮಹಾವಾಕ್ಯ ಏನಿದೆ, ಎಲ್ಲರಲ್ಲೂ ಆ ಪರಮ ಅಂಶವನ್ನು, ಆ ಪರಮಾತ್ಮನನ್ನು, ಭಗವಂತನನ್ನು, ಆ ಪರಮ ಚೈತನ್ಯವನ್ನು ದೃಷ್ಟಿಸಿ ಒಳಗಡೆ ಇಂಗಿಸಿ ನೋಡತಕ್ಕಂಥದ್ದು. ಹೌದಲ್ವಾ? ನಮಗೆ ಗಣೇಶ ಕಾಣಬೇಕು, ಗಣೇಶನ ಮೂರ್ತಿಯಾದ ಕಲ್ಲಲ್ಲ. ಆಂಜನೇಯನಲ್ಲಿ ನಾವು ಆಂಜನೇಯನಾದ ಹಿಂದೆ ಇರುವ ತತ್ವದಲ್ಲಿ ನೋಡಬೇಕು, ಆ ಗದೆಯಲ್ಲೋ ಕಲ್ಲಿನಲ್ಲಿರುವ ವಿಗ್ರಹದಲ್ಲೋ ಅಲ್ಲ. ಹೌದಲ್ವಾ? ಅದನ್ನು ಕಲ್ಲೆಂದು ನೋಡಬಾರದು, ಮೂರ್ತಿ ಎಂದು ನೋಡಬಾರದು. ಅಮೂರ್ತವಾಗಿರುವ ಹಿಂದೆ ಇರತಕ್ಕಂಥ ಮಹಾತತ್ವ, ಅದೊಂದು ವಾಯುತತ್ವ, ಇದೊಂದು ಗಣತತ್ವ, ನಾವು ಮಾನವ ತತ್ವ, ಜೀವತತ್ವ. ಹೌದಲ್ವಾ? ಜೀವತತ್ವ, ಜಗತ್ತತ್ವ, ಬ್ರಹ್ಮತತ್ವ ಅಂತ ಏನಿದೆ, ಈ ಮೂರೇ ಇರೋದು ಜಗದಲ್ಲಿ, ಜಗತ್ತಲ್ಲಿ. ಹೌದಲ್ವಾ? ಬ್ರಹ್ಮ, ಜೀವ, ಜಗತ್. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ಈ ಮಾನವ ಜನ್ಮ ಸಾರ್ಥಕ ಆಗೋದು, ಏನು ಅಂತ ಗೊತ್ತಾಗೋದು. ಆದ್ದರಿಂದ ಈ ಶರೀರ, ಈ ಯಾತ್ರೆಯಲ್ಲಿರತಕ್ಕಂಥ ಇದು ಮತ್ತು ಬ್ರಹ್ಮಾಂಡ ಎರಡನ್ನ ಏನು ಮಾಡಬೇಕು? ರಾತ್ರಿ ಮೂರಾಯ್ತು ಹೊರಡನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು. ಪಾರುಪತ್ಯದವ ಅಂದರೆ ಭಗವಂತ ಮೆಚ್ಚುತ್ತಾನೆ ಅಂತ. ರಾತ್ರಿ ಮೂರಾಗೆ ಅಂತ ಇದೆ ನೋಡಿ, ಮೂರು ಅನ್ನೋ ಪದವನ್ನು ಬಳಸಿದ್ದಾರೆ. ಅಂದರೆ ಬಾಲ್ಯ, ಯೌವನ, ವೃದ್ಧಾಪ್ಯ ಕಳೆದ ಮೇಲೆ ನಾನು ಇನ್ನೂ ಏನಾದ್ರು ಮಾಡಿ ಐಸೂರಿನಲ್ಲಾರು ಇನ್ನು 5 ವರ್ಷ ಇರ್ತೀನಿ, ಇಂಥ ಪ್ರೋಗ್ರಾಮ್ ಬೇಡ ಕಣಪ್ಪ ಅಂತಾರೆ ಡಿವಿಜನ್. ಅದರಲ್ಲಿ ಹೆಣಕೊಂಡಾರು ಯಾಕೇ ಇರಬೇಕು? ಹಾಗಾದ್ರೆ ಏನು ಮಾಡಬೇಕು? ಸುಮ್ಮನೆ ಇರು, ಹೋಗ್ತೀಯಾ? ಟ್ರೀಟ್ಮೆಂಟ್ ಮಾಡಿದ್ರೆ ಸುಮ್ಮನೆ ಬಲವಂತಾಗಿ ಚುಚ್ಚಿ ಚುಚ್ಚಿ ಇಡ್ತಾರೆ ಎಲ್ಲ ಕಡೆ, ಆ ಅಂತ ಮಲಗಿರೋದು ಪ್ರಾಣ ಹೋಗಲ್ಲ. ಅವರು ಡೈಲಿ ಬೆಳಗಾಗಿದ್ದು ಬಿಗ್ಟದು, ಓ ಇನ್ನೂ ಇದ್ದಾನೆ, ಸರಿ ಇದೊಂದು ಕಾಟ, ಅವಂತ ಡಾಕ್ಟ್ರನ್ನ ಕರೆಸಿ ತೋರಿಸಿ ಮಾಡಿ, ಮಕ್ಕಳಿಗೆಲ್ಲ ಹಿಂಸೆ ಆಗತ್ತೋ ಇಲ್ವಾ? ಹಾಗಾದ್ರೆ ಏನು ಮಾಡಬೇಕು? ಈ ಏನಿದೆ ಬಾಲ್ಯ, ಯೌವನ, ವೃದ್ಧಾಪ್ಯ, ಹೋದಾಗ ವೃದ್ಧಾಪ್ಯದಲ್ಲಿ ಕೂಡ ನಿಮ್ಗೆ ಇನ್ನೊಂದು ಗುಟ್ಟಿನ ವಿಚಾರ ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬರು ಕೂಡ ಇಚ್ಛಾಮರಣಿಗಳೇ. ಆದರೆ ಇಚ್ಛೆ ಹೇಗಿರ್ಬೇಕು? ಸಂಕಲ್ಪ ಭೀಷ್ಮರ ಆಗಿರ್ಬೇಕು. ನೋಡಿದ್ದಾಯ್ತು, ತಿಂದಿದ್ದಾಯ್ತು, ಉಂಡಿದ್ದಾಯ್ತು, ಎಲ್ಲರೂ ಚೆನ್ನಾಗಿ ಸೆಟ್ಲ್ ಆಗಿದ್ದಾಯ್ತು, ಇನ್ನು ಇಲ್ಲೇನಿದೆ ನನಗೆ? ಹೌದಲ್ವಾ? ಅದಿರಬೇಕು. ಆದರೆ ಯಾರು ಭಗವಂತ ನಿಂಗೇನಪ್ಪ ವರ ಬೇಕು ಅಂದರೆ, ನನ್ನ ಮೊಮ್ಮಗನ, ಅವನ ಮೊಮ್ಮಗನ, ಅವನ ಮೊಮ್ಮಗನ, ಅವನ ಮೊಮ್ಮಗನ, ಮದುವೆ ಆದಾಗ ಆ ಮಗುವಿಗೆ ನಾಮಕರಣ ಆಗುವುದಕ್ಕೆ ನಾನು ಚೈನ್ ಒಂದು ಹಾಕಿ ಹೋಗಬೇಕೆಂದಿದ್ದೇನೆ. ಇವನು ಹೋಗೋದೇ ಇಲ್ಲ ಅಂತ ಅರ್ಥ ಅಲ್ವೇ? ಕರೆಕ್ಟಾ? ನೋ ದಟ್ ಪ್ರೋಗ್ರಾಮ್. ಯಾ ಸೀನ್ ಏನೋ, ತಿಂದಿದ್ದಾಯ್ತು, ಉಂಡಿದ್ದಾಯ್ತು, ನೋಡಿದ್ದಾಯ್ತು, ಕಷ್ಟ ಗೊತ್ತಾಯ್ತು, ಸುಖ ಗೊತ್ತಾಯ್ತು, ದೇಹ ಅಂದ್ರೆ ಏನೂ ಗೊತ್ತಾಯ್ತು, ರೋಗ ಅಂದ್ರೆ ಏನೂ ಗೊತ್ತಾಯ್ತು. ನನಗೆ ಆಗಿ ಗೊತ್ತಾಗಬೇಕಾಗಿಲ್ಲ, ಇದೆಲ್ಲ ಜಗತ್ತಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೌದೇ ಅಲ್ವಾ? ಮಂಡಿ ನೋವು ಅನ್ಬೇಕಾರ ಏನು ಮಂಡಿ ನೋವು ಅನ್ಬೇಕಾಗಿಲ್ಲ, ಚೇರ್ ಮೇಲೆ ಕೂತಿರೋರೆಲ್ಲ ನೋಡಿದ್ರೆ ಮಂಡಿ ನೋವೇ. ಅದಕ್ಕೆ ಇನ್ನೊಂದ್ಸತಿ ಏನು ಸಭೆಯೆಲ್ಲ ಟ್ರೈ ಮಾಡೋದು, ಏನಿಲ್ಲ. ಹೌದಾ? ಈ ಜಗತ್ತಲ್ಲಿ ನಮಗೆ ಆಗುತ್ತಾ ಆಗುತ್ತಾ ಜೊತೆಗೆ ನೋಡುತ್ತಾ ನೋಡುತ್ತಾ ಕಲಿಯುವ, ಕಲಿತದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಮಾನವ ಜೀವನದಲ್ಲಿ ಸುಲಭವಾಗಿ, ಈಸಿಯಾಗಿ, ಫ್ರೀಯಾಗಿ ಸಿಗುತ್ತೆ. ಅದರಲ್ಲೂ ಅಡ್ವೈಸ್ ಮಾಡೋರಂತೂ ಜಾಸ್ತಿ. ಅದೇ ಅಲ್ವಾ? ಪಾರ್ಕ್ಗೆ ಹೋಗಿ, ಏನು ಮಂಡಿ ನೋವು, ಏ ನಿಮ್ಮಲ್ಲಿ ಕಳ್ಳಿ ಇದೆಯಾ, ಆ ಕಳ್ಳಿನ ಅರೆದು ಬಿಟ್ಟು ಇದಕ್ಕೆ ಪಟ್ಟು ಕಟ್ಟಿ, ಯಾವನೋ ಬೇಳ್ದ ಕಟ್ಟಿಬಿಟ್ಟ ಇವನು,
ಆವಾಗ ಮಂಡಿ ಇಷ್ಟು ಗಾತ್ರ ಆಗುತ್ತೆ. ಯಾರು ಹೇಳಿದ್ದು ಅವ್ನು ಮಾರನೇ ಸಿಗಲ್ಲ ಪಾರ್ಕಲ್ಲಿ, ಅವ್ನು ಇನ್ನೊಂದು ಪಾರ್ಕ್ ಹೋಗಿರ್ತಾನೆ, ಅವ್ರಿಗೆ ಯಾರಿಗೋ ಮಂಡಿ ಇರ್ತಾನೆ. ಸೊ ನಿಮಗೆ ನನ್ನ ಒಂದೇ ಒಂದು ಅಡ್ವೈಸ್ ಏನು ಅಂದರೆ, ಯಾವುದೇ ಆ ಕ್ಷೇತ್ರದಲ್ಲಿ ಅವರಲ್ಲದ ಯಾರದನ್ನು ದಯವಿಟ್ಟು ಸಲಹೆಯೇ ಕೇಳಬೇಡಿ. ಯಾರಿಗೂ ಇನ್ನು ಯಾವಾಗಲೂ ಕಾಯಿಲೆ ಅನ್ನೋದನ್ನು ಆ ಥರದವ್ರಿಗೆ ಹೇಳಬಾರ್ದು. ಕಾಯಿಲೆನ ರಟ್ಟು ಮಾಡಬೇಕು, ಸಂಸಾರನ ಗುಟ್ಟು ಮಾಡಬೇಕು. ಆದರೆ ರಟ್ಟು ಮಾಡಬೇಕು ಅಂತ ಅಂದ್ಕೊಂಡು ಊರಿಗೆಲ್ಲ ಹೇಳೋದಲ್ಲ, ಸರಿಯಾದ ಡಾಕ್ಟ್ರಿಗೆ ಹೇಳಬೇಕು. ಅದು ಅಲ್ವಾ? ವೆರಿ ಗುಡ್. ಅದಲ್ವಾ? ಸೊ ಅದರಿಂದ ಆ ಥರ ಇರೋದನ್ನ ನಾವು ಅಪ್ಲೈ ಮಾಡ್ಕೋಬೇಕು ಜೀವನದಲ್ಲಿ. ಯಾರೋ ಹೇಳಿದ್ರು ಅನ್ನೋದು ಹುಲ್ಲಿನ ರಸ ಕುಡಿದ್ಬಿಡೋದು, ಬೂದುಮುಕ್ಕಳ ರಸ ಕುಡಿದ್ಬಿಡೋದು, ದಾರಿಬಿಳೆ ತಿನ್ನೋದು, ಹತ್ತು ದಾರಿಬಿಳೆ ತಿನ್ಬಿಡೋದು. ಏನು ನಾವು ಒಂದು ವಾರದಿಂದ ಊಟ ಇಲ್ಲ ಸರ್, ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರೋ ಹೇಳಿದ್ರು. ಅವ್ನು ಯಾವನು, ಅವ್ನು ಏನು ಲೆಕ್ಕಾಚಾರ, ಅವ್ನು ಯಾವ ಅಂತಲೂ ಗೊತ್ತಿಲ್ಲ. ಅದೇ ಅಲ್ವಾ? ಯಾವಾಗಲೂ ತಿಳ್ಕೊಳ್ಳಿ, ದೇವರ ಪ್ರಸಾದದ ಹಾಗೆ ನಮ್ಮ ಇಡೀ ಜೀವಿತ ಇರಬೇಕು. ಪ್ರಸಾದ ಎಷ್ಟಿರುತ್ತೆ? ಇಷ್ಟೇ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಅಂತ. ಇಷ್ಟೇ ಅಂದ್ರೆ ಅರ್ಥ, ಎಷ್ಟು ಬೇಕೋ ಅಷ್ಟೇ. ಜಗತ್ತಲ್ಲಿ ಇಷ್ಟೊಂದು ಗಾಳಿ ಇದೆ, ನಾವು ಎಷ್ಟು ತಗೊಳ್ಳೋದು? ಈ ಶರೀರಕ್ಕೆ ಬೇಕೋ ಅಷ್ಟೇ ಪ್ರಸಾದ. ನೀರು ಎಷ್ಟೊಂದಿದೆ ಜಗತ್ತಲ್ಲಿ, ನಾವು ಎಷ್ಟು ಕುಡಿಯೋದು? ಎಷ್ಟು ಬೇಕೋ ಅಷ್ಟೇ ಪ್ರಸಾದದ ಹಾಗೆ. ಇಡೀ ಬದುಕು ಪೂಜೆಯಾಗುವುದಾದರೆ ಪ್ರಕೃತಿಯಿಂದ ಬಂದಿರುವುದೆಲ್ಲವೂ ನಮಗೇನಾಗಬೇಕು? ಪ್ರಸಾದ. ಯಾಕೆ ಪ್ರಸಾದ ಆಗಬೇಕು? ಮೊದಲು ಅದು ಈ ಶರೀರದಲ್ಲಿರುವ ಜೀವಕ್ಕೆ, ಅಂದರೆ ಪರಮಾತ್ಮನ ಅಂಶಕ್ಕೆ ನೈವೇದ್ಯವಾಗುತ್ತಿರುತ್ತದೆ ಪ್ರತಿದಿನ. ಅದರಿಂದ ಅದನ್ನು ಪ್ರಸಾದ ಎಂದು ನಾವು ನಮಿಸಬೇಕು, ಕೃತಜ್ಞತೆ ಇರಬೇಕು ನಮಗೆ. ಸೊ ನಾವು ಕೃತಾರ್ಥದ ಭಾವದಿಂದ ಬದುಕುವುದೇ ಪೂಜೆ. ಹೀಗಿದ್ದಾಗ ಆ ಬಾಲ್ಯ ಎಷ್ಟು ಚೆನ್ನಾಗಿತ್ತು, ಯೌವನ ಎಷ್ಟು ಚೆನ್ನಾಗಿತ್ತು, ವೃದ್ಧಾಪ್ಯವೂ ತುಂಬ ಚೆನ್ನಾಗಿತ್ತು. ಹೌದಲ್ವ? ಇನ್ನು ನಾನು ಏನು ಬದುಕಿರಬೇಕಾದ ನೆಸೆಸಿಟಿ ಇಲ್ಲ ಅಂತ ಯಾವತ್ತು ದೃಢವಾಗಿ ಬಿಡುತ್ತದೋ ಆ ಕ್ಷಣವೇ ನಿಮ್ಗೆ ಉಸಿರೋಗುತ್ತೆ. ಯಾರು ಹಾಗೆ ಅನ್ಕೊಳ್ಳೋಕೆ ಮಾಡ್ತಾರೆ? ನನ್ನ ಜೀವಿತದಲ್ಲಿ ಏನು ಮಾಡಬೇಕಾದಿಲ್ಲ, ಸೀನ್ ಎನಫ್, ನೀಟ್ ಎನಫ್. ಹೌದಲ್ವ? ಹಾಗನ್ಸ್ಬೇಕು. ಹೌದಲ್ವ? ಆಮೇಲೂ ಹೀಗೆ ದೃಢವಾದ ಮೇಲೂ ಪ್ರಾಣ ಹೋಗದಿದ್ದರೆ ಅವರಿಂದ ಬೇರೆಯವರಿಗೆ ಆಗಬೇಕಾದ ಒಂದು ಉಪಕಾರ ಇರುತ್ತದೆ. ಅದಕ್ಕೋಸ್ಕರ ದೈವ ಸಂಕಲ್ಪ ಇರುತ್ತೆ. ಉದಾಹರಣೆಗೆ ನಾನೇ ತಪ್ಪಳ ಬಿಟ್ಟಿರಿ, ಏನು ಪರವಾಗಿಲ್ಲ. ಯಾಕೆ ನನಗೇನು ಇರಬೇಕು ನಿಜವಾಗ್ಲೂ, ಒಂದು ಎಷ್ಟೋ ದಿವಸ ಆಗೋಯ್ತು ಸಾಕು ಅಂತ. ಆದ್ರೂ ನಿಮಗೆಲ್ಲ ಬೇಕೇನೋ ಅಂತ ದುರಾಸೆಯಿಂದ ಇದ್ದೀನಿ. ಆಯ್ತಾ? ಅದರಿಂದ ಇಲ್ಲಿ ನದ್ವೇಷ್ಟಿನ ಕಾಂಕ್ಷತಿ ಯದೃಚ್ಛ ಲಾಭೋ ಸಂತುಷ್ಟ. ಯಾವ ಕರ್ಮಕ್ಕಾಗಿ ಯಾವ ಇನ್ನೂ ಬ್ಯಾಲೆನ್ಸ್ ಇದೆಯೋ, ಯಾವ ನಮ್ಗೆ ಇನ್ನೂ ಬಾಕಿ ಇದೆಯೋ, ಅದಕ್ಕಾಗಿ ಈ ಶರೀರದಲ್ಲಿ ಆ ಜೀವವು ಇರುತ್ತದೆ. ಅದು ಮುಗಿದ ತಕ್ಷಣವೇ ಅದು ತಕ್ಕಂತ ಹೊಟ್ಟ ಒಂದು ನಿಮಿಷನೂ ಇರಲ್ಲ. ಹಾ, ಏನು ರಿಮೋಟ್ ಅದಕ್ಕೆಲ್ಲ? ಏನು ರಿಮೋಟ್ ಇಲ್ಲ ರೀ, ಯಾವ ಮೋಟೋ ಇಲ್ಲ. ನೀವು ಸುಮ್ಮ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಿ ನನಗೂ ತಲೆ ಕೆಡಿಸ್ಬೇಕು, ಅವ್ರಿಗೂ ತಲೆ ಕೆಡಿಸ್ಬೇಕು. ಸುಮ್ಮನೆ ಇದ್ಬಿಡಿ ನೀವು ಬೆಸ್ಟು. ಯಾಕೆಂದರೆ ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಭಗವಂತನು ಏನನ್ನು ಸೃಷ್ಟಿಸುವುದಿಲ್ಲ. ಯಾರು ಇದ್ರೆ ವಾದ ಮಾಡಿ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಶುಚಿ ಪ್ರಭುಃ. ಯಾರು ಮಾಡೋದೇ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಸ್ವಭಾವಸ್ತು ಪ್ರವರ್ತತೆ. ಕರ್ಮದ ಅನುಭವ ಕೂಡ ಅವರವರ ಕರ್ಮದಂತೆ ಹೊರತು ಭಗವಂತ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅದನ್ನು ನಮ್ಗೆ ಕೊಡ್ತಾನೆ ಹೊರತು ಭಗವಂತ ವಿಲ್ ನಾಟ್ ಡಿಸ್ಕ್ರಿಮಿನೇಟ್. ಇದೊಂದು ಚೆನ್ನಾಗಿ ತಿಳ್ಕೊಳ್ಳಿ. ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಅವನು ಭಗವಂತ ಅಲ್ಲ. ಹೌದಲ್ವಾ? ಹಾಗಾಗಿ ಅವನು ಯಾರು? ಅವನು ಭಗವಂತ ಅನ್ನೋದೇ ಇಲ್ಲ. ಏನು ಹೀಗನ್ಬಿಟ್ರೆ? ಯಾಕೆ ಭಗವಂತನೇ ಇಲ್ಲ ಅಂದರೆ, ಭಗವಂತ ಅನ್ನುವ ಇನ್ನೊಂದು ಪ್ರತ್ಯೇಕವಾದದ್ದೇ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ. ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಚೈತನ್ಯವೇ. ಜಡದಲ್ಲಿರೋದು ಕೂಡ ಗುಪ್ತವಾಗಿರೋ ಸುಪ್ತವಾಗಿರೋ ಚೈತನ್ಯವೇ. ಹಾ, ಯಾರು ಬೇಕಾದ್ರೂ ಎಂಥ ಪಾಯಿಂಟ್ ಬರ್ಕೊಂಡು ಬೇಕಾದ್ರೂ ಮುಂದಿನ ವಾರ ಕೇಳ್ಬೋದು, ಅಥವಾ ನೀವು ಹೇಳಿ ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳ್ಬೋದು. ಸರಿ ಇಲ್ಲದೆ ಇದ್ರೆ ಏನು ಮಾಡ್ತೀನಿ ನಿಂತ್ಕೊಂಡಿದ್ದೀರಿ? ವಾದ ಮಾಡಲ್ಲ, ಸರಿ ಇಲ್ವಾ ಓಕೆ ಅಷ್ಟೇ. ಓಕೆ ಅಂದರೆ ಓನ್ಲಿ ಕೃಷ್ಣ ಅಂತ, ಓಆರ್ ಅಂದರೆ ಓನ್ಲಿ ರಾಮ ಅಂತ, ಓ ಎಸ್ ಅಂದರೆ ಓನ್ಲಿ ಶಿವ ಅಂತ, ಇರೋದೇ ಮೂರು ಅಲ್ಲ. ಓಕೆ ಓ ಎಸ್ ಆರ್ ಓ ಆರ್, ಓಕೆ ಓ ಆರ್ ಓ ಎಸ್ ಅಷ್ಟೇ. ಮುಂದಕ್ಕೆ ವಂದಗಳು ಹೆಚ್ಚಿರದು, ವಂದಗಳು ಕೊರೆಯಿರದು. ನಿಮ್ದಿಗೆ ಉತ್ತರ. ಇಂದು ನಿನ್ನರುಣ ತೀರು ತಲೆ ಪಯಣ, ಹಿಂದಾಗದೊಂದು ಜಡ ಮುಂದ ಕಂಕಾಗಿರುದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಈ ಲೆಕ್ಕ ಹೇಗೆ ಅಂತ ನೋಡ್ಬಿಡಿ. ನಮ್ಗೆ ಈ ಜಗತ್ತಿನಲ್ಲಿ ಈ ಶರೀರದಲ್ಲಿ ಇರೋದಕ್ಕೆ ಎರಡೇ ಕಾರಣ. ಚೆನ್ನಾಗಿ ಅನಲೈಸ್ ಮಾಡಿ ನೋಡ್ಕೊಳ್ಳಿ. ಒಂದು, ನಾವು ಮಾಡಬೇಕಾಗಿರುವ ಕರ್ಮಕ್ಕೆ ಈ ಶರೀರ ಬೇಕು.
ಕರೆಕ್ಟಾ? ಇನ್ನೊಂದು, ಹಿಂದೆ ಮಾಡಿರುವ ಕರ್ಮದ ಫಲಗಳನ್ನು ಅನುಭವಿಸೋದಕ್ಕೂ ಶರೀರವೇ, ಇದೆರಡೇ ಪ್ರೋಗ್ರಾಮ್ ಇರೋದು. ಹಾಗಾದ್ರೆ ಏನಂತ ಅರ್ಥ? ನಾವಿನ್ನೂ ಇದ್ದೀವಿ ಅಂದರೆ ಪ್ರಾರಬ್ಧ ವಶಾತ್ ಇದ್ದೀವಿ. ಪ್ರಾರಬ್ಧದ ಕಾರಣದಿಂದ ಅಂತ ಅರ್ಥ ಏನು? ನಮಗೆ ಸಂಚಿತವಾಗಿರುವ ಕರ್ಮದ ಫಲ ಅನುಭವಿಸೋದು ಪ್ರಾರಬ್ಧವೇ, ಮತ್ತು ಆಗಾಮಿ ಕರ್ಮಗಳನ್ನು ಮಾಡೋದುವೇ ಪ್ರಾರಬ್ಧವೇ. ಕರ್ಮವನ್ನು ಮಾಡೋದು ಪ್ರಾರಬ್ಧ ಕರ್ಮವೇ, ಅಂದರೆ ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂದರೆ ಕರ್ಮ ಆಗೋಗಿದೆ, ಇನ್ನು ಫಲ ಇವಾಗ ಕೊಡ್ತಾ ಇದೆ. ಹೌದೇ ಇಲ್ವೋ? ಏನು ಹೇಳಿ? ನಾವು ಹಿಂದೆ ಚಿಕ್ಕ ವಯಸ್ಸಲ್ಲಿದ್ದಾಗ ಏನನ್ನು ಕೇರ್ ಮಾಡಿದೆ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಅವನಲ್ಲಿ ಹೋಗಿದ್ದೆ, ಕ್ಲಬ್ಗೆ ಹೋಗಿದ್ದೆ, ಇದೋಗಿದ್ದೆ, ಬೇಕಾಷ್ಟು ತಿಂದೆ ಉಂಡೆ ಎಲ್ಲ ಮಾಡಿದೆ. ಹೌದೇ ಇಲ್ವಾ? ಅದರದ್ದು ಪ್ರಾರಬ್ಧ ಏನು ಇವಾಗ? ವಯಸ್ಸಾಗ್ತಿದ್ದಾಗ ಇವತ್ತು ಕಣ್ಣು ಕಾಣಲ್ಲ, ಅದು ಕಿವಿ ಕಾಣಲ್ಲ, ಇದು ಆದರೂ ಹೋಗಲ್ಲ, ಎದೆ ಡವಡವ ಅಂತಿದೆ. ಹೌದಾ ಇಲ್ವಾ? ಇದು ಪೂರ್ತಿ ಅನುಭವಿಸೋವರೆಗೂ ಹೋದಾಗಿಲ್ಲ. ಅನ್ನ ಅಂದ್ರೆ ಆಹಾರ ಅಂತ ಅಂದರೆ ಮನುಷ್ಯ ಬದುಕಿರೋದು ನಮ್ಮ ಹೃದಯಕ್ಕೆ ನಮ್ಮ ಬುದ್ಧಿಗೆ ಕೊಟ್ಟಿರುವ ಆಚಾರವೆಂಬ ಆಹಾರವು ಅರಗುವ ತನಕ. ಮತ್ತು ಈ ಪಿಂಡವು ದೇಹವು ಅನ್ನ ತಿಂದಿದೆಯಲ್ಲ, ಬೇಕಾಷ್ಟು ತಿಂದಿಲ್ಲ, ಅದು ಇದು ಎಲ್ಲ, ಅದರ ಋಣ ತೀರುವವರೆಗೂ. ಋಣ ಅಂದರೆ ಅರ್ಥ ಇದೆ, ಅರ್ಥ ಋಣ ಅಂದರೆ ಬೇರೇನಲ್ಲ. ನಾವು ಒಬ್ಬ ಯಾರು 90 ವರ್ಷ ಆಗಿದೆ ಸರ್, ಎಲ್ಲ ಆಗಿದೆ, ಆದರೂ ಅವನು ಯಾಕೆ ಹಾಸಿಗೆ ಮೇಲೆ ಬೆಡ್ಸೋರಲ್ವೇ ಮಲಗೆ ಇದ್ದಾರೆ ಸರ್? ಹಾಗೆ ಮಲಗಿರುವುದೇ ಇನ್ನೂ ಬಾಕಿ ಇರುವ ಕರ್ಮ. ಹೌದಲ್ವ? ಅಂಥವ್ರು ಹೇಗಿರ್ತಾರೆ ಗೊತ್ತೇನೋ, ತುಂಬ ಸಿಟ್ಟಿರುತ್ತೆ ಅವ್ರಿಗೆ, ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆದರೆ ಮನೇಲಿ ಹೋಗೋರಲ್ಲಿ ಹೇಳ್ಬಿಟ್ಟು ಹೋಗ್ಬೇಕು, ಬಂದಮೇಲೆ ಏನಾಯ್ತು ಅವತ್ತಿಂದೆಲ್ಲ ಹೇಳಬೇಕು ಅವ್ರಿಗೆ, ಮಾಡೋ ಇಲ್ಲ, ಏನು ಹೇಳೇ ಇಲ್ಲ, ಅದು ಹೋಗೋದೂ ಇಲ್ಲ, ಇವ್ರ ಪ್ರಾಣ ತೆಗೆದು ನಿಲ್ಲಿಸೋದು ಇಲ್ಲ. ನಾನು ನೋಡಿರೋದು ನಿಮ್ಗೆ ಹೇಳ್ತಾ ಇದ್ದೆ, ಎಷ್ಟೋ ಜನದ್ದು 115 ವರ್ಷ ಆದ್ರೂ ನಾನು ನೋಡಿದ್ದೀನಿ. ಅವ್ರು ಹಾಗೆ ಇರೋದು, ಅವ್ರು ರಮೇಶ ಅಂದ ಬಂದಿದ್ದನ್ನೆಲ್ಲ ಅವ್ನು ಹೊಟ್ಟೆ ಹೋದ, ಅವ್ರನ್ನ ಕಂಡ್ರೆ ಇಷ್ಟ ತಾತಂಗೆ, ಮಲ್ಲೇಶ್ವರದಲ್ಲಿ ಇದ್ದವರು, ಕಿಟಕಿಲಿ ನೋಡಿದ್ರೆ ಹೊಟ್ಟೆ ಹೋಗ್ತೀವಿ, ಮಲ್ಕೊಂಡು ಕಾಣೋದು ಕಿಟಕಿ, ಎರಡೂ ಭಾಗಲು ತೆಗೆದಿರ್ಬೇಕು ಅವ್ರಿಗೆ, ಬಂದವರೆಲ್ಲ ಕಾಣಬೇಕು. ಅವ್ನು ಕರೀಲಿ, ಏನು ತಾತ ಅನ್ನೋದು, ಕೂತ್ಕೊ ಹಾಗೆ ಹೊಟ್ಟೋದೆ, ಏನಿದೆ ನಿಮ್ಗೆ ಹೇಳೋದು ನಾನು, ನಿಮ್ಮ ಹತ್ರ ಕೇಳೋಣ ಅಂದರೆ ನಿಮ್ಗೆ ಅರ್ಥವಾಗಿದೆ, ನಾನು ಹೇಳೋಣ ಅಂದರೆ ನಿಮ್ಗೆ ಅರ್ಥವಾಗಲ್ಲ, ಯಾಕೆ ಗೊತ್ತಿರ್ತೀರ? ಇದು ನಮ್ಮ ಅವಾಗ 25 ವರ್ಷದ ಕೆಳಗೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅಂದರೆ ಈ ಮನುಷ್ಯ ಶರೀರ ಇದೆಯಲ್ಲ, ಇದು ಯಾತಕ್ಕಿದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಎರಡೇ ಕಾರಣ, ನಮ್ಮ ವೇದಾಂತದಲ್ಲಿ ಪರ್ಫೆಕ್ಷನ್ ಇದೆ ಅಂದರೆ ನಮಗೆ ಹಳೆಯ ಕರ್ಮದ ಫಲ ಅನುಭವಿಸ್ಬೇಕಾಗಿರೋಕ್ಕೆ ಈ ಶರೀರ ಇದೆ, ಅಥವಾ ಈಗ ನಾವು ಮಾಡಬೇಕಾಗಿರೋ ಬಾಕಿ ಇದೇನಾದ್ರು ಇದ್ರೆ ಅದಕ್ಕೆ ಇದ್ದೇ ಇದೆ, ನೀವೇನು ಮಾಡಿಕೊಂಡ್ರೂ ಆಗೋದೇ ಇಲ್ಲ. ಹೌದೋ ಇಲ್ವೋ? ಯಾಕೆಂದರೆ ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ದ, ಆದರೆ ಹೇಗೆ ಮಾಡ್ಕೋಬೇಕು ಅಂತ ಅವ್ನಿಗೆ ಗೊತ್ತಿಲ್ಲ, ಯಾಕಂದ್ರೆ ಅದೇ ಫಸ್ಟ್ ಟೈಮ್ ಅಲ್ವಾ. ಅದಕ್ಕೆ ಹೋದ, ತುಂಬ ಗುರುಗಳು ಕೇಳ್ದೆ, ಗುರುಗಳೇ ನಾನು ಹೇಗೆ ಮಾಡ್ಕೊಳ್ಳಿ ಅಂತ. ಯಾಕೆ ಅಲ್ಲಿ ಮರಕ್ಕೆ ನೇಣಾಕೊಳ್ಳೆ ಈಸಿ, ಅಲ್ಲ ಕೊಂಬೆ ಮುರಿದಾದ್ರೆ ಇವನ್ ಪ್ರಶ್ನೆ ಹೋಲಿ, ಒಂದು ಕೆಲಸ ಮಾಡಿ, ಯಾವ್ದಾದ್ರು ಹೊಳೆಗೋಗಿ ಅಲ್ಲಿ ನೀರು ಇಲ್ಲದೆ ಇದ್ರೆ ಆ ಸಮುದ್ರಕ್ಕೆ ಬಿದ್ದ್ಬಿಡೆ ಹೋಗ್ಲಿ, ಅಲ್ಲಿ ಚಳಿ ಇರುತ್ತೆ ಜಾಸ್ತಿ, ಇಂಥ ಆಯ್ತಾನ? ಅದಕ್ಕೆ ಹೇಳಿದ್ರೆ ಹೀಗೆ ಮಾಡು, ಹಾಗೆ ಮಾಡಬೇಡ ನೀನು. ಯಾವುದಾದ್ರೂ ಹೊಳೆ ಹತ್ರ ಒಂದು ಮರ ಇರುತ್ತೆ, ಏನೋ ಅದ್ರಲ್ಲಿಗೆ ನೇಣು ಹಾಕು, ಹಾಕೊಳ್ಳುವಾಗ ವಿಷನೂ ಕುಡಿದ್ಬಿಟ್ಟಿರು, ಕೆಳಗಡೆ ಬೀಳ್ತೀವಿ, ಯಾವ್ದಾದ್ರು ಒಂದು ರೀತಿಲಿ ಹೋಗ್ಲೇಬೋದೆ ನೀನು, ಒಟ್ಟಿಗೆ 4 ಟ್ರೈ ಮಾಡ್ಬೋದು. ಈ ಥರ ಯಾರು ಇರ್ತಾರ? ನೀರು ತಣ್ಣಗಾಗಿದೆ, ಬಿಸಿ ಆಗಲಿ, ಆಮೇಲೆ ಸಾಯ್ತೀನಿ, ನೀನು ಸಾಯ್ತಾನಾ ಹೇಳಿ? ಇಲ್ಲೇ ಇಲ್ಲ, ನಾನು ಹೊಟ್ಟೋಗ್ತೀನಿ ನೋಡು, ನಾವು ಹೋದ್ರೆ ನಿಮಗೆಲ್ಲ ಬುದ್ಧಿ ಬರೋದಂತ ಮನೆಯವ್ರಿಗೆ 50 ವರ್ಷದಿಂದ ಹೇಳ್ತಾನೆ ಇರ್ತಾನೆ, ಹೋಗೋದೇ ಇಲ್ಲ. ಏನರ್ಥ? ಅವ್ರಿಗೆ ಬುದ್ಧಿ ಬರೋದು ಅವ್ನಿಗೆ ಇಷ್ಟ ಇಲ್ಲ ಅಂತನೋ, ಅಥವಾ ಅವ್ನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಲೋ? ಇದೆಲ್ಲ ನೀವು ನೋಡಿರ್ತೀರ, ಅಥವಾ ಅಂದು ಇರ್ತೀರ? ಅದಕ್ಕೆ ಡಿವಿಜರ್ ಹೇಳಿದ್ರು, ಅದೆಲ್ಲ ಏನಿಲ್ಲಪ್ಪ, ಇದೇ ಕೊನೆ ತಾನೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ಇಂದು ನಿನ್ನ ಅನ್ನ ಋಣ ತೀರುತ್ತಲೇ ಪಯಣ. ನಿಂದ ಅನ್ನ ಋಣ, ಅನ್ನ ಋಣ ಅಂದರ್ಥ ಅನ್ನದಿಂದ ಬಂದಿರುವ ಚೈತನ್ಯದ ಋಣ, ಶಕ್ತಿ ಕುಂದುತ್ತದೆ, ಎಲ್ಲ ನಮ್ಮ ಇಂದ್ರಿಯ ಪಟುತ್ತು ತನಗೆ ತಾನೇ ಹೋಗುತ್ತದೆ. ನೀ ವಯಸ್ಸಾದವರು ಚೆನ್ನಾಗಿ ತಿನ್ಬಿಟ್ರೆ ಸರಿ ಹೋಗುತ್ತೆ, ಆಗಲ್ಲ, ಅರಗದೇ ಇಲ್ಲ. ಹೌದೇ ಇಲ್ವ? ನಾವೇನು ಮಾಡ್ತೀವಿ ಅಂದರೆ, ಈಗಲೂ ನೋಡಿ 80 ವರ್ಷ ನಾನು 20 ಒಬ್ಬಟ್ಟು ತಿಂತೀನಿ, ಯಾರು ತಿನ್ನು ಅಂದ್ರು ನಿಮಗೆ, ಎಷ್ಟು ಆ ಬಾಡಿಗೆ? ಅದಲ್ವಾ? ಅದರಿಂದ ದೇಹ ನಮ್ಗೆ ವಯಸ್ಸಾಗ್ತಾ ಇದ್ದಾಗ ಆಗ್ತಾ ಇದ್ದಾಗೆ ನಮ್ಮ ಇಂದ್ರಿಯ ಪಟುತ್ವವನ್ನು ನಾವು ಗುರುತಿಸಬೇಕು. ಎಲ್ಲೋ ಹೊಟ್ಟೋಗೋದಲ್ಲ, ನಾನು ಇಲ್ಲಿಂದ ಹಿಮಾಲಯಕ್ಕೆ ನಡ್ಕೊಂಬರ್ತೀನಿ ತರ್ಸ್ಕೊಂಬಿಡೋದು 80 ವರ್ಷ, ಎಲ್ಲೋಗ್ತಾನೆ? ಇಂಥದ್ದೆಲ್ಲ ಕೆಟ್ಟ ಮಾಡಬೇಡಿ ಅಂತ ಅರ್ಥ. ಹಾಂ, ಇದೇ ಇಲ್ವಾ? ನಾನಕ್ಕೆ ಒಬ್ಬರು ಬಂದಿದ್ರು, ಅವ್ರಿಗೆ ಆಲೆ 60 ವರ್ಷ ಆಗಿತ್ತು, ಇಲ್ಲಿಂದ ನಾನು ಬದರಿಗೆ ಹೋಗೋಣ ಅಂತಿದ್ದೀನಿ 60-62 ವರ್ಷ, ನೀವು ನನಗೆ ಕೆಲವು ಔಷಧಿಗಳನ್ನು ಕೊಡಿ, ನಾನು ದಾರಿಯನ್ನು ಸರಿಯಾಗಿ ಸವಿಸುವುದಕ್ಕೆ. ನಾಳೆ ದಾರಿ ಸವಿಯುತ್ತೋ ಇಲ್ವೋ, ನೀವು ಸವಿದೋಗ್ತೀರಾ? ಇಲ್ಲಿಂದ ಬದರಿಗೆ ಹೋಗೋಬ್ರಲ್ಲಿ ದಬರಿ ಹೋಗ್ತೀರಾ ನೀವು? ಅಂಥವ್ದು ಯಾವುದು ಹೋಮಿಯೋಪತಿಲಿ ಇಲ್ಲ, ಮರ್ಯಾದೆಯಾಗಿ ಬಸ್ಸಲ್ಲಿ ಹೋಗಿ, ಯಾವ ವಿಷ್ಣು ಹೇಳಿದ ನೀವು ನಡ್ಕೊಂಬರ್ಬೇಕು ಅಂತ? ಇಲ್ಲ, ಹೌದಲ್ವಾ? ವಿಷ್ಣು ಅಂದರೆ ಪಾದದಲ್ಲಿ ಇರ್ತಕ್ಕಂಥ ಪರಿಪರಿಪೂರ್ಣವಾಗಿರ್ತಕ್ಕಂಥ ಚರಿತ ಅಂದರೆ ಸಂಪೂರ್ಣ ವ್ಯಾಪಕತ್ವ ಅನ್ನೋದು ಪಾದದಲ್ಲಿರೋದು, ಚಲನೆ ಆಚರಣ ಚರಣ ಅಂತ ಅದಕ್ಕೆ ಹೆಸರು. ಹೌದಲ್ವ? ಅವನು ನಿಮಗೆ ಶಕ್ತಿ ಕೊಟ್ಟಿಲ್ಲ, ನಿಮಗೆ ಗೊತ್ತಾಗಲ್ವಾ?
ಅವನೇ ಹೇಳ್ತಾ ಇದ್ದಾನೆ, ಬೇಡ ಯಾ ಬಸ್ ಇದೆ ಅದ್ರಲ್ಲಿಗಾರು ಬಾಪ ಅಂತ. ಮನೆಯವ್ರು ಹೇಳಿ ಇಲ್ಲ ನಡ್ಕೊಂಡು ಹೋಗ್ತೀನಿ ಅಂತಾರೆ. ಅವ್ರ ಮನೆಯವ್ರೆಲ್ಲ ಕರ್ಕೊಂಬಂದ್ರು, ಸರ್ ಹೋಮಿಯೋಪತಿಲಿ ಔಷಧಿ ಇದೆ ಅಂದರು. ಯಾವುದಕ್ಕೆ ಅಂದೆ? ಬದ್ರಿ ಇಲ್ಲಿಂದ ನಾನು ನಡ್ಕೊಂಡು ಹೋಗೋದಕ್ಕೆ ಯಾವ್ದಾದ್ರು ಔಷಧಿ ಇದೆಯಾ? ಹಾ, ಏನು ಇಲ್ಲ. ಅದೆಲ್ಲ ಮಾಡಕ್ಕೆ ಹೋಗಬಾರ್ದು, ನೀವು ಮಾಡಬೇಡಿ. ಹೌದಲ್ವಾ? ಈ ವಿಜ್ಞಾನ ನಮಗಿರೋದು ಅನುಕೂಲ ಮಾಡ್ಕೊಡೋಕ್ಕೆ, ಹೌದಲ್ವಾ? ಅನನುಕೂಲ ಮಾಡ್ಕೊಳಕ್ಕೂ ಅಲ್ಲ. ಹರಕ್ಕೋ ಹರಿಸ್ಕೊಳ್ಳೋದು ಅನ್ನೋದು ಯಾವ ನಮ್ಮ ವೇದದಲ್ಲೂ ಇಲ್ಲ, ಬರೆದಿಟ್ಕೊಂಬಿಡಿ. ನೀವು ಹರಿಸ್ಕೊಳ್ಳೋದು ಇದನ್ಕೊಳ್ಳೋದು ದುರಾಸೆಯಿಂದ ಅಷ್ಟೇ. ನಾನು ಇದನ್ನು ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ, ತೆಂಗಿನಕಾಯಿ ಹೊಡೆದ್ಬಿಟ್ರೆ ಸರಿ ಹೋಗುತ್ತೆ, ಏನು ಸರಿ ಹೋಗಲ್ಲ. ತಲೆ ಸರಿ ಹೋದ್ರೆ ಸರಿ ಹೋಗ, ತಲೆ ಕಾಯಿ ಸರಿ ಹೋಗ್ಬೇಕು, ಮಿಕ್ಕಿದ್ದೆಲ್ಲ ಸರಿ ಹೋಗ್ಬಿಡುತ್ತೆ. ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಒಡಿಸಿ ಒಳ್ಳೆ ಪ್ರಸಾದ ಮಾಡಿ ನಾಲ್ಕು ಜನ ಕಂಚಿ ಎಲ್ಲನೂ ಭಾಳ ಉತ್ತಮ. ಆದರೆ ತಲೆ ಕೆಡಿಸ್ಕೊಂಡು ಅದಕ್ಕೋಸ್ಕರ ಮಾಡೋದಲ್ಲ ಅದು, ಹೌದಲ್ವಾ? ಎಲ್ಲವೂ ಕೂಡ ಯೋಗ ಸಂಯುಕ್ತ, ಅದರಿಂದ ಅಭ್ಯಾಸ ಯೋಗ ಇದು ಅಂತ ಇದಕ್ಕೆ ಹೆಸರು ಹೇಳಿದ್ರು. ಒಂದಾಗಲು ಹಿಂದಾಗದು ಒಂದು ಕ್ಷಣ, ಮುಂದಕ್ಕೂ ಕಾದಿರದು ನೋಡು, ಕಂದ ಲೆಕ್ಕವದೆಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಹೇ ಮಗುವೇ, ಮುಂದಕ್ಕೇನೋ ಆಗ್ಬಿಡತ್ತೆ ನಂಗೆ ಅಂತ ತಿಳ್ಕೊಂಡು ಏನೋ ಮಾಡೋದಲ್ಲ, ಹಿಂದಿಂದ ಉಳಿಬಿಟ್ಟಿದೆ ಅಂತ ಅಂತಿರೋದಲ್ಲ. ಈ ಮಾನವ ಶರೀರ ಸಿಕ್ಕಿದಾಗ ಎಲ್ಲವೂ ಕೂಡ ಇಲ್ಲಿಯೇ ಕೊನೆಯಾಗತಕ್ಕಂಥ ಕೊನೆಯ ಅವಕಾಶ. ದಿಸ್ ಇಸ್ ದಿ ಲಾಸ್ಟ್ ಎಕ್ಸಾಮಿನೇಷನ್ ಫಾರ್ ಯು, ಬಿ ಪ್ರಿಪೇರ್ ಫಾರ್ ದಟ್. ಹೌದಾ ಇಲ್ವಾ? ಯಾಕೆಂದ್ರೆ ಮುಂದೆ ನಮ್ಮ ಸ್ವರ್ಗ ಇದೆ ಅನ್ನೋ ಗೊತ್ತಾ ನಿಮಗೆ? ಹೇಳಿ, ಯಾರೋ ಹೇಳ್ಬಿಟ್ಟು. ಎಲ್ಲಿ ಹೇಳಿದೆ ಸ್ವರ್ಗ ಅಂದರೆ? ಸ್ವರ್ಗ ನರಕಗಳೆಂಬುದು ಬೇರಿಲ್ಲ ಕಾಣಿಯೋ, ಸದಾಶಿವನಗರವೇ ಸ್ವರ್ಗ, ಕಲಾಸ್ಪಾಳ್ಯಮೇ ನರಕ. ಮುಂದೆ ಭ್ರಾಂತಿಲಿ ಇರ್ಕೂಡ್ದು, ಅದಲ್ಲ ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ ಸ್ವ ಆಶ್ರಯಂ ಸದಸದ್ವಿಲಕ್ಷಣಂ. ಅದು ಹೇಗೆ ನೀವೆಲ್ಲ ತಗೋತಿರೋ ಗೊತ್ತಿಲ್ಲ, ಬಟ್ ದಿಸ್ ಈಸ್ ದಿ ಡೆಫಿನೆಟ್ ವಾಕ್ಯಾಸ್ ಆಫ್ ವೇದ. ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಇರತಕ್ಕಂಥ ವಿವೇಕ ಚೂಡಾಮಣಿ ಆಧಾರ ಗ್ರಂಥದ ಪರಿಪೂರ್ಣವಾಗಿರೋ ವಿಚಾರಗಳಿದೆಲ್ಲನೂ. ಡೋಂಟ್ ಬಿ ಅಂಡರ್ ದಿ ಇಲ್ಯೂಷನ್, ನಾನು ಭಾಳ ಪುಣ್ಯ ಮಾಡಿದ್ದೀನಿ ನಂಗೆ ಸ್ವರ್ಗ ಸಿಗತ್ತೆ ಅಂದರೆ ಅರ್ಥ ಸ್ವರ್ಗ ಸಿಗ್ಲೂಬಹುದು ನಿಮಗೆ. ಹಾಗೊಮ್ಮೆ ಇದ್ರೆ ಸಿಕ್ಕದ ಮೇಲೂ ಶಾಸ್ತ್ರ ಹೇಳುತ್ತೆ, ಕ್ಷೀಣೆ ಪುಣ್ಯ ಮರ್ತು ಲೋಕ ವಿಷ್ಣು. ತಿರ್ಗಾಬಿಡ್ತೀರಾ? ಬೇಕಾ? ಈಗ ನಮ್ಗೇನು ಬೇಕು? ನಮಗೆ ಸ್ವರ್ಗನೂ ಬೇಡ, ನರಕನೂ ಬೇಡಪ್ಪ, ಎರಡೂ ನೋಡ್ಬಿಟ್ಟಿದೀವಿ. ಯಾಕೆ? ಮದುವೆ ಆಗಿದೆ. ಸ್ವರ್ಗ ಅಂದ್ರೆ ಏನು ಒಂದು ಗೊತ್ತು, ನರಕ ಅಂದ್ರೆ ಏನು ಒಂದು ಗೊತ್ತು, ಹೌದೋ ಇಲ್ವಾ? ಎಲ್ಲನೂ ನೋಡಿದ್ದೀರಾ? ನೋಡಿ ಆದ ಮೇಲೆ ತಿರುಗಿ ಮತ್ತೆ ಇದನ್ನೇ ಪುನರಾವರ್ತನೆಗೆ ಬರುವ ಯಾವ ಹಂಬಲವೂ ಯಾರಿಗೂ ಇರುವುದಿಲ್ಲವೋ ಅವರಿಗೆ ಜೀವನ್ಮುಕ್ತ ಭಾವ ಅಂತ. ಹುಟ್ಟೋದಿಲ್ಲ ಅಂತ ಅರ್ಥ, ನೀವು ಕೋಟಿ ಸತಿ ಹುಟ್ಟಿ ಪರವಾಗಿಲ್ಲ, ಬಟ್ ಇಲ್ಲಿಗೆ ಪುನರ್ಜನ್ಮ ನವೀದ್ಯತೆ. ಈ ಮಾನವ ಶರೀರದ ಇದರ ಕಾರ್ಯಕ್ರಮಗಳನ್ನು ತಿಳ್ಕೊಳ್ಳೋದಕ್ಕೆ ತಿರ್ಗ ಇನ್ನೊಂದ್ಸತಿ ಜನ್ಮ ಎತ್ತಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ, ಬೇರೇನಿಲ್ಲ. ಅದೇ ಅಲ್ವಾ? ಎಷ್ಟತಿನಾರು ಬರೋಣ ಬಿಡಿ. ಹಾ, ನಮ್ಗೇನು ಕರ್ಮ ಬಾಕಿ ಇದೆಯೋ ಗೊತ್ತಿದೆಯಾ? ಇಲ್ಲ. ಗೊತ್ತಿದ್ದು ಗೊತ್ತಿದ್ದು ಕರ್ಮ ಪೂರ್ತಿ ಮಾಡ್ಕೊಳಕ್ಕೆ ಹೇಗೇನು ಗೊತ್ತಿದೆಯಾ? ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹಿಂದೆ ಮಾಡಿದ, ಮುಂದೆ ಮಾಡಬಹುದಾದ, ಈಗ ಮಾಡುತ್ತಿರುವ ಕರ್ಮದ ಯಾವುದು ಅಂಟದಂತೆ ಬದುಕುವ ರೀತಿಯನ್ನು ಇಲ್ಲೇ ತೋರಿಸ್ಕೊಟ್ಬಿಟ್ಟಿಯಾನೆ ಭಗವಂತ. ಯೋಗದಂತೆ ಮಾಡಿ, ಸಮತ್ವದಲ್ಲಿರಿ, ಕೌಶಲದಿಂದಿರಿ, ಹೌದಲ್ವಾ? ಇರುವುದನ್ನು ನೀವು ಎಲ್ಲವನ್ನು ನೋಡಿ. ಅದಕ್ಕೆ ನಾವು ಹಿರಿದು ತಿನ್ನುವುದಲ್ಲ, ಹಂಚಿ ತಿನ್ನುವ ಭಾಗ್ಯ ಇರಬೇಕು. ಅದಿದ್ದಾಗ ನಮಗೆ ಇದೊಂದು ಭಾಗ್ಯ. ಅದರಿಂದ ಸದ್ಯ ಯಾಗಾರ ಆಗಲಿ, ಮಾನವ ಜನ್ಮವೋ ಯಾ ಜನ್ಮವೋ ನಮಗೆ ಸಿಕ್ಕಿದೆ. ಈ ಶರೀರ ಒಂದಲ್ಲ ಒಂದು ದಿವಸ ಹೋಗುವುದು ಗ್ಯಾರಂಟಿ. ಇದು ನಾನು ಅಂತ ನಾನು ಅಂದುಕೊಂಡಿರತಕ್ಕಂಥ ಅಜ್ಞಾನ ಇದೆಯಲ್ಲ, ಈ ಅಜ್ಞಾನ ನಮಗೆ ಶರೀರದೊಡನೆ ಹೋಗುವುದಿಲ್ಲ. ಯಾವಾಗ ಹೋಗ್ಬೇಕಿದು? ಶರೀರದಲ್ಲಿ ಇರುವಾಗಲೇ ನಮಗೆ ಅಜ್ಞಾನ ಹೋಗ್ಬೇಕು. ಸಂಸಾರ ಅಜ್ಞಾನ ಹೇತು ಸಂಸಾರ. ಅದರಿಂದ ಇದು ನಮಗೆ ಈ ಅಜ್ಞಾನ ಹೋಗಬೇಕಾದ್ರೆ ನಮಗೆ ಜಗತ್ತಿನ ಬಗ್ಗೆ ಅಂದರೆ ಪಿಂಡಾಂಡ ಬ್ರಹ್ಮಾಂಡದ ಬಗ್ಗೆ ನಮಗಿರುವ ಮೋಹ ಹೋಗಬೇಕು. ಮೋಹವು ಕ್ಷಯಿಸಿದರೆ ಮೋಕ್ಷ. ಮೋಹ ಅಂತ ಯಾವುದದು? ದೇಹ ಅಭಿಮಾನವೇ ನಾನು, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲವೋ ನನ್ನದು, ಇಷ್ಟೇ ಅಭಿಮಾನ. ನಾನು ನಂದು, ನಾನು ನಂದು. ಎಷ್ಟು ಬೇಗ ಕಳ್ಕೊತಿರೋ ಆವಾಗ ತಕ್ಷಣವೇ ನಿಮಗೆ ಮೋಕ್ಷದ ನಿಜವಾದಂತಹ ನಿಮ್ಮ ಪರಮ ಆ ಜ್ಞಾನಾನಂದದ ಅಮೃತ ಭಾಗ ಏನಿದೆ ಅದು ತಕ್ಷಣವೇ ಒಳಗಡೆಯಿಂದ ನಿಮಗೆ ಸ್ಫುರಣೆಯಾಗುತ್ತದೆ ಅನ್ನೋದು ಇಂದಿನ ಭಾಗ. ಆಮೇಲೆ ಅಷ್ಟೇನಾ? ಸಂದ ಲೆಕ್ಕವದೆಲ್ಲ, ಸಂದ ಲೆಕ್ಕವದೆಲ್ಲ ಅಂದ್ರೆ ಆಮೇಲೆ ಮಾಡ್ಬೇಕಾದ್ದು ಅಂತಲ್ಲ, ಇಟ್ ಆಲ್ರೆಡಿ ಆಡಿಟೆಡ್. ಹೌದಲ್ವಾ? ಯಾಕೆಂದ್ರೆ ಮನುಷ್ಯ ಆಗಿರುವಾಗ ಸೆಲ್ಫ್ ಆಡಿಟ್ ಅಂತ ಒಂದಿದೆ, ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಕೂಡ ಸೆಲ್ಫ್ ಅಸೆಸ್ಮೆಂಟ್ ಅಂತಿದೆಯೋ ಇಲ್ವೋ. ಮನುಷ್ಯ ಹೆಂಗಿರೋ ಲಾಸ್ಟ್ ಸೆಲ್ಫ್ ಅಸೆಸ್ಮೆಂಟ್ ಅಂತ ಇದೆ. ಅವರ್ ಸೆಲ್ಫ್, ಮೈ ಸೆಲ್ಫ್, ಯುವರ್ ಸೆಲ್ಫ್ ಅಲ್ಲ, ಜಸ್ಟ್ ಸೆಲ್ಫ್ ಅಸೆಸ್ಮೆಂಟ್. ಈ ಅಂದ್ರೆ ಅರ್ಥ ಏನು? ಇಡೀ ಜೀವನ ಸೆಲ್ಫ್ ಎನ್ಕ್ವೈರಿ, ಪರಿಣಾಮ ಕನೆಕ್ಟಿವಿಟಿ ಆಫ್ ದಿ ಸೆಲ್ಫ್ ಟು ದಿ ಸುಪ್ರೀಂ ರಿಯಾಲಿಟಿ. ಇಷ್ಟೇ ಪ್ರೋಗ್ರಾಮ್, ಇದು ಒನ್ ಪಾಯಿಂಟ್ ಪ್ರೋಗ್ರಾಮ್. ಇದು ಮಧ್ಯದಲ್ಲಿ ಬರೋದೆಲ್ಲನೂ ಕೂಡ ನೀವು ಊಟ ಮಾಡಿ, ತಿಂಡಿ ತಿನ್ನಿ, ಪ್ರೇಮದಿಂದಿರಿ, ಸ್ನೇಹದಿಂದಿರಿ, ಎಲ್ಲವೂ ಸರಿ. ಯಾವುದಕ್ಕೂ ಗೊಣಗಬೇಡಿ, ಯಾವುದಕ್ಕೂ ರೇಗಾಡಬೇಡಿ, ಅದಲ್ವಾ? ಇದರಿಂದ ಯಾವ ಪ್ರಯೋಜನವೋ ಎಂದೂ ಆಗೋದಿಲ್ಲ.
ಮೆನ್ ಮೇ ಕಮ್ ಮೆನ್ ಮೇ ಗೋ ಐ ಗೋ ಫಾರ್ ಎವರ್ ಐ ಶುಡ್ ಗೋ ಪೀಸ್ಫುಲಿ ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ವಾಂಟ್ ಪೀಸ್ ಆರ್ ಯು ವಾಂಟ್ ಹ್ಯಾಪಿನೆಸ್ ಯು ವಾಂಟ್ ಬೋತ್ ರೈಟ್ ಮುಂದಿನ ವಾರ ಆ ಬೋತ್ ಅಂತ ಯಾರು ಮಾತಾಡ್ಯಾರೋ ಅವ್ರಿಗೆ ಎರಡರಲ್ಲೊಂದು ಆಯ್ಕೆ ಅವರೇ ಮಾಡ್ಕೊಳ್ಳೋ ಥರ ಪ್ರವಚನ ಇದೆ ಮುಂದಿನ ವಾರ ಮಾಡೋಣ ಮುಂದಿನ ವಾರ ಅವರು ಬರಬೇಕು ಅದು ಅಲ್ವಾ ಸುಖ ಬೇಕೋ ಶಾಂತಿ ಬೇಕೋ ಇದನ್ನು ಬೇಕಾದ ಮಾತಾಡಿದ್ದೀನಿ ಆದರೆ ಮುಂದಿನ ವಾರ ಇನ್ನಷ್ಟು ಗಾಢವಾಗಿ ನಿಜವಾಗಲೂ ತಪ್ಪಿಲ್ಲದಂತೆ ನೀವು ಅರ್ಥ ಮಾಡ್ಕೊಳ್ಳುವ ಹಾಗೆ ನಾನು ಕಷ್ಟಪಟ್ಟು ಪ್ರಯತ್ನ ಮಾಡ್ತೀನಿ ಅಂಥೇಳಿ ಬರುತ್ತೇನೆ ನೀವು ಮಂಗಳಾಚರಣೆ ಮಾಡೋಣ ನಿಮಗೆಲ್ಲ ತೊಂದರೆ ಆಯಿತು ಮೈಕಿಲ್ಲದೆ ಇದರಿಂದ ಅದರಿಂದ ಅವರೆಲ್ಲರೂ ಪರವಾಗಿ ನಾನು ನಿಮ್ಮನ್ನು ಕ್ರಮೇ ಕೆಟ್ಟು ಒಂದು ಅನುಕೂಲ ಏನಾಯಿತು ಅಂದರೆ ಹಾಗೂ ಈಗ ಹತ್ತಿರಕ್ಕೆ ಬಂದ್ರಿ ಅದರಿಂದ ಕಗ್ಗ ಒಂದು ಸ್ವಲ್ಪ ಬೇಗ ನಿಮಗೆ ಹಿಡಿಯಬಹುದು ಇದು ಅಥವಾ ನಾನು ಕೂಡ ಇಂತಿಂಥವ್ರು ಈಗ ಹೇಳ್ತಿದ್ರು ಅಂತ ಗುರುತಿಸುವಷ್ಟು ಮುಖಪರಿಚಯ ಆಗ್ಬೋದು ಮುಂದಕ್ಕೆ ಅದಲ್ವಾ ಮಂಗಳಾಚರಣೆ ಮಾಡೋಣ.